ಗುರುಭ್ಯೋ ನಮಃ ಎಲ್ಲರಿಗೂ ನಮಸ್ಕಾರ ಕನ್ನಡ ಹಣತೆ ಓದುಗರ ಬಳಗ ನಡೆಸಿಕೊಡುವ ಕೇಶಿರಾಜನ ದರ್ಪಣಂ ಓದು ಸಂವಾದ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಈ ಕಾರ್ಯಕ್ರಮದಲ್ಲಿ ನಾವು ಕನ್ನಡದ ವ್ಯಾಕರಣ ಶಾಸ್ತ್ರ ಗ್ರಂಥವಾದ ಕೇಶಿರಾಜ ಕೇಶಿರಾಜು ವಿರಚಿತ ದರ್ಪಣಂ ಅನ್ನು ಸೂತ್ರ ಪ್ರಕಾರವಾಗಿ ಓದುತ್ತಾ ಅದರ ಪ್ರಯೋಗಗಳು ಮತ್ತು ವ್ಯಾಖ್ಯಾನ ಒಳತಿರುಗಳು ತಿಳಿದುಕೊಳ್ಳುವ ಪ್ರಯತ್ನ ಮಾಡ್ತಾ ಇದ್ದೇವೆ ಕಳೆದ ಒಂದು ವರ್ಷಕ್ಕೂ ಮೇಲಿಂದ ಇದು ನಡೆದುಕೊಂಡು ಬರ್ತಾ ಇದ್ದೆ ವಾರ ಪ್ರತಿ ವಾರ ಪ್ರತಿ ಶನಿವಾರ ಇಲ್ಲಿ ಆ ಇದೊಂದು ಸಂವಾದದ ರೀತಿಯಲ್ಲಿ ನಡೆದುಕೊಂಡು ಬರ್ತಾ ಇದೆ ವಿದ್ಯಾರ್ಥಿಯೊಬ್ಬರು ಸೂತ್ರ ಮತ್ತೆ ಪ್ರಯೋಗಗಳನ್ನು ಓದ್ತಾರೆ ಅದಾದ ನಂತರ ಗುರುಗಳು ನಮ್ಮ ಮಾರ್ಗದರ್ಶಕರಾದ ಡಾಕ್ಟರ್ ಪಾದಿಕಲ್ಲು ವಿಷ್ಣು ಭಟ್ರು ಅದರ ಮೇಲೆ ವ್ಯಾಖ್ಯಾನವನ್ನು ಮಾಡಿ ಅದರ ಸೂಕ್ಷ್ಮಗಳನ್ನು ತಿಳಿಸಿಕೊಡುತ್ತ ತಿಳಿಸಿಕೊಡುತ್ತಿದ್ದಾರೆ ಆ ಇವತ್ತು ನಾವು ಸೂತ್ರ ನೂರ ನಲ್ವ ನೂರ ನಲ್ವತ್ತೈದಕ್ಕೆ ಬಂದಿದ್ದೇವೆ ಬಹುಶಃ ನಮ್ಮೊಂದಿಗೆ ಸೂತ್ರದ ಓದನ್ನು ನಡೆಸಿಕೊಡಲು ಪ್ರೇಮ್ ಕಮೀಟ್ಕರ್ ಅವರು ಇದ್ದಾರೆ ಗುರುಗಳು ಇನ್ನೇನು ಸೇರಬೇಕು ನಾನು ರೂಮ್ ಅಲ್ಲಿ ಕಾಣಿಸ್ತಾ ಇಲ್ಲ ಅದರಿಂದ ಒಂದು ಕ್ಷಣವರೆಗೆ ದೂರವಾಣಿ ಮೂಲಕ ಸಂಪರ್ಕಿಸಿ ಬರ್ತೇನೆ ಅಷ್ಟರಲ್ಲಿ ಕಾಮಟ್ಕರ್ ಅವರು ಸೂತ್ರದ ಓದನ್ನು ಮುಂದುವರಿಸಬೇಕು ಅಂತ ಕೇಳಿಕೊಳ್ತೇನೆ ನನ್ನ ಮಾತು ಕೇಳಿಸ್ತಿದೆ ಅಲ್ವಾ ಕೇಳಿಸ್ತಾ ಇದೆ ನಾವು ಈ ತರಗತಿಯಲ್ಲಿ ಪಠ್ಯವಾಗಿ ಇಟ್ಕೊಂಡಿರೋ ಪುಸ್ತಕ ಕೆ ರಾಜ ವಿರಚಿತ ಶಬ್ದಮಣಿ ದರ್ಪಣಂ ಸಂಪಾದಕರು ಡಾಕ್ಟರ್ ಡಿ ಎಲ್ ನರಸಿಂಹಾಚಾರ್ ನಾವಿರುವಂಥದ್ದು ನಾಮ ಪ್ರಕರಣದ ನೂರ ನಾಲ್ವತ್ನಾಲ್ಕನೆಯ ಸೂತ್ರದಲ್ಲಿ ಸೂತ್ರಂ ಧೀರರಿ ನಾವುದು ತಾನಾಧಾರ ಮದಧಿಕರಣಂ ಅಲ್ಲಿ ಸಪ್ತಮಿ ತಿಳಿ ನಿರ್ಧಾರಣ ವಿಷಯ ವ್ಯಾಪಕ ಸಾರ ವ್ಯವಹಾರ ಕಾಲ ಸತ್ಯರ್ಥಗತಂ ಪದಚ್ಛೇದಂ தீரரிம் ஆது தாம் ஆதாரம் அது அதிக்கரணம் அப்மீ திழி நிர்ணார விஷய வாபக சார கால சத்யம் வோதாதாரதிகரணம் அப்மியூம் ஆச உத்தமிர்ணொழ விஷயதொழம் வாபகதொழம் வவஹாரதொழம் காலதொழம் சத்யதொழம் வர்த்து பிரயோகம் அதிக்கரணக்கே பசினொள்நிதிரைகைதம் பருகோலொள் குள்ளிர் தம் நிர்ணமெம்பது குணதிம் மேண்கிரியையிம் மேன்ஜாத்தியெத்தணிம் வசுவம் பேர் கைவது அல்ல குணக்கே தேவருள் நிர்ஷநாப்தம் மாணிக்கமுத்தமம் மாணிக்கமுத்தம்கிரியே பரிக்காரரொழித்தம் கால்வல்லம் காதுவரொழித்தம் மைகலி விஷயக்கே மொகதொள்மெத்தம் கிவியொள் பர்ச்சிதம் வியாபகக்கே பூவினொள் கம்பு கர்வினொள் ரசம் எள்ளொழெண்ணை ವ್ಯವಹಾರಕ್ಕೆ ನೆಗಳ್ದಂ ವಿರಹದೊಳೆ ಸೀದಂ ಕಾಲಕ್ಕೆ ವಸಂತದೊಳ್ ಮಾವು ಕೈವೊಂದುದು ಶರದೊಳ್ ಶರದದೊಳ್ ದಿಗ್ವಿಜಯ ಮುಚಿತಂ ಸತ್ಯರ್ಥಕ್ಕೆ ಬರೆಕಂಡಂ ಬರ್ಪಡೆಯೊಳ್ ಕಂಡಂ ಮತ್ತೊಂದು ಉದಾಹರಣೆ ಇರೆಕಂಡಂ ಇರ್ದಲ್ಲಿ ಕಂಡಂ ಮತ್ತೊಮ್ಮೆ ಸೂತ್ರ ಧೀರರಿನಾವುದ ತಾನಾಧಾರ ಮದಧಿಕರಣ ಮಲ್ಲಿ ಸಪ್ ತಿಳಿ ನಿರ್ಧಾರಣ ವಿಷಯ ವ್ಯಾಪಕ ಸಾರ ವ್ಯವಹಾರ ಕಾಲ ಸತ್ಯರ್ಥಗತಂ ಶ್ರೀ ಗುರುಭ್ಯೋ ನಮಃ ಈಗ ಶಬ್ದಮಣಿ ದರ್ಪಣದಲ್ಲಿ ನೂರ ನಲವತ್ತ ನಾಲ್ಕನೆಯ ಸೂತ್ರವನ್ನು ನಾವು ನೋಡ್ತಾ ಇದ್ದೇವೆ ನಾಮ ಪ್ರಕರಣದಲ್ಲಿ ವಿಭಕ್ತಿ ಪ್ರತ್ಯಯಗಳು ಆ ವಿಭಕ್ತಿ ಪ್ರತ್ಯಯಗಳು ಯಾವ ಯಾವ ಸಂದರ್ಭದಲ್ಲೆಲ್ಲ ಬರ್ತವೆ ಎಂಬಂತಹದ್ದನ್ನು ಕೇಸಿರಾಜ ಹೇಳ್ತಾ ಹೋಗ್ತಾನೆ ನೂರ ನಲವತ್ತ ಮೂರನೇ ಸೂತ್ರದವರೆಗೆ ಷಷ್ಠಿ ವರೆಗಾಯಿತು ನೂರ ನಲ್ವತ್ತ ಮೂರನೇ ಸೂತ್ರದಲ್ಲಿ ಈಗ ನೂರ ನಲವತ್ತ ನಾಲ್ಕನೆಯ ಸೂತ್ರದಲ್ಲಿ ಸಪ್ತಮಿಯನ್ನು ಹೇಳ್ತಾ ಇದ್ದಾನೆ ನಮಗೆ ಪ್ರಥಮಾಭಿವ್ಯಕ್ತಿ ಕರ್ತೃಕಾರಕ ದ್ವಿತೀಯ ವಿಭ್ಯಕ್ತಿ ಕರ್ಮಕಾರಕ ತೃತೀಯ ವಿಭ್ಯಕ್ತಿ ಕರಣಕಾರಕ ಚತುರ್ಥಿ ವಿಭಕ್ತಿ ಸಂಪ್ರದಾನಕಾರಕ ಪಂಚಮಿ ವಿಭಕ್ತಿ ಅಪಾದಾನಕಾರಕ ಷಷ್ಠಿ ಎಂಬುದು ಸಂಬಂಧಾರ್ಥಕ ಮಾತ್ರ ಅಲ್ಲಿ ಕಾರಕ ವ್ಯವಸ್ಥೆ ಇಲ್ಲ ಸಪ್ತಮಿ ಎಂಬುದು ಅಧಿಕರಣ ಕಾರಕ ಸಪ್ತಮಿಗೆ ಅಂತ ಹೇಳುವುದನ್ನು ನಾವು ಈ ಹಿಂದೆ ನೋಡಿದ್ದೇವೆ ನಾನು ಮಾತಾಡ್ತಾ ಇರೋದು ಕೇಳ್ತಾ ಇದೆಯಲ್ಲ ಎಲ್ರಿಗೂ ಕೇಳ್ತಾ ಇದೆ ಸ್ಪಷ್ಟವಾಗಿದೆ ಸರಿ ಈಗ ಅಧಿಕರಣ ಅಧಿಕರಣ ಅಂತ ಹೇಳಿದ್ರೆ ಆಧಾರ ಇಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾನೆ ವೃತ್ತಿಯಲ್ಲಿ ಇದನ್ನು ಸ್ಪಷ್ಟವಾಗಿ ಹೇಳಿದ್ದಾನೆ ಆವುದು ಆಧಾರಮದ ಅಧಿಕರಣಂ ಆವುದು ಆಧಾರಂ ಅದು ಅಧಿಕರಣಂ ಧೀರರಿನಾವುದು ತಾನ ಆಧಾರಮದ ಅಧಿಕರಣಂ ಎಂಬುದಾಗಿ ಹೇಳಿದ್ದಾನೆ ಅಲ್ಲಿ ಸಪ್ತಮಿ ತಿಳಿ ಅಂತ ಸ್ಪಷ್ಟವಾಗಿ ಹೇಳಿದ್ದಾನೆ ಇದು ಆಧಾರವಾದ ಅಧಿಕರಣ ಸಂಬಂಧದಲ್ಲಿ ಮಾತ್ರ ಅಲ್ಲ ಬೇರೆ ಎಲ್ಲೆಲ್ಲಿ ಬರ್ತದೆ ಎಂಬಂತಹದ್ದನ್ನು ಕೂಡ ಆತ ಇಲ್ಲಿ ಹೇಳ್ತಾ ಇದ್ದಾನೆ ನಿರ್ಧಾರಣ ವಿಷಯ ವ್ಯಾಪಕ ವ್ಯವಹಾರ ಕಾಲ ಸತ್ಯರ್ಥಗತ ಅಂತ ಅದನ್ನು ಸಾಲಾಗಿ ಪಟ್ಟಿ ಮಾಡಿದ ಹಾಗೆ ಹೇಳಿದ್ದಾನೆ ಈ ಹಿಂದೆಯೂ ಹಾಗೆ ಆತ ಹೇಳ್ತಾ ಇದ್ದಂತ ಈಗ ಅದಕ್ಕೆ ಏನೇನು ಪ್ರಯೋಗಗಳನ್ನು ಕೊಟ್ಟಿದ್ದಾನೆ ಎಂಬುದನ್ನು ನೋಡಿಕೊಂಡು ನಾವು ಅದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಪಡೋಣ ವೃತ್ತಿ ಯಾವುದು ಆಧಾರಂ ಅದು ಅಧಿಕರಣಂ ಅಲ್ಲಿ ಸಪ್ತಮಿ ಹಾಕು ಆ ಸಪ್ತಮಿ ನಿರ್ಧಾರಣದೊಳಂ ವಿಷಯದೊಳಂ ವ್ಯಾಪಕದೊಳಂ ವ್ಯವಹಾರದೊಳಂ ಕಾಲದೊಳಂ ಸತ್ಯರ್ಥದೊಳಂ ವರ್ತಿಸುಗುಂ ಆರು ಕಡೆಗಳಲ್ಲಿ ವರ್ತಿಸ್ತದೆ ಎಂಬುದಾಗಿ ಹೇಳಿದ್ದಾನೆ ಕೊನೆಯದಾಗಿ ಸತ್ಯರ್ಥದೊಳಂ ಎಂಬುದಾಗಿ ಹೇಳಿದ್ದಾನೆ ಇದು ಸತ್ಯರ್ಥ ಎಂಬಂತಹದ್ದು ಉಳಿದವುಗಳಿಗಿಂತ ಸ್ವಲ್ಪ ಬೇರೆಯಾಗಿ ನಿಲ್ತದೆ ಸತ್ಯರ್ಥ ಎಂಬುದು ಸಂಸ್ಕೃತದಲ್ಲಿ ಪ್ರಸಿದ್ಧವಾದಂತಹದ್ದು ಅದಕ್ಕೆ ಸಪ್ತಮಿ ಎಂಬುದಾಗಿ ಅಲ್ಲಿ ಹೆಸರಿದೆ ಅದನ್ನು ಆಮೇಲೆ ನೋಡೋಣ ಮೊದಲು ಯಾವ ಯಾವ ಸಂದರ್ಭಗಳಲ್ಲಿ ಆ ಸಪ್ತಮಿ ಪ್ರಯೋಗ ಆಗ್ತದೆ ಅಂತ ಮೊದಲಿಗೆ ನೋಡೋಣ ಅದರಲ್ಲಿ ಅಧಿಕರಣ ಎಂಬುದಕ್ಕೆ ಉದಾಹರಣೆ ಕೊಟ್ಟಿದ್ದಾನೆ ಮೊದಲು ಅಂದ್ರೆ ಅಲ್ಲಿ ಯಾವುದು ಆಧಾರವಾಗಿದೆಯೋ ಅದು ಅಧಿಕರಣ ಎಂಬುದಾಗಿ ಹೇಳಿ ಅಲ್ಲಿ ಸಪ್ತಮಿ ವಿಭಕ್ತಿ ಪ್ರತ್ಯಯ ಬಂದಂತಹದ್ದಕ್ಕೆ ಉದಾಹರಣೆಯನ್ನು ಕೊಟ್ಟಿದ್ದಾನೆ ಉದಾಹರಣೆ ಅಧಿಕರಣಕ್ಕೆ ಪಾಸಿನೋಳು ನಿದ್ರೆಗೆ ಇದಂ ಪಾಸುಗೆಯಲ್ಲಿ ಮಲಗಿದ ನಿದ್ರೆ ಮಾಡಿದ ಪಾಸಿನೊಳು ನಿದ್ರೆಗೆ ಇದಂ ಪರುಗೋಲುಳ್ ಕೊಳ್ಳಿರ್ದಂ ಪರುಗೋಲ್ ಪರುಗೋಲ್ ಅಂದ್ರೆ ಹರಿಗೋಲು ಎಂಬುದಾಗಿ ಹೊಸ ಕನ್ನಡದಲ್ಲಿ ನಾವು ಹೇಳ್ತೇವೆ ನದಿಯನ್ನು ದಾಟುವಂತಹ ಒಂದು ಸಾಧನ ಅದು ತೆಪ್ಪ ಅಲ್ಲ ಬೇರೆ ಇನ್ನೊಂದು ರೀತಿಯದು ಪರುಗೋಲ್ ಎಂಬಂತಹದ್ದು ಆ ಪರುಗೋಲುಳ್ ಕೊಳ್ಳಿರ್ದಂ ದೋಣಿ ಅಲ್ಲ ತೆಪ್ಪವಲ್ಲ ಅಲ್ಲ ಪರುಗೋಲುಳ್ ಕೊಳ್ಳಿರ್ದಂ ಪರಗೋಲ ಒಳ್ ಎಂಬಂತಹದ್ದು ಅದು ಸಪ್ತಮಿ ವಿಭಕ್ತಿ ಪ್ರತ್ಯಯ ಅಲ್ಲಿ ಅಲ್ಲಿ ಎಂಬುದು ಕೂಡ ಸಪ್ತಮಿ ವಿಭಕ್ತಿ ಪ್ರತ್ಯಯವಾಗಿಯೇ ಬಳಕೆ ಆಗ್ತದೆ ಆ ಒಳ್ ಎಂಬುದಕ್ಕೆ ಉಳ್ ಎಂಬ ರೂಪ ಪೂರ್ವದ ಕನ್ನಡದಲ್ಲಿ ಇತ್ತು ಕಳ್ಳವಪ್ಪಿನ ವೆಟ್ಟದುಳ್ ವೆಟ್ಟದುಳ್ ಎಂಬಂತಹದ್ದು ಉಳ್ ಅದು ಒಳ್ ಆಗಿದೆ ಉಕಾರ ಒಕಾರವಾಗಿ ಪರಿವರ್ತಿತವಾಗುವಂತಹದ್ದು ದ್ರಾವಿಡ ಭಾಷೆಗಳಲ್ಲಿ ಸಾಮಾನ್ಯ ನಿಯಮ ಅಂತ ಭಾಷಾ ವಿಜ್ಞಾನಿಗಳು ಹೇಳ್ತಾರೆ ಉಕಾರ ಒಕಾರವಾಗಿ ಅನಂತರ ಆಯಿತು ಅಂತ ಹೇಳಿ ಸೀನಂ ಶ್ರೀಕಂಠೇನವರು ಕನ್ನಡದ ಪ್ರಸಿದ್ಧ ವಿದ್ವಾಂಸರು ಕನ್ನಡ ಪ್ರಾಧ್ಯಾಪಕರಾಗಿದ್ದಂತ ಅವರು ಸಮಾಲೋಕನ ಎಂಬಂತಹ ಗ್ರಂಥದಲ್ಲಿ ಒಂದು ಲೇಖನವನ್ನು ಬರೆದಿದ್ದಾರೆ ಅಂದ್ರೆ ಅವರ ಅವರ ಲೇಖನ ಅದರಲ್ಲಿದೆ ಲೇಖನಗಳ ಸಂಕಲನ ಸಮಾಲೋಕನ ಎಂಬುದು ಅದರಲ್ಲಿ ಉಳ್ ಒಳಗು ಅಂತ ಒಂದು ಲೇಖನ ಬರೆದಿದ್ದಾರೆ ಅದರಲ್ಲಿ ಈ ಒಳ್ಳೆಂಬಂತಹ ಪ್ರತ್ಯಯ ಉಳ್ಳೆಂಬಂತಹದ್ದಾಗಿ ಮೊದಲು ಇದ್ದು ರೂಪಾಂತರವನ್ನು ಹೊಂದಿದ ಬಗೆ ಆ ವಿಷಯದಲ್ಲಿ ಅವರು ಸ್ವಲ್ಪ ಚರ್ಚೆ ಮಾಡಿದ್ದಾರೆ ಅದನ್ನು ಅವಕಾಶ ಇದ್ದವರು ಅದನ್ನು ನೋಡಿಕೊಳ್ಳಬಹುದು ಅದು ಪ್ರತ್ಯಯದ ರೂಪಾಂತರವನ್ನು ಮಾತ್ರ ಹೇಳಿದಂತಹ ಉಳ್ಳೆಂಬಂತಹದ್ದಿತ್ತು ಆಮೇಲೆ ಅದು ಒಳ್ಳೆಂಬುದಾಗಿ ಆಯಿತು ಎಂಬುದಾಗಿ ಆಮೇಲೆ ಅಲ್ಲಿ ಎಂಬಂತಹ ಇನ್ನೊಂದು ರೂಪ ಇದೆಯಲ್ಲ ಆ ರೂಪ ಅದು ಹಳಗನ್ನಡದಲ್ಲಿಯೂ ನಮ್ಗೆ ಕಂಡು ಬರ್ತದೆ ನಡುಗನ್ನಡದಲ್ಲಿ ಕಂಡು ಬರ್ತದೆ ಹೊಸಗನ್ನಡದಲ್ಲಿಯೂ ಕಂಡು ಬರ್ತದೆ ಅಲ್ಲಿ ಎಂಬುದು ಅಲು ಅಲ್ಲು ಅಲು ಎಂಬ ರೂಪಗಳಲ್ಲಿ ನಡುಗನ್ನಡದಲ್ಲಿ ಕಂಡು ಬರ್ತದೆ ಈ ಕ್ಷೇತ್ರದಲ್ಲೂ ಕ್ಷೇತ್ರದಲ್ಲೂ ಹೀಗೆ ಈ ರೂಪಗಳು ಇವೆ ಅದಕ್ಕೆ ಆದರೆ ಹೊಸಗನ್ನಡದಲ್ಲಿ ಅಲ್ಲು ಅಲು ಎಂಬಂತಹ ರೂಪಗಳು ಬಳಕೆಯಲ್ಲಿಲ್ಲ ಅಲ್ಲಿ ಎಂಬಂತಹದ್ದು ಮುಖ್ಯವಾದಂಥ ರೂಪ ಇನ್ನು ಒಳ್ಳೆ ಎಂಬುದರ ಇನ್ನೊಂದು ರೂಪವಾಗಿ ಒಳಗೆ ಎಂಬ ರೂಪ ಕೂಡ ಬಳಕೆಯಲ್ಲಿರುವಂತಹದ್ದುಂಟು ಅದರಲ್ಲಿ ಅಂತ ಹೇಳಿದಾಗ ಅದರೊಳಗೆ ಎಂಬುದಾಗಿ ಕೆಲವು ಕನ್ನಡದ ಕೆಲವು ಉಪಭಾಷೆಗಳಲ್ಲಿ ಆ ಥರದ ಉಂಟು ಎಂಬುದಾಗಿಯೂ ಹೇಳ್ತಾರೆ ಇದು ಪ್ರತ್ಯಯದ ಬಗೆಗೆ ಹೇಳಿದಂತಹದ್ದು ಯಾವ ಯಾವ ಸಂದರ್ಭದಲ್ಲಿ ಬಳಕೆ ಆಗ್ತದೆ ಎಂಬುದಕ್ಕಲ್ಲ ಅಂತೂ ಪ್ರತ್ಯಯಗಳು ಆ ರೂಪಾಂತರಗಳಲ್ಲಿ ಇವೆ ಅಂತ ಹೇಳುವಂತಹದ್ದನ್ನು ನೋಡಿದ ಹಾಗಾಯಿತು ಈಗ ಇಲ್ಲಿ ಎಂಬುದನ್ನೇ ಉಪಯೋಗ ಮಾಡಿಕೊಂಡಿದ್ದಾನೆ ಎರಡು ಉದಾಹರಣೆಗಳಲ್ಲಿಯೂ ಅವೇ ಇವೆ ಪಾಸಿನೊಳ್ ನಿದ್ರೆಗೆ ಹಾಸಿನಲ್ಲಿ ನಿದ್ರೆ ಮಾಡಿದ ನಿದ್ರಿಸಿದ ಪರುಗೋಲುಳ್ ಕುಳ್ಳಿರ್ದಂ ಹರಿಗೋಲಿನಲ್ಲಿ ಕುಳಿತುಕೊಂಡಿದ್ದನು ಅಲ್ಲಿ ಒಳ್ ಅಲ್ಲಿ ಅಧಿಕರಣ ಆಧಾರ ಮಲಗುವುದಕ್ಕೆ ನಿದ್ರೆಗೆಯುವುದಕ್ಕೆ ಆಧಾರ ಪಾಸು ಅಥವಾ ಹಾಸು ಹಾಸುಗೆ ಕುಳ್ಳಿರುವುದಕ್ಕೆ ಕುಳಿತುಕೊಂಡಿರುವುದಕ್ಕೆ ಆಧಾರ ಪರುಗೋಲ್ ಅಥವಾ ಹರಿಗೋಲು ಎಂಬಂತೆ ಆಮೇಲೆ ಇನ್ನು ಮುಂದೆ ಹೇಳಿದ ಅಲ್ಲ ಅಧಿಕರಣಂ ಅಲ್ಲಿ ಸಪ್ತಮಿ ತಿಳಿ ಆಮೇಲೆ ನಿರ್ಧಾರಣ ವಿಷಯ ವ್ಯಾಪಕ ಇತ್ಯಾದಿ ಇತ್ಯಾದಿ ಹೇಳಿದಲ್ಲ ಆ ನಿರ್ಧಾರಣ ಎಂಬುದಕ್ಕೆ ಏನು ಅಂತ ಹೇಳುವಂತಹದ್ದನ್ನು ಹೇಳ್ತಾನೆ ಗುಣದಿಂ ಮೇಣ್ ಕ್ರಿಯೆಯಿಂ ಮೇಣ್ ಜಾತಿಯತ್ತಣಿಂ ವಸ್ತುವಂ ಬೇರ್ಕೈುವುದು ನಿರ್ಧಾರಣ ಎಂಬಂತಹದ್ದು ಏನು ನಿರ್ಧರಿಸುವುದು ಇದು ಹೀಗೆ ಎಂಬುದಾಗಿ ಗುರುತಿಸಿ ನಿರ್ಧರಿಸಿ ಹೇಳುವಂತಹದ್ದು ಯಾವುದರಿಂದ ನಿರ್ಧರಿಸುವುದು ಗುಣದಿಂದ ಕ್ರಿಯೆಯಿಂದ ಮತ್ತು ಜಾತಿಯ ಅತ್ತಣಿಂದ ಜಾತಿಯಿಂದ ಎಂಬರ್ಥ ಮೂರು ರೀತಿಯಲ್ಲಿ ಅದನ್ನು ಹೇಳಬಹುದು ಅದು ಗುಣದಿಂದ ಕ್ರಿಯೆಯಿಂದ ಮೇನ್ ಜಾತಿಯ ಅತ್ತಣಿ ವಸ್ತುವನ್ನು ಬೇರ್ಕೈಯುವುದು ಜಾ ಅಲ್ಲ ಗುಣದಿಂದ ಮತ್ತು ಕ್ರಿಯೆಯಿಂದ ಜಾತಿ ಎತ್ತಣಿಮ್ ವಸ್ತುವೆಂಬೇರೆ ಕೈಯ್ ಜಾತಿ ಅಂದ್ರೆ ಸಮೂಹ ಎಂಬ ಅರ್ಥ ಸಮೂಹದಿಂದ ವಸ್ತುವನ್ನು ಬೇರೆ ಮಾಡುವಂತಹದ್ದು ಗುಣದಿಂದ ಮತ್ತೆ ಕ್ರಿಯೆಯಿಂದ ಜಾತಿ ಎತ್ತಣಿ ಇದು ಮೂರು ಅಂತ ಹೇಳಿದೆ ನಾನು ಮೂರಲ್ಲ ಅದು ಮೂರರಿ ಮೂರು ರೀತಿಯಿಂದ ಬೇರೆ ಮಾಡುವುದು ಅಂತ ಅಲ್ಲ ಒಂದು ಜಾತಿ ಒಂದು ಸಮೂಹ ಒಂದು ಗುಂಪು ಏನಿದೆ ಆ ಗುಂಪಿನಿಂದ ಗುಣದಿಂದ ಮತ್ತು ಕ್ರಿಯೆಯಿಂದ ವಸ್ತುಗಳನ್ನು ಬೇರೆ ಮಾಡುವಂತಹದ್ದು ಅಂತ ಅಲ್ಲಿ ಸಪ್ತಮಿ ವಿಭಕ್ತಿ ಬರ್ತದೆ ಎಂಬುದಾಗಿ ಹೇಳ್ತಾನೆ ನೋಡಿ ಗುಣಕ್ಕೆ ದೇವರುಳ್ ನಿರ್ ನಿರ್ದೋಷನಾಪ್ತಂ ರತ್ನಂಗಳು ಮಾಣಿಕ್ಯ ಉತ್ತಮಂ ಎಂಬುದು ಇದು ಗುಣ ನಿರ್ದೋಷ ಎಂಬುದೊಂದು ಗುಣ ದೋಷ ರಾಹಿತ್ಯವು ಒಂದು ಗುಣವೇ ದೋಷವಿಲ್ಲದೆ ಇರುವಂತಹದ್ದು ಒಂದು ಗುಣವೇ ಹಾಗೆ ದೋಷ ಇಲ್ಲದಿರಬೇಕು ಗುಣ ಹೆಚ್ಚಾಗಬೇಕು ಎಂಬಂತಹದ್ದು ಸಾಮಾನ್ಯವಾಗಿ ನಾವು ಹೇಳುವಂತಹದ್ದು ಆದ್ರೆ ದೋಷ ಇಲ್ಲದೆ ಇರುವಂತಹದ್ದು ಬಹಳ ವಿಶೇಷವಾದಂತಹದ್ದೇ ಎಂಬುದಾಗಿ ಈಗ ಬೆಳಕು ಅಂದ್ರೆ ಏನು ಕತ್ತಲಿಲ್ಲದಿರುವಿಕೆಯೇ ಬೆಳಕು ಎಂಬ ಆ ಒಂದು ಒಂದು ವಾದ ಇದೆ ಆತನ ಆತರದೊಂದು ಅಭಿಪ್ರಾಯ ಇದೆ ಕತ್ತಲಿಲ್ಲದಿರುವಿಕೆಯೇ ಬೆಳಕು ಆದ್ದರಿಂದ ಬೆಳಕಿಗಾಗಿ ಪ್ರತ್ಯೇಕವಾದಂತಹದ್ದು ಅಲ್ಲ ವಿದ್ಯೆ ಅವಿದ್ಯೆ ಅಂತ ಹೇಳಿದ್ರೇನು ಅವಿದ್ಯೆ ನಾಶವಾದ ಕೂಡಲೇ ವಿದ್ಯೆ ಸಹಜವಾಗಿ ಬರ್ತಾ ಉಂಟಾಗ್ತದೆ ಎಂಬುದು ಹಾಗೆ ಅದರಿಂದ ಬೆಳಕು ಯಾವಾಗ ಬೇಕು ಬೇಕು ಅಂತ ಹೇಳಿ ಬೆಳಕನ್ನು ಹೋಗಿ ಹುಡುಕುವಂತಹದ್ದಲ್ಲ ನಮ್ಮಲ್ಲಿರುವಂತಹ ಕತ್ತಲೆಯನ್ನು ತೊಲಗಿಸಿಕೊಂಡ್ರೆ ಅದುವೇ ಬೆಳಕು ಎಂಬುದಾಗಿ ಹೇಳುವಂತಹದ್ದುಂಟು ಆದ್ದರಿಂದ ದೋಷ ನಿರ್ದೋಷ ಆದ್ದರಿಂದ ಯಾವ ದೋಷವೂ ಇಲ್ಲದವನು ಯಾವ ದೋಷವೂ ಇಲ್ಲದವನು ಅಂದ್ರೆ ಗುಣ ಇರುವವನು ಅಂತಲೇ ಅರ್ಥ ದೇವರೊಳ ನಿರ್ದೋಷಂ ಆಪ್ತಂ ನಿರ್ದೋಷನಾದವನು ದೇವರಲ್ಲಿ ಆಪ್ತನಾಗಿರ್ತಾನೆ ದೇವರು ಅಲ್ಲಿ ನಾವು ಹೊಸ ಕನ್ನಡದಲ್ಲಿ ಹೇಳುವಾಗ ದೇವರಲ್ಲಿ ಆಪ್ತ ಅಂತ ದೇವರಿಗೆ ಆಪ್ತ ಎಂಬ ಆ ರೀತಿಯಲ್ಲಿ ಹೇಳ್ತೇವೆ ಹೊಸ ಕನ್ನಡದ ಪ್ರಯೋಗಕ್ಕೂ ಹಳಗನ್ನಡದಲ್ಲಿ ಇಲ್ಲಿ ಹೇಳಲಾದಂತಹ ಪ್ರಯೋಗಕ್ಕೂ ಒಂದಿಷ್ಟು ವ್ಯತ್ಯಾಸ ಇರುವಂತಹದ್ದನ್ನು ನಾವು ಗಮನಿಸ್ತೇವೆ ದೇವರೊಳ ನಿರ್ದೋಷಂ ಆಪ್ತಂ ದೋಷವಿಲ್ಲದಂತಹ ವ್ಯಕ್ತಿ ದೇವರಲ್ಲಿ ಗಮನಿಸಲ್ಪಡ್ತಾನೆ ಆಪ್ತನಾಗ್ತಾನೆ ರತ್ನಂಗಳು ಮಾಣಿಕ್ಯಂ ಉತ್ತಮಂ ಆ ಈ ತರದ ಪ್ರಯೋಗ ಆದ್ರೆ ಇದೆ ರತ್ನಂಗಳು ಮಾಣಿಕ್ಯಂ ಉತ್ತಮಂ ರತ್ನಗಳಲ್ಲಿ ಮಾಣಿಕ್ಯ ಉತ್ತಮವಾದಂತಹದ್ದು ಅನೇಕ ರತ್ನಗಳಿವೆ ರತ್ನಗಳಿದೆ ಒಂದು ಜಾತಿ ಅದರಲ್ಲಿ ಗುಣವನ್ನು ಹಿಡಿದುಕೊಂಡು ರತ್ನಗಳಲ್ಲಿ ಮಾಣಿಕ್ಯ ಎಂಬಂತಹದ್ದು ಉತ್ತಮ ಮಾಣಿಕ್ಯ ಎಂಬಂತಹದ್ದು ರತ್ನಗಳಲ್ಲಿ ಒಂದು ಇದು ಉಳಿದವುಗಳಿಗಿಂತ ಬೇರಾಗ್ತದೆ ಹೇಗೆ ಬೇರಾಗ್ತಾನೆ ಅದರ ಗುಣದಿಂದ ಅದು ವಿಶೇಷವಾದಂತಹ ಗುಣವನ್ನು ಹೊಂದಿಕೊಂಡಿದೆ ಆದ್ದರಿಂದ ಅದು ಉತ್ತಮವಾಗಿದೆ ಎಂಬುದಾಗಿ ಹೇಳ್ತಾನೆ ಈ ಗುಣಕ್ಕೆ ಇನ್ನು ಕ್ರಿಯೆಯ ಆಧಾರದಿಂದಲೂ ಒಂದು ವಸ್ತುವನ್ನು ಅದರ ಉಳಿದ ಪಂಗಡದಿಂದ ಬೇರೆಯಾಗಿ ಮಾಡಿಕೊಳ್ಳಿಕ್ಕೆ ಆಗ್ತದೆ ಅಂತ ಹೇಳೋದನ್ನು ಆತ ಹೇಳ್ತಾನೆ ಗುಣಕ್ಕೆ ಉದಾಹರಣೆ ಕೊಟ್ಟ ಕ್ರಿಯೆಗೆ ಅದನ್ನು ಉದಾಹರಣೆ ಕೊಡ್ತಾನೆ ಪರಿಕಾರರೊಳೀತಂ ಕಾಲ್ವಲ್ಲಿದಂ ನನ್ನ ಪುಸ್ತಕದಲ್ಲಿ ಪರಿಕಾರರೊಳೀತಂ ಅಂತ ಒಂದು ಅಲ್ಪ ವಿರಾಮ ಇದೆ ಕಾಲ್ವಲ್ಲಿದಂ ಕಾದು ಅರಳೀತಂ ಮೇಯ್ಗಲಿ ಅಂತ ಒಟ್ಟಿಗಿದೆ ಅದು ಹಾಗಲ್ಲ ಅದು ಅದು ತಪ್ಪಾಗಿ ಮುದ್ರಣ ದೋಷವಾಗಿ ಅಲ್ಲಿ ಉಳ್ಕೊಂಡಿದೆ ಒಂದು ಅಲ್ಪವಿರಾಮ ಅಥವಾ ಕಾಮನ್ ಕ್ರಿಯೆಗೆ ಅಂತ ಹೇಳುವಲ್ಲಿ ಪರಿಕಾರರೊಳೀತಂ ಕಾಲ್ವಲ್ಲಿದಂ ಅಂತ ಆಗ್ತದೆ ಪರಿಕಾರರ್ ಪರಿಕಾರರು ಅಂತ ಹೇಳಿದರೆ ನಡೆದು ಹೋಗುವವರು ಹರಿಯುವವರು ಎಂಬ ಅರ್ಥ ಪರಿಕಾರ ಆ ಪರಿಕಾರ ಎಂಬಂತಹದ್ದೇ ಹರಿಕಾರ ಎಂಬ ರೂಪವನ್ನು ಪಡೆದಿದೆ ಪಕಾರ ಹಕಾರ ಭಾಗದ ನಮ್ಗೆ ಗೊತ್ತಿದೆ ಹರಿಕಾರ ಅಂತ ಹೇಳಿದ್ರೆ ಈ ದೊರೆಗಳಲ್ಲಿ ಹರಿಕಾರರು ಅಂತ ಇರ್ತಾ ಇದ್ರು ದೊರೆಗಳ ಆಸ್ಥಾನದಲ್ಲಿ ಅಥವಾ ಮಠಾಧಿಪತಿಗಳ ಆ ಸ್ಥಾನದಲ್ಲಿ ಅಥವಾ ಮಠಗಳಲ್ಲಿ ಹರಿಕಾರರು ಅಂತ ಇರ್ತಾ ಇದ್ರು ಈ ಹರಿಕಾರರಿಗೆ ಏನ್ ಕೆಲಸ ಅಂತ ಹೇಳಿದ್ರೆ ಅವರು ನಿರೂಪಗಳನ್ನು ತೆಗೆದುಕೊಂಡು ಹೋಗುವಂಥವರು ರಾಜನ ನಿರೂಪ ಅಥವಾ ಮಠಾಧಿಪತಿಗಳ ನಿರೂಪ ಇದ್ರೆ ಆ ನಿರೂಪಗಳನ್ನು ತೆಗೆದುಕೊಂಡು ಹೋಗುವಂಥವರು ಹರಿಕಾರರು ಅವರೇ ಪರಿಕಾರರು ಅಂದ್ರೆ ಹರಿಯುವವರು ನಡೆದುಕೊಂಡು ಹೋಗುವಂಥವರು ಹಿಂದಿನ ಕಾಲದಲ್ಲಿ ಯಾವುದೇ ಒಂದು ಸೂಚನೆಯನ್ನೋ ಯಾವುದೇ ಒಂದು ಆಜ್ಞೆಯನ್ನೋ ಅದನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮುಟ್ಟಿಸುವುದಕ್ಕೆ ಅದರ ಪ್ರತಿಯನ್ನು ಕೈಯಲ್ಲಿ ಹಿಡಿದುಕೊಂಡು ಹೋಗಿ ಕೊಡಬೇಕಾಗಿತ್ತು ಇಲ್ಲದಿದ್ದರೆ ಸಾಧ್ಯ ಇಲ್ಲ ಇಂದಿನ ಹಾಗೆ ಬೇರೆ ಬೇರೆ ತಂತ್ರಜ್ಞಾನದ ಅನುಕೂಲಗಳು ಆ ಕಾಲದಲ್ಲಿ ಇರಲಿಲ್ಲ ಇವತ್ತು ಅದನ್ನು ರೇಡಿಯೋದಲ್ಲಿ ಪ್ರಸಾರ ಮಾಡಬಹುದು ದೂರದರ್ಶನದಲ್ಲಿ ಪ್ರಸಾರ ಮಾಡಬಹುದು ಅಥವಾ ಇನ್ನಿತರ ಅಂತರ್ಜಾಲ ವ್ಯವಸ್ಥೆಗಳಲ್ಲಿ ಪ್ರಸಾರ ಮಾಡಬಹುದು ದಿಲ್ಲಿಯಲ್ಲಿ ಸರ್ಕಾರ ಇವತ್ತು ತೆಗೆದುಕೊಂಡಂತಹ ನಿರ್ಣಯ ತತ್ಕ್ಷಣದಲ್ಲಿ ಇಡೀ ದೇಶದಲ್ಲಿ ಪ್ರಸಾರವನ್ನು ಹೊಂದುವ ಸಾಧ್ಯತೆ ಈಗ ಉಂಟು ಹಿಂದೆ ಆದರೆ ಹಾಗಿರಲಿಲ್ಲ ಅದಕ್ಕೆ ಹರಿಕಾರರು ಬೇಕಾಗ್ತಾ ಇತ್ತು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗುವವರು ಬೇಕಾಗ್ತಾ ಇತ್ತು ಅದಕ್ಕೆ ವ್ಯವಸ್ಥೆಗಳು ಇದ್ದವು ನಮ್ಮ ಇತಿಹಾಸಕಾರರೆಲ್ಲ ಹೇಳ್ತಾರೆ ಇಲ್ಲಿ ವಿಜಯನಗರ ಕಾಲದಲ್ಲಿ ವಿಜಯನಗರದವರೆಗೆ ಇಲ್ಲಿ ರಾಜಧಾನಿ ಇತ್ತು ಇಲ್ಲಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ಬಾರ್ಕೂರು ಒಂದು ರಾಜಧಾನಿ ಮಂಗಳೂರು ಇನ್ನೊಂದು ರಾಜಧಾನಿಯೂ ಇತ್ತು ಮಂಗಳೂರು ರಾಜ್ಯ ಬಾರ್ಕೂರ್ ರಾಜ್ಯ ಅಂತ ಬಾರ್ಕೂರ್ ತುಳು ರಾಜ್ಯ ಅಂತ ಹೆಸರಿತ್ತು ಬಾರ್ಕೂರ್ನಲ್ಲಿ ಕೋಟೆ ಇತ್ತು ಅಲ್ಲಿ ರಾಜ ಪ್ರತಿನಿಧಿಗಳಿರ್ತಾ ಇದ್ರು ಇಲ್ಲಿಂದ ಪ್ರತಿನಿತ್ಯ ಆಗು ಹೋಗುಗಳನ್ನು ವರದಿ ಮಾಡಿಕೊಳ್ಳುವಂತಹದ್ದಿತ್ತು ಎಲ್ಲಿಗೆ ಕೇಂದ್ರಕ್ಕೆ ಕೇಂದ್ರ ಅಂದ್ರೆ ವಿಜಯನಗರಕ್ಕೆ ಇಲ್ಲಿಂದ ವಿಜಯನಗರಕ್ಕೆ ನಡೆದು ಹೋಗುವುದಾದರೆ ದಿನಗಟ್ಟಲೆ ಬೇಕು ಆದ್ರೆ ವ್ಯವಸ್ಥೆ ಇತ್ತು ಅದಕ್ಕೆ ಇಲ್ಲಿಂದ ಒಂದು ಕಳುಹಿಸಲ್ಪಟ್ಟಂತಹ ಒಂದು ಪತ್ರ ಮೂರನೇ ದಿವಸಕ್ಕೆ ವಿಜಯನಗರಕ್ಕೆ ಮುಟ್ಟುವ ಹಾಗೆ ಹಾಗೆ ವಿಜಯನಗರದಿಂದ ಆಜ್ಞೆ ಮಾಡಿದಂತಹ ಅಥವಾ ಮಾಹಿತಿ ನೀಡಿದಂತಹ ಅಥವಾ ಒಂದು ಸೂಚನೆ ಕೊಟ್ಟಂತಹ ಆ ವಿಷಯ ಮೂರನೇ ದಿವಸಕ್ಕೆ ಬಾರ್ಕೂರಿಗೆ ಅಥವಾ ಮಂಗಳೂರಿಗೆ ಮುಟ್ಟುವ ಹಾಗಿದ್ದಂತಹ ವ್ಯವಸ್ಥೆಗಳು ಇದ್ದುವು ಎಂಬುದಾಗಿ ಇತಿಹಾಸಕಾರರು ಹೇಳ್ತಾರೆ ಯಾವ ಯಾವ ರೀತಿ ಇತ್ತು ಅದಕ್ಕೆ ಬೇರೆ ವ್ಯವಸ್ಥೆ ಇತ್ತು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶದವರೆಗೆ ಕುದುರೆಯಲ್ಲಿ ಹೋಗುವಂತಹದ್ದು ಆ ಕುದುರೆಯವರು ಇನ್ನೊಂದು ಅಲ್ಲಿಂದ ಇನ್ನೊಂದು ಕುದುರೆಯವನ್ನ ತಗೊಂಡು ಹೋಗುವಂತಹದ್ದು ಹೀಗೆಲ್ಲ ಹರಿಕಾರ ನಡೆದು ಹೋಗುವಂತಹದ್ದು ಇದ್ದಿರಬಹುದು ಅಂತೂ ಹೀಗೆ ನಡೆದು ತೆಗೆದುಕೊಂಡು ಹೋಗುವಂಥವರು ಹರಿಕಾರರು ಅಂತ ಹೇಳ್ತಾರೆ ಹರಿಕಾರರು ಈತ ಅನೇಕ ಹರಿಕಾರರಿರ್ತಾ ಇದ್ರು ಒಂದೇ ಒಪ್ಪನೇ ಅಲ್ಲ ಯಾಕಂದ್ರೆ ಒಬ್ಬ ರಾಜನ ಆಸ್ಥಾನದಲ್ಲಿ ಅನೇಕ ಮಂದಿ ಹರಿಕಾರರು ಬೇಕಾಗ್ಬೋದು ಏಕಕಾಲದಲ್ಲಿ ಬೇರೆ ಬೇರೆ ಕಡೆಗಳಿಗೆ ಯಾವುದೊಂದು ನಿರೂಪ ಅಥವಾ ಆಜ್ಞೆ ಹೋಗಬೇಕಾದಂತಹ ಸಂದರ್ಭ ಇರಬಹುದು ಆಗ ವೇಗವಾಗಿ ನಡೆದುಕೊಂಡು ಹೋಗುವಂಥವರು ಅಥವಾ ವೇಗವಾಗಿ ದೂರವನ್ನು ಕ್ರಮಿಸುವವರು ಆಗ ಅಗತ್ಯ ಇತ್ತು ಆದ್ದರಿಂದ ಅದರಲ್ಲಿ ಬಲ್ಲಿದರಾದಂಥವರು ಯಾರಿದ್ದಾರೋ ಅವರಿಗೆ ಹೆಚ್ಚಿನ ಮರ್ಯಾದೆ ಹೆಚ್ಚಿನ ಹೊರೆ ಹೆಚ್ಚಿನ ಗಮನ ಹೋಗ್ತಾ ಇತ್ತು ಇಲ್ಲಿ ಪರಿಕಾರರೊಳಿತಂ ಕಾಲ್ವಲ್ಲಿದಂ ನಮಗೆ ಬೇಕಾಗುವುದು ಹರಿಕಾರರ ಒಂದು ದೊಡ್ಡ ಸಮೂಹವೇ ಇದೆ ಅಂತ ಇಟ್ಕೊಳ್ಳಿ ಅದರಲ್ಲಿ ಯಾರೋ ಒಬ್ಬಾತ ಆತ ಕಾಲ್ವಲ್ಲಿದ ಕಾಲ್ ಬಲ್ಲಿದ ಕಾಲ್ವಲ್ಲಿದ ಬಕಾರಕ್ಕೆ ವಕಾರ ಆದೇಶವಾಗಿದೆ ಕಾಲ್ವಲ್ಲಿದ ಅಂತಾಗಿದೆ ಏನು ಕಾಲ್ವಲ್ಲಿದ ಅಂದ್ರೆ ನಡ್ಕೊಂಡು ಹೋಗುವುದರಲ್ಲಿ ವೇಗಶಾಲಿ ಅಂತ ಅರ್ಥ ನಡ್ಕೊಂಡು ಹೋಗುವವರಲ್ಲಿ ಈತ ವೇಗಶಾಲಿ ಆದ್ದರಿಂದ ಅವ ಉಳಿದವರಿಗಿಂತ ಬೇರೆ ಆಗಿ ನಿಲ್ತಾನೆ ಜಾತಿಯಿಂದ ವಿಷಯವನ್ನು ಪ್ರತ್ಯೇಕಿಸುವುದು ಅಂತ ಹೇಳಿದ್ರೆ ಹಾಗೆ ಪರಿಕಾರರ್ ಅದೊಂದು ಜಾತಿ ಪರಿಕಾರರ್ ಒಂದು ಸಮೂಹ ಒಂದು ಗುಂಪು ಪರಿಕಾರರಳ್ ಪರಿಕಾರರಲ್ಲಿ ಈತ ಈತ ಬೇರೆ ಆ ಗುಂಪಿಗೆ ಸೇರಿದ್ದಾನೆ ಆದ್ರೆ ಆತ ಬೇರೆಯೂ ಆಗಿದ್ದಾನೆ ಸೇರಿಯೂ ಅವನ ಕ್ರಿಯೆಯಿಂದಾಗಿ ಆ ಕ್ರಿಯಾ ಸಾಮರ್ಥ್ಯದಿಂದಾಗಿ ಆತ ಉಳಿದವರಿಗಿಂತ ಬೇರೆಯಾಗಿ ನಿಲ್ಲುತ್ತಾನೆ ಪರಿಕಾರರು ಈತಂ ಕಾಲ್ವಲ್ಲಿದಂ ಈತನ ಕಾಲ್ವಲ್ಲಿದನಾಗಿರುವಿಕೆ ಏನಿದೆ ಈತನ ವೇಗವಾದ ನಡಿಗೆ ಏನಿದೆ ನಡಿಗೆಯ ಸಾಮರ್ಥ್ಯ ಏನಿದೆ ಆ ಸಾಮರ್ಥ್ಯದಿಂದಾಗಿ ಉಳಿದವರಿಗಿಂತ ಈತ ಬೇಗ ಬೇರೆಯಾಗಿ ನಿಲ್ತಾನೆ ಆದ್ದರಿಂದ ಆ ರೊಳ್ ಅಲ್ಲಿ ಜಾತಿಯಿಂದ ಅದು ಬೇರೆ ಆಗುವಂಥದ್ದು ಆದ್ದರಿಂದ ಆ ಜಾತಿ ಜಾತಿಯಿಂದ ಗುಂಪು ಆ ಜಾತಿಯ ಸಂದರ್ಭದಲ್ಲಿ ಅಲ್ಲಿ ಆ ಜಾತಿ ಸೂಚಕವಾದಂತಹದ್ದು ಯಾವುದಿದೆ ಅಲ್ಲಿ ಸಪ್ತಮಿ ವಿಭಕ್ತಿ ಪ್ರತ್ಯಯ ಬರ್ತದೆ ಆದರೆ ಅದನ್ನು ನಾವು ಗಮನಿಸಬೇಕು ಆ ಜಾತಿಯಲ್ಲಿ ಬಂದಿದೆ ಅಂತ ಹೇಳಿದ್ರೆ ಆ ಪರಿಕಾರರಲ್ಲಿಯೇ ಈತ ಇದ್ದಾನೆ ಅವರೊಳಗೆ ಇದ್ದಾನೆ ಆದ್ರೂ ಬೇರೆ ಆಗಿದೆ ಅಂತಾನೆ ಅದನ್ನು ಸೂಚಿಸುವಂತಹ ಸಂದರ್ಭ ಅಂತ ಇಲ್ಲಿ ಕೇಶರಾಜ ಹೇಳ್ತಾನೆ ಅಂತ ನಾವು ತಿಳಿಬೇಕು ಪರಿಕಾರರಲ್ಲಿ ಈತಂ ಕಾಲು ಅಲ್ಲಿದಂ ಆಮೇಲೆ ಈಗ ರತ್ನಂಗಳ ಮಾಣಿಕ್ಯ ಉತ್ತಮ ಅಂತ ಹೇಳಿದಾಗೆ ರತ್ನ ರತ್ನಗಳಿಂದ ಮಾಣಿಕ್ಯ ಎಂಬುದು ಬೇರೆ ಆ ರತ್ನಗಳಲ್ಲೇ ಅದು ಇದೆ ಆದ್ರೆ ಅದು ಉತ್ತಮವಾಗಿದೆ ಆದ್ದರಿಂದ ಉತ್ತಮವಾಗಿ ಗುರುತಿಸಲ್ಪಟ್ಟದ್ದು ಅಂತ ಹೇಳಿದ್ರೆ ಏನು ಆ ರತ್ನಗಳಲ್ಲಿಯೇ ಇದು ಶ್ರೇಷ್ಠ ಅಂತ ಗುರುತಿಸಿದಂತಹದ್ದು ಅದರ ಗುಣದಿಂದ ಆಮೇಲೆ ಪರಿಕಾರರೊಳ್ ಈತಂ ಕಾಲು ಅಂತ ಹೇಳಿದ ಅವನ ಕಾಲು ಅಲ್ಲಿದನಾಗಿರುವಿಕೆ ವೇಗವಾದ ನಡುಗೆ ಈ ಕಾರಣದಿಂದಾಗಿ ಇದು ಕ್ರಿಯೆ ಈ ಕ್ರಿಯೆಯಿಂದಾಗಿ ಆತ ಉಳಿದ ಪರಿಕಾರರಿಗಿಂತ ಬೇರೆಯಾಗಿ ನಿಲ್ತಾನೆ ಆದ್ರೆ ಪರಿಕಾರರೊಳ್ ಅಂತ ಹೇಳಿದ್ದಾನಲ್ಲ ಆದ್ರಿಂದ ಪರಿಕಾರರಲ್ಲಿ ಅವನು ಅಲ್ಲಿಗಿಂತ ಹೊರಗೆ ನಿಲ್ಲುವುದಿಲ್ಲ ಅಲ್ಲೇ ಇರ್ತಾನೆ ಆದರೆ ಬೇರೆಯಾಗಿಯುವುದಿರ್ತಾನೆ ಈ ಸಂದರ್ಭ ಅಂತ ಹೇಳಿದಂತಹದ್ದು ಗುಣ ಮತ್ತೆ ಕ್ರಿಯೆ ಇವೆರಡರಿಂದ ಜಾತಿಯತ್ತಣಿಮೆ ಜಾತಿಯ ದೆಸೆಯಿಂದ ವಿ ವಿಷಯವನ್ನು ಪ್ರತ್ಯೇಕ ಮಾಡುವಂತಹ ಇಲ್ಲಿ ರತ್ನ ಎಂಬಂತಹದ್ದೊಂದು ಜಾತಿ ಮಾಣಿಕ್ಯ ಎಂಬಂತಹದ್ದು ಅದರಲ್ಲಿ ಒಂದು ವಿಷಯ ಜಾತಿಯ ನೆಲೆಯಿಂದ ಅಂದ್ರೆ ಗುಂಪಿನಿಂದ ಮಾಣಿಕ್ಯವನ್ನು ಪ್ರತ್ಯೇಕ ಮಾಡಿತು ಪ್ರತ್ಯೇಕ ಮಾಡಿಯೋದು ರತ್ನವೇ ಆಗಿದೆ ಆದ್ದರಿಂದ ಅಲ್ಲಿ ಸಪ್ತಮಿ ಭಕ್ತಿಯೇ ಇದೆ ಹಾಗೆ ಇಲ್ಲಿ ಪರಿಕಾರರು ಒಂದು ಗುಂಪು ಆ ಪರಿಕಾರರಲ್ಲಿ ಈತ ಕಾಲ್ವಲ್ಲಿದ್ದನ ಆದಂತಹವನವನನ್ನು ಪ್ರತ್ಯೇಕ ಮಾಡಿತು ಪ್ರತ್ಯೇಕ ಮಾಡಿದ್ರು ಆ ಗುಂಪಿನಲ್ಲಿ ಸೇರುವವನಾಗಿರ್ತಾನೆ ಆ ಗುಂಪಿನಲ್ಲಿ ಗುಂಪನ್ನು ಸೂಚಿಸುವಂತಹ ಸಂದರ್ಭದಲ್ಲಿ ಸಪ್ತಮಿ ವಿಭಕ್ತಿ ಪ್ರತ್ಯಯ ಬರ್ತದೆ ಎಂಬುದಾಗಿ ಹೇಳ್ತಾನೆ ಆದ್ದರಿಂದ ಇದು ನಿರ್ಧಾರಣ ಗುಣ ಮತ್ತೆ ಕ್ರಿಯೆ ಎಂಬಂತಹದ್ದು ನಿರ್ಧಾರಣದ ವಿಷಯ ಆಯ್ತು ಆಮೇಲೆ ನಿರ್ಧಾರಣ ವಿಷಯ ವಿಷಯಕ್ಕೆ ಮೊಗದೊಳ್ ಮೆಲ್ದಂ ಕಿವಿಯೊಳ್ ಪರ್ಚಿದಂ ಇತ್ಯಾದಿ ಇಲ್ಲಿ ವಿಷಯ ಅಂತ ಹೇಳಿದ ಕೂಡಲೇ ಆತ ಈಗ ನಾವು ಹೇಳುವಂತಹ ವಿಷಯ ಇದೊಂದು ವಿಷಯ ಅದೊಂದು ವಿಷಯ ಅಂತ ಆ ರೀತಿಯ ವಿಷಯಗಳಲ್ಲ ವಿಷಯ ಅಂತ ಹೇಳಿದ ಕೂಡಲೇ ನಾವೊಂದು ಸಬ್ಜೆಕ್ಟ್ ಅಂತ ಭಾವಿಸ್ತೇವೆ ಇದೊಂದು ಸಬ್ಜೆಕ್ಟ್ ಇನ್ನೊಂದು ಸಬ್ಜೆಕ್ಟ್ ಇದೊಂದು ವಿಷಯ ಇನ್ನೊಂದು ವಿಷಯ ಕನ್ನಡ ಒಂದು ಅಧ್ಯಯನ ವಿಷಯ ಇಂಗ್ಲಿಷ್ ಇನ್ನೊಂದು ಅಧ್ಯಯನ ವಿಷಯ ಅಂತ ಹೇಳಿದ ಹಾಗೆ ಆ ರೀತಿಯಲ್ಲಿ ವಿಷಯ ಅಂತ ಹೇಳುವಂಥದ್ದಲ್ಲ ವಿಷಯ ಅಂತ ಹೇಳಿದ ಕೂಡಲೇ ನಮ್ಮ ಇಂದ್ರಿಯಗಳಿಗೆ ಇಂದ್ರಿಯಗಳಿಂದ ಗೋಚರವಾಗುವಂಥದ್ದೇನಿದೆಯೋ ಅದು ವಿಷಯ ಅಥವಾ ಈಗ ವಿಷಯ ಭೋಗ ವಿಷಯೋಪಭೋಗ ಇತ್ಯಾದಿ ನಾವು ಕಾವ್ಯಗಳಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಪ್ರಯೋಗ ಕೇಳ್ತೇವೆ ಬೇರೆ ಬೇರೆ ಥರದ ಪ್ರಯೋಗಗಳನ್ನು ಕೇಳ್ತೇವೆ ವಿಷಯ ಈ ಇಂದ್ರಿಯಗಳಿಗೆ ವಿಷಯವಾದಂಥದ್ದು ಯಾವುದು ಇದೆಯೋ ಅದುವೇ ವಿಷಯ ಅಂತ ಹೇಳಿ ಹೇಳಿದರೆ ಅದಕ್ಕೆ ಸಾಮಾನ್ಯವಾದಂಥ ಅರ್ಥ ನಮ್ಮ ಪ್ರಾಚೀನ ಸಾಹಿತ್ಯದಲ್ಲಿ ಇಂಥದ್ದು ತುಂಬ ಕಂಡು ಬರ್ತದೆ ಈಗ ಕಣ್ಣಿನ ವಿಷಯ ಏನು ಅಥವಾ ಕಿವಿಯ ವಿಷಯ ಏನು ಅಂತ ಹೇಳಿದ್ರೆ ಕೇ ಕೇಳುವಿಕೆ ಎಂಬಂತಹದ್ದು ಕಿವಿಯ ವಿಷಯ ಕಾಣುವಿಕೆ ಅಥವಾ ನೋಡುವಿಕೆ ಎಂಬುದು ಕಣ್ಣಿನ ವಿಷಯ ದೃಶ್ಯ ಅದು ಹೀಗೆ ಅದನ್ನು ತಿಳಿಯುವುದೇನಿದೆ ಅದು ವಿಷಯ ಇಲ್ಲಿ ಅದೇ ಅರ್ಥವನ್ನು ಇಟ್ಟುಕೊಂಡು ವಿಷಯಕ್ಕೆ ಅಂತ ಹೇಳುವುದರಲ್ಲಿ ಬೇರೆ ಬೇರೆ ಒಂದೊಂದು ವಿಷಯಕ್ಕೆ ಅಂತ ಅರ್ಥವನ್ನು ಮಾಡದೆ ಮೊಗದೊಳ್ ಮೆಲ್ದಂ ಕಿವಿಯೊಳ್ ಪರ್ಚಿದಂ ಮೊಗದೊಳ್ ಮೊಗ ಅಂದ್ರೆ ಮುಖ ಅಂತ ಮೆಲ್ದಂ ಮೆಲ್ದಂ ಅಂದ್ರೆ ತಿಂದ ಭಕ್ಷಿಸಿದ ಎಂಬ ಅರ್ಥ ಮೊಗದೊಳ್ ಮೆಲ್ದಮ್ ಮೊಗ ಅಂದ್ರೆ ಮುಖ ಮುಖದಲ್ಲಿ ತಿನ್ನುವುದು ಹೇಗೆ ಅಂತ ನಮಗೆ ಸಂಶಯ ಬರ್ಬೋದು ಮುಖದ ತದ್ಭವವೇ ಮೊಗ ಮೊಗದೊಳ್ ಮೆಲ್ದಂ ಎಂಬಂತಹದ್ದು ಹೇಗೆ ಆಗ್ತದೆ ಹೇಗೆ ಸಾಧು ಆಗ್ತದೆ ಹೇಗೆ ಸರಿಯಾಗ್ತದೆ ಎಂಬುದಾಗಿ ಕೆಲವರು ಪ್ರಶ್ನೆ ಮಾಡಬಹುದು ಆದರೆ ಮುಖ ಶಬ್ದಕ್ಕೆ ಬಾಯಿ ಎಂಬುದೇ ಅರ್ಥ ಮುಖ ಎಂಬ ಶಬ್ದಕ್ಕೆ ಮುಖ್ಯ ಅರ್ಥ ಬಾಯಿ ಎಂಬಂಥದ್ದು ಹಾಗೆ ಆದ್ದರಿಂದ ತಿನ್ನುವುದು ಯಾವುದರಲ್ಲಿ ಅಂತ ಕೇಳಿದ್ರೆ ಬಾಯಿಯಲ್ಲಿ ಮೊಗದೊಳ್ ಮೆಲ್ದಂ ಅಂದ್ರೆ ಬಾಯಿಯಲ್ಲಿ ತಿಂದನು ಎಂಬ ಒಂದು ಅರ್ಥ ಬರ್ತದೆ ಹೊಸ ಕನ್ನಡದಲ್ಲಿ ನಾವು ಸರಳವಾಗಿ ಹೇಳುವುದಾದ್ರೆ ಬಾಯಿಯಲ್ಲಿ ತಿಂದನು ಮೊಗದೊಳ್ ಮೆಲ್ದಂ ಬಾಯಿಯಲ್ಲಿ ತಿಂದನು ಆದ್ದರಿಂದ ವಿಷಯ ಆ ತಿನ್ನುವ ವಿಷಯ ಭಕ್ಷಣ ಅದು ಯಾ ಯಾವುದಕ್ಕೆ ಸಂಬಂಧಪಟ್ಟದ್ದು ಜಿಹ್ವೇಂದ್ರಿಯಕ್ಕೆ ಸಂಬಂಧಪಟ್ಟಂತಹ ವಿಷಯ ಅದು ತಿನ್ನುವಿಕೆ ಅಥವಾ ನುಂಗುವಿಕೆ ರುಚಿ ನೋಡುವಿಕೆ ಇತ್ಯಾದಿಗಳಲ್ಲಿ ಎಲ್ಲಿಗೆ ಸಂಬಂಧಪಟ್ಟಂತಹದ್ದು ಅಂತ ಕೇಳಿದ್ರೆ ಜಿಹ್ವೇಂದ್ರಿಯಕ್ಕೆ ಜಿಹ್ವಾ ಅಂದ್ರೆ ನಾಲಿಗೆ ಅಂತರ್ಥ ಆ ನಾಲಗೆಗೆ ಸಂಬಂಧಪಟ್ಟಂತಹ ನಾಲಗೆ ಐದು ಇಂದ್ರಿಯಗಳಲ್ಲಿ ಒಂದು ಅದು ರುಚಿಯನ್ನು ಹಿಡಿಯುತ್ತದೆ ಆದ್ದರಿಂದ ಮೊಗದೊಳು ಅಂದ್ರೆ ಬಾಯಿಯಲ್ಲಿ ತಿಂದನು ಎಂಬ ಪ್ರಯೋಗ ಹಾಗೆ ಮೊಗದೊಳು ಮೆಲ್ದಂ ಇದು ವಿಷಯಕ್ಕೆ ಸಂಬಂಧಪಟ್ಟದ್ದು ಅಂತ ಉದಾಹರಣೆಯನ್ನು ಕೊಡ್ತಾನೆ ಬಹಳ ವಿಶೇಷವಾದಂಥ ಒಂದು ವೈಶಿಷ್ಟ್ಯ ಇದಲ್ಲಿದೆ ಅಂತ ನಮಗೆ ಹೇಳಲಿಕ್ಕೆ ಬರುವುದಿಲ್ಲ ಆದರೂ ಅವನು ಹೇಳಿದ್ದಾನೆ ಆಮೇಲೆ ಕಿವಿಯೊಳ್ ಪರ್ಚಿದಂ ಕಿವಿಯಲ್ಲಿ ಒಂದು ಯಾವುದೋ ಒಂದು ವಾರ್ತೆಯನ್ನು ನಾಲ್ಕು ಜನರಿಗೆ ಹೇಳಿದ ಒಬ್ಬ ಹೇಳಿದ್ದನ್ನು ನಾಲ್ಕು ಜನ ಕೇಳಿಸಿಕೊಂಡ್ರು ಅಥವಾ ನಾಲ್ಕು ಜನರ ಕಿವಿಯಲ್ಲಿ ಅದನ್ನು ಹೇಳಿದ ಈಗ ನಾಲ್ಕು ಜನರಿಗೆ ಗೊತ್ತಾಗುವ ಹಾಗೆ ಗಟ್ಟಿಯಾಗಿ ಹೇಳಿದಂಥದ್ದಲ್ಲ ನಾಲ್ಕು ಜನರ ಕಿವಿಯಲ್ಲಿ ಅದನ್ನು ಹಂಚಿಕೊಟ್ಟ ಅಂತ ಪರ್ಚು ಪರ್ಚು ಕೊಟ್ಟ ಹಂಚಿಕೊಟ್ಟ ಪ್ರಸಾರ ಮಾಡಿದ ಅಂತ ಹಂಚುವುದಂದ್ರೇನು ಪ್ರಸಾರ ಮಾಡುತ್ತಾನೆ ಒಂದನ್ನು ನಾಲ್ಕು ಜನರಿಗೆ ಕೊಡುವಂತಹದ್ದು ಅಲ್ಲಿ ಕೊಡುವ ಪ್ರಮಾಣ ಕಡಿಮೆ ಕಡಿಮೆ ಆಗಿರುವುದು ವಸ್ತುವಿನ ದೃಷ್ಟಿಯಿಂದ ಆದರೆ ಯಾವುದೊಂದು ವಿಷಯವನ್ನು ಹಂಚುವುದು ಅಂತ ಹೇಳಿದ್ರೆ ಅಲ್ಲಿ ಅಲ್ಲಿ ಪ್ರಮಾಣ ಕಡಿಮೆ ಆಗಲಿಕ್ಕಿಲ್ಲ ಹಂಚಿದಂತಹದ್ದು ಹೆಚ್ಚೇ ಆಗಬಹುದು ಒಂದು ವಿಷಯವನ್ನು ಒಬ್ಬರ ಹತ್ರ ಅದಕ್ಕೆ ಎರಡು ಪಾಲು ಕೂಡಿಸಿ ಅವರು ಇನ್ನೊಬ್ಬರಿಗೆ ಹೇಳ್ಬೋದು ಅದಕ್ಕೆ ನಾಲ್ಕು ಪಾಲು ಕೂಡಿಸಿ ಆತ ಮತ್ತೊಬ್ಬನಿಗೆ ಹೇಳ್ಬೋದು ವಿಷಯ ಹೆಚ್ಚು ಆಗ್ಬೋದು ಅದೇನೇ ಇರಲಿ ಕಿವಿಯೊಳ್ ಪರ್ಚಿದಂ ಕಿವಿ ಎಂಬಂತಹದ್ದು ಕೂಡ ಒಂದು ಇಂದ್ರಿಯ ಹೇಗೆ ಮುಖ ಎಂಬಂತಹದ್ದು ಮುಖ ಎಂಬುದೇ ಇಂದ್ರಿಯ ಅಲ್ಲ ಮುಖದೊಳಗೆ ಇರುವಂತಹ ಬಾಯಿಯ ಒಳಗಿರುವಂತಹ ನಾಲಗೆ ಎಂಬಂತಹದ್ದು ಇಂದ್ರಿಯ ಆದ್ರಿಂದ ಆ ಇಂದ್ರಿಯತ್ವ ಮುಖದವರೆಗೆ ಬಂತು ಮುಖ ಅಂದ್ರೆ ಬಾಯಿಯವರೆಗೆ ಬಂತು ಯಾಕೆಂದ್ರೆ ರುಚಿ ನೋಡುವಂತಹದ್ದು ನಾಲಗೆ ಆದರೂ ಆ ರುಚಿ ನೋಡ್ಲಿಕ್ಕೆ ಸಹಾಯಕವಾಗಿ ಸಹಕಾರಿಗಳಾಗಿರುವಂತಹದ್ದು ಬಾಯಿಯ ಉಳಿದ ಅಂಗಗಳು ನಿಜವಾಗಿ ಬಾಯಿ ಅಂತ ಹೇಳಿದಾಗ ನಾಲಿಗೆ ಕೂಡ ಅದರಲ್ಲಿ ಒಂದು ಅಂಗ ಈ ಅಂಗವನ್ನು ನಾವು ಇಂದ್ರಿಯ ಅಂತ ಹೇಳಿದಾಗ ಆ ಅಂಗದ ಸುತ್ತ ಇರುವಂತಹ ಇವೆಲ್ಲವೂ ಅಂಗಗಳೆಲ್ಲವೂ ಆ ಅದರೊಳಗೆ ಬರ್ತವೆ ಅಂತ ಇಟ್ಟುಕೊಂಡ್ರೆ ಮುಖ ಎಂಬಂತಹದ್ದು ಕೂಡ ಇಂದ್ರಿಯಗಳಲ್ಲಿ ಒಂದು ಅಂತ ಹೇಳಬೇಕು ಇಲ್ಲಿ ಹಾಗೆ ಆ ಪ್ರಕಾರವಾಗಿ ಹೇಳಿದಂತಹದ್ದಿಲ್ಲ ಎಲ್ಲವುಗಳಿಗೂ ರುಚಿ ನೋಡ್ಲಿಕ್ಕೆ ಬರೋದಿಲ್ಲ ಈಗ ನಾಲಗೆಯ ಒಟ್ಟಿಗೆ ಇದ್ದು ಹಲ್ಲು ಎಂಬುದು ರುಚಿಯನ್ನು ನೋಡ್ತದೋ ಅಂತ ಕೇಳಿದ್ರೆ ಶರೀರದಲ್ಲಿ ಹಲ್ಲಿನ ಕೆಲಸ ಬೇರೆ ನಾಲಗೆಯ ಕೆಲಸ ಬೇರೆ ಅಷ್ಟನ್ನು ನಾವು ಹೇಳಬಹುದಷ್ಟೇ ಹೊರತು ಬೇರೆ ಏನಲ್ಲ ಇಂಥದ್ದನ್ನು ಉದಾಹರಣೆ ಕೊಡುವಂತಹದ್ದುಂಟು ಸಾಹಿತ್ಯದ ಸಂದರ್ಭದಲ್ಲಿ ಬೇರೆ ಬೇರೆ ಉದಾಹರಣೆಗಳನ್ನು ಕೊಡ್ತಾರೆ ಪಾಕರಸದಲ್ಲಿ ದರ್ವಿ ಏನು ಮಾಡ್ತದೆ ಅದು ಸೌಟು ಅಥವಾ ಸಟ್ಟುಗ ಅದನ್ನು ಯಾವುದೊಂದು ಸಿಹಿಯಾದಂಥ ಭಕ್ಷ್ಯವನ್ನು ಕಾಯಿಸುವಂತಹ ಸಂದರ್ಭದಲ್ಲಿ ಅದನ್ನೇ ಹಾಕಿ ತೊಳಸ್ತಾರೆ ಆದರೆ ಅದಕ್ಕೆ ಈ ಪಾಕದ ರಸ ಏನೆಂಬಂತಹ ತಿಳಿಯುತ್ತದೆ ಇಲ್ಲ ಹಾಗೆ ಎಷ್ಟೋ ಜನ ಉತ್ತಮರ ಸಹವಾಸದಲ್ಲೇ ಇದ್ದರೂ ಅವರು ಆ ಉತ್ತಮಿಕೆಯನ್ನು ಗಮನಿಸುವುದಿಲ್ಲ ಎಂಬುದಕ್ಕೋ ಅಥವಾ ಇನ್ನೇ ಅಂಥ ಸಂದರ್ಭಗಳು ಬೇರೆ ಸಂದರ್ಭಗಳಿಗೆ ವಿದ್ವಾಂಸರ ಸಂಪರ್ಕದಲ್ಲಿ ಇದ್ದು ಅಲ್ಲಿಯೇ ಇದ್ದು ಏನು ತಿಳಿಯದೇ ಇರ್ತಾನೆ ಒಬ್ಬ ಅಂತ ಇಂಥ ಸಂದರ್ಭ ಅಥವಾ ಹಾಡುಗಾರರ ಮಧ್ಯದಲ್ಲೇ ಇದ್ದು ಇವನಿಗೆ ಹಾಡ್ಲಿಕ್ಕೆ ಬರೋದೇ ಇಲ್ಲ ಒಬ್ಬ ಆತನಿಗೆ ಎಂಬಂತ ಅಂಥ ಸಂದರ್ಭ ಅಂಥ ಸಂದರ್ಭದಲ್ಲೆಲ್ಲ ನಾವು ಇದನ್ನು ಪ್ರಯೋಗ ಮಾಡುವಂತಹದ್ದು ಉಂಟು ಇರಲಿ ನಮಗೆ ಆ ವಿಷಯಗಳು ಅದು ಬೇರೆ ವಿಷಯಗಳಾಯ್ತು ವ್ಯಾಕರಣಕ್ಕೆ ಸಂಬಂಧಪಟ್ಟಂತಹ ವಿಷಯಗಳಲ್ಲ ಅಂತೂ ಇಲ್ಲಿ ಮೊಗದೊಳ್ ಮೆಲ್ದಂ ಎಂಬುದನ್ನು ವಿಷಯಕ್ಕೆ ಈತ ಹೇಗೆ ಉದಾಹರಣೆ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ಆ ಮೊಗ ಎಂಬಂತಹದ್ದು ಮುಖ ಎಂಬುದು ಒಂದು ಇಂದ್ರಿಯ ಯಾಕೆ ಮುಖವನ್ನು ಇಂದ್ರಿಯ ಅಂತ ಈತ ಪರಿಗಣಿಸಿದ ಅಂತ ಹೇಳಿದರೆ ಆ ಮುಖದೊಳಗೆ ಅಂತರ್ಗವಾಗಿ ಅಂತರ್ಗತವಾಗಿರುವಂತಹ ನಾಲಗೆ ಅದು ಇಂದ್ರಿಯ ಎಂಬುದಾಗಿ ಪ್ರಸಿದ್ಧವಾದಂತಹ ಹಾಗೆ ಆ ಕಾರಣದಿಂದ ಮೊಗದೊಳ್ ಮೆಲ್ದಂ ಎಂಬುದು ವಿಷಯಕ್ಕೆ ಕಿವಿಯೊಳ್ ಪರ್ಚಿದಂ ಇವೆಲ್ಲಿ ಹೇಳಿದ ಎಂಬ ಅರ್ಥ ಪರ್ಚಿದಂ ಅಂದ್ರೆ ಬೇರೆ ಬೇರೆ ಜನಕ್ಕೆ ಹೇಳಿದ್ದಾನೆ ಅಂತ ಹೇಳುವಂಥದ್ದು ತಿಳಿಬೇಕಲ್ಲಿ ಪರ್ಚುಗುಟ್ಟಂ ಹಂಚಿಕೊಟ್ಟನು ಎಂಬ ಅರ್ಥದಲ್ಲಿ ಅದು ವಿಷಯಕ್ಕೆ ಆಮೇಲೆ ಇನ್ನು ವ್ಯಾಪಕಕ್ಕೆ ವ್ಯಾಪಕಕ್ಕೆ ಹೂವಿನೊಳು ಕಂಪು ಇದು ನೋಡಿ ಇದು ಸ್ವಲ್ಪ ವಿಶಿಷ್ಟವಾದಂತಹದ್ದು ಕರುವಿನೊಳ್ ರಸಂ ಎಳ್ಳುಳ್ಳು ಎಣ್ಣೆ ಇದನ್ನೆಲ್ಲ ವ್ಯಾಪಕಕ್ಕೆ ಅಂತ ಹೇಳಿದ್ದಾನೆ ಈಗ ಇದು ಮರದಲ್ಲಿ ತೆಂಗಿನಕಾಯಿ ಅಂತ ಹೇಳಿದ್ರೆ ಮರದ ತುದಿಯಲ್ಲಿ ಒಂದು ಭಾಗದಲ್ಲಿ ಆ ತೆಂಗಿನಕಾಯಿ ಇದೆ ಮರದಲ್ಲಿ ತೆಂಗಿನಕಾಯಿ ಕಬ್ಬಿನಲ್ಲಿ ರಸ ಕಬ್ಬಿನಲ್ಲಿ ರಸ ಇರುವಂತಹ ಕ್ರಮ ಬೇರೆ ಮರದಲ್ಲಿ ತೆಂಗಿನಕಾಯಿ ಇರುವಂತಹ ಕ್ರಮ ಬೇರೆ ಅದು ಮರದ ಅಂಗವಾಗಿಯೇ ಇರ್ತದೆ ತೆಂಗಿನಕಾಯಿ ಬೆಳೆದು ಅದರಿಂದ ಹೊರಬರುವ ಬೀಳುವಷ್ಟು ಕಾಲ ಅದು ಮರದ ಅಂಗವಾಗಿಯೇ ಇರ್ತದೆ ಆಮೇಲೆ ಈಗ ಮೇಜಿನಲ್ಲಿ ಪುಸ್ತಕ ಅಂತ ಹೇಳಿದ್ರೆ ಮೇಜು ಬೇರೆ ಪುಸ್ತಕ ಬೇರೆ ಪುಸ್ತಕ ಎಂಬುದು ಮೇಜಿನ ಅಂಗ ಅಲ್ಲ ಅದು ಅಲ್ಲಿ ಆ ಅಧಿಕರಣದಲ್ಲಿ ಮಾತ್ರ ಇದೆ ಆ ಇದು ತೆಂಗಿನ ಮರದಲ್ಲಿ ತೆಂಗಿನಕಾಯಿ ಅಥವಾ ತೆಂಗಿನ ಮರದಲ್ಲಿ ಕಾಯಿ ಅಂತ ಹೇಳಿದ್ರೆ ಅದು ಮರದ ಅಂಗವಾಗಿಯೇ ಬಿ ಮೂಡಿ ಬೆಳೆದು ಬಂದಂತಹದ್ದು ಆ ತರದ್ದು ಅಲ್ಲಿಯೂ ಅಲ್ಲಿ ಎಂಬಂತಹ ಪ್ರಯೋಗ ಒಳ್ಳೆಂಬಂತಹ ಸಪ್ತಮಿ ಪ್ರಯೋಗ ಇದೆ ಆಮೇಲೆ ಇದರಲ್ಲಿ ವ್ಯಾಪಕತೆ ಅದು ವ್ಯಾಪಕ ಅಲ್ಲ ಅಂತ ನಾನು ಈಗ ಉದಾಹರಣೆ ಹೇಳಿದಂತಹ ತೆಂಗಿನ ಮರದಲ್ಲಿರುವಂತಹ ತೆಂಗಿನಕಾಯಿ ವ್ಯಾಪಕ ಅಲ್ಲ ಅಂದ್ರೆ ಇಡೀ ಮರದಲ್ಲಿ ತೆಂಗಿನಕಾಯಿ ಎಂಬಂತಹದ್ದಿಲ್ಲ ಆದರೆ ಹೂವಿನ ಕಂಪು ಎಂಬುದು ಹೂವಿನಲ್ಲಿ ಪರಿಮಳ ಹೂವಿನ ಎಲ್ಲ ಜಾಗದಲ್ಲಿಯೂ ಆ ಪರಿಮಳ ವ್ಯಾಪಿಸಿಕೊಂಡಿದೆ ಈಗ ಮಲ್ಲಿಗೆ ಆ ಮಲ್ಲಿಗೆ ಮುಖ್ಯವಾಗಿ ದಳಗಳಲ್ಲಿ ಆದರೆ ಇಡೀ ಭಾಗದಲ್ಲಿ ಆ ದಳದ ಯಾವ ದಳದಲ್ಲಿ ಹೆಚ್ಚು ಯಾವ ದಳದಲ್ಲಿ ಕಡಿಮೆ ಯಾವ ದಳದ ಯಾವ ಭಾಗದಲ್ಲಿ ಹೆಚ್ಚು ಯಾವ ಭಾಗದಲ್ಲಿ ಕಡಿಮೆ ಕಂಪು ಪರಿಮಳ ಎಂಬುದಾಗಿ ನಮಗೆ ಹೇಳಲಿಕ್ಕೆ ಸಾಧ್ಯವಿದೆಯೇ ಇಲ್ಲ ಆದ್ದರಿಂದ ವ್ಯಾಪಕವಾಗಿದೆ ಇಡೀ ಹೂವಿನಲ್ಲಿ ಪರಿಮಳ ಎಂಬುದು ವ್ಯಾಪಿಸಿಕೊಂಡಿದೆ ಆದ್ದರಿಂದ ವ್ಯಾಪಕಕ್ಕೆ ಅಂಥ ಸಂದರ್ಭದಲ್ಲಿ ಸಪ್ತಮಿ ಬರ್ತದೆ ಅಂತ ಹೇಳ್ತಾನೆ ಇನ್ನು ಎರಡು ಈಗ ಪೂವಿನೊಳ್ಳು ಕಂಪು ಎಂಬಂತಹದ್ದು ನಮಗೆ ಒಂದು ವೇಳೆ ಅರ್ಥ ಆಗಲಿಲ್ಲ ಅಂತ ಆದರೂ ಕೂಡ ಮುಂದಿನ ಭಾಗ ಕರುವಿನೊಳ್ಳು ರಸಂ ಎಳ್ಳುಳ್ಳು ಎಣ್ಣೆ ಎಂಬಂತಹ ಉದಾಹರಣೆಗಳು ಎಷ್ಟು ಯೋಗ್ಯವಾಗಿವೆ ವ್ಯಾಪಕಕ್ಕೆ ಅಂತ ಹೇಳುವಂತಹದ್ದನ್ನು ನೋಡಿ ಕರುವಿನೊಳ್ಳು ರಸಂ ಕಬ್ಬಿನಲ್ಲಿ ಕಬ್ಬಿನ ಹಾಲು ಅಥವಾ ಕಬ್ಬಿನ ನೀರು ಅದು ಹೇಗೆ ಇದೆ ಅಂತ ಕೇಳಿದ್ರೆ ಯಾವುದೋ ಒಂದು ಸ್ಥಳದಲ್ಲಿರುವಂತಹದ್ದಲ್ಲ ಇಡೀ ಕಬ್ಬಿನಲ್ಲಿ ಅದು ವ್ಯಾಪಿಸಿಕೊಂಡಿದೆ ಹಾಗೆ ವ್ಯಾಪಿಸಿಕೊಂಡಿರುವುದರಿಂದಲೇ ಇದು ವ್ಯಾಪಕ ಕೇಕ್ ಕೊಟ್ಟಂತಹ ಉದಾಹರಣೆ ಹಾಗೆ ಎಳ್ಳೊಳ್ಳು ಎಣ್ಣೆ ಎಳ್ಳಿನ ಯಾವ ಭಾಗದಲ್ಲಿ ಎಣ್ಣೆ ಇದೆ ಅಂತ ಕೇಳಿದ್ರೆ ಏನು ಹೇಳೋಣ ಎಳ್ಳಿನಲ್ಲಿ ಪೂರ್ತಿ ಎಣ್ಣೆ ತುಂಬಿಕೊಂಡಿದೆ ಅಂತ ಅರ್ಥ ಹಾಗೆ ಎಣ್ಣೆ ತುಂಬಿಕೊಂಡದ್ದನ್ನು ನಾವು ಎಲ್ಲದಕ್ಕೂ ಹೇಳಲಿಕ್ಕೆ ಸಾಧ್ಯ ಆಗುವುದಿಲ್ಲ ಉದಾಹರಣೆಗೆ ಈಗ ತೆಂಗಿನಲ್ಲಿ ತೆಂಗಿನ ಎಣ್ಣೆ ಅಂತ ಹೇಳಿದ್ರೆ ಆ ತೆಂಗಿನಕಾಯಿ ತೆಂಗಿನಕಾಯಿಯಲ್ಲಿ ತೆಂಗಿನ ಎಣ್ಣೆ ಇದೆ ನಮ್ಗೆ ಗೊತ್ತಿದೆ ತೆಂಗಿನ ಎಣ್ಣೆ ಇದೆ ಅಂತ ಎಂಬ ಎಲ್ಲಿದೆ ಅದು ತೆಂಗಿನ ಸಿಪ್ಪೆ ಇದೆ ಸಿಪ್ಪೆಯ ಒಳಗೆ ಗೆರಟೆ ಇದೆ ಗೆರಟೆಯ ಒಳಗೆ ಕೊಬ್ಬರಿ ಇರ್ತದೆ ಆ ಕೊಬ್ಬರಿ ಒಣಗಿದಾಗ ಏನಾಗ್ತದೆ ಅಂತ ಹೇಳಿದ್ರೆ ಆ ಗೆರಟೆಗೂ ಕೊಬ್ಬರಿಗೂ ಆ ಕೊಬ್ಬರಿ ಗೆರಟೆಯ ಅಷ್ಟೇ ಹೊರತು ಅದು ಪೂರ್ತಿಯಾಗಿ ಬೇರೆ ಆಗಿರ್ತದೆ ಆದ್ದರಿಂದ ಎಣ್ಣೆ ಇರುವುದು ಅದನ್ನು ನಮಗೆ ಬೇರೆ ಬೇರೆ ಮಾಡ್ಲಿಕ್ಕೂ ಆಗ್ತದೆ ಕೊಬ್ಬರಿಯನ್ನು ಬೇರೆ ಅದರ ಗೆರಟೆ ಮತ್ತು ಸಿಪ್ಪೆಗಳಿಂದ ಬೇರೆ ಮಾಡ್ಲಿಕ್ಕಾಗ್ತದೆ ಆವಾಗ ವ್ಯಾಪಕಕ್ಕೆ ಉದಾಹರಣೆ ಆಗುವುದು ಹೇಗೆ ಸಿಪ್ಪೆಯಲ್ಲಿಯೂ ಗೆರಟೆಯಲ್ಲಿಯೂ ಎಣ್ಣೆ ಎಂಬಂತದ್ದು ಇಲ್ವಲ್ಲ ಎಣ್ಣೆ ಕೊಬ್ಬರಿಯಲ್ಲಿ ಮಾತ್ರ ಇರ್ತದೆ ಅದನ್ನು ನಾವು ಗಮನಿಸಬೇಕು ಆದ್ದರಿಂದ ಎಳ್ಳೊಳ್ಳು ಎಣ್ಣೆ ಅಂತ ಹೇಳಿದ ಹಾಗೆ ನಮಗೆ ಹ್ಮ್ ತೆಂಗಿನಕಾಯಿಯಲ್ಲಿ ಎಣ್ಣೆ ಅಂತ ಹೇಳಲಿಕ್ಕೆ ಆಗುದಿಲ್ಲ ಅದನ್ನು ಗಮನಿಸ್ಬೇಕು ಇನ್ನು ಇನ್ನೂ ಕೆಲವು ಅಂಶಗಳನ್ನು ಗಮನಿಸಬಹುದು ಈಗ ಎಳ್ಳನ್ನು ಹಿಂಡಿದ್ರೆ ಎಣ್ಣೆ ಬರ್ತದೆ ಹಾಗೆ ಕಬ್ಬನ್ನು ಹಿಂಡಿದ್ರೆ ಅದರಲ್ಲಿ ರಸ ಬರ್ತದೆ ನಮ್ಗೆ ಗೊತ್ತಿದೆ ಆದ್ರೆ ಇನ್ನು ಬೇರೆ ಈಗ ಹಾಲಿನಲ್ಲಿ ತುಪ್ಪ ಅಂತ ಒಂದು ಒಂದು ಪ್ರಯೋಗ ಇದೆ ಅಂತ ಇಟ್ಕೊಳ್ಳೋಣ ಹಾಲಿನಲ್ಲಿ ತುಪ್ಪ ಹಾಲಿನಲ್ಲಿ ಇರುವಂತಹ ತುಪ್ಪವನ್ನು ಹಿಂಡಿದ್ರೋ ಅದನ್ನು ಸೋಸಿದ್ರೋ ತುಪ್ಪ ಹೊರಗೆ ಬರೋದಿಲ್ಲ ಅದಕ್ಕೆ ಸಂಸ್ಕಾರ ಆಗಬೇಕು ಆ ಹಾಲು ಹೋಗಿ ಅದು ಹಾಲನ್ನು ಕುದಿಸಿ ತಣಿಸಿ ಆಮೇಲೆ ಹೆಪ್ಪು ಹಾಕಿ ಮೊಸರಾಗಬೇಕು ಮೊಸರನ್ನು ಕಡಿದು ಕಡೆದು ಅದು ಬೆಣ್ಣೆ ಬೇರೆ ಮಜ್ಜಿಗೆ ಬೇರೆ ಆಗಬೇಕು ಆಮೇಲೆ ಆ ಬೆಣ್ಣೆಯನ್ನು ಕಾಯಿಸಿ ಕುದಿಸಿ ತುಪ್ಪ ಮಾಡಬೇಕು ಅದು ಬೆಣ್ಣೆಯೇ ತುಪ್ಪವಾಗಿ ಪರಿವರ್ತಿತವಾಗ್ತದೆ ಹಾಗೆ ಹಾಲಿನಲ್ಲಿ ತುಪ್ಪ ಅಂತ ಎಂಬುದು ಕೂಡ ವ್ಯಾಪಕಕ್ಕೆ ಉದಾಹರಣೆ ಆಗಬಹುದು ಹಾಲಿನಲ್ಲಿ ತುಪ್ಪ ಎಳ್ಳಿನಲ್ಲಿ ಎಣ್ಣೆ ಇದ್ದ ಹಾಗೆ ಪಾಲೊಳ್ ನೈ ಅಂತ ಹೇಳ್ಬೋದು ಆ ಉದಾಹರಣೆಯನ್ನು ಕೊಡಬಹುದು ಇಲ್ಲೆಲ್ಲ ವ್ಯಾಪಕ ಅಂತ ಹೇಳಿದ್ರು ಆ ವ್ಯಾಪಿಸಿಕೊಂಡಿರುವಂತಹ ಕ್ರಮಗಳು ಬೇರೆ ಬೇರೆ ಅಂತ ಕೇಶಿರಾಜ ಹೀಗೆ ಸೂಕ್ಷ್ಮ ಸೂಕ್ಷ್ಮ ವಿಷಯಗಳನ್ನು ಹೇಳಿದ್ದಾನೆ ಅದೇ ಕೆಲವು ಬಾರಿ ಅದಕ್ಕಿಂತಲೂ ಸೂಕ್ಷ್ಮವಾದ ವಿಷಯಗಳಿರ್ತವೆ ಅಂತ ಹೇಳುವಂತಹದ್ದು ಈಗ ಎಳ್ಳಿನಲ್ಲಿ ಹೇಗೆ ಎಣ್ಣೆ ಇದೆಯೋ ಹಾಗೆ ಹಾಲಿನಲ್ಲಿ ತುಪ್ಪ ಅಂತ ನಮಗೆ ಹೇಳಲಿಕ್ಕೆ ಆಗುವುದಿಲ್ಲ ಯಾಕೆಂದ್ರೆ ಅದನ್ನು ಸಂಸ್ಕರಿಸಿ ಮಾಡುವಂತಹ ವಿಧಾನ ಬೇರೆ ಇದನ್ನು ಸಂಸ್ಕರಿಸಿ ಮಾಡುವಂತಹ ವಿಧಾನ ಬೇರೆ ಇದನ್ನು ಹಿಂಡುವಂತಹದ್ದು ಅದನ್ನು ಹಿಂಡುವಂತಹದ್ದಲ್ಲ ಅಲ್ಲಿ ಹಾಲನ್ನು ಹಿಂಡಿದ್ರೆ ತುಪ್ಪ ಬರಲಿಕ್ಕಿಲ್ಲ ಹಾಲನ್ನು ಸೋಸಿದ್ರೆ ತುಪ್ಪ ಬರ್ಲಿಕ್ಕಿಲ್ಲ ಹೀಗೆ ಈ ರೀತಿ ಇರಲಿ ಇದು ಬೇರೆ ಬೇರೆ ವಿಧಾನಗಳಿಗೆ ಸಂಬಂಧಪಟ್ಟ ಹಾಗಾಯಿತು ಏನಿದ್ರು ವ್ಯಾಪಕಕ್ಕೆ ಅಂತ ಹೇಳಿದ್ದಾನಲ್ಲ ಅದು ಪೂರ್ಣವಾಗಿ ಆ ವಸ್ತುವಿನಲ್ಲಿ ಈ ವಸ್ತು ವ್ಯಾಪಿಸಿಕೊಂಡಿದೆ ಮೊದಲು ಆ ಸಂಸ್ಕಾರವನ್ನು ಕೊಡುವ ಮೊದಲು ಅವು ಬೇರೆ ಬೇರೆಯಾಗಿ ಇಲ್ಲ ಒಂದೇ ಆಗಿದೆ ಒಂದೇ ಒಂದೇ ಇದ್ದದ್ದು ನಿಜವಾಗಿ ಎಳ್ಳೇ ಇರುವಂತಹದ್ದು ಅಲ್ಲ ಎಳ್ಳೇ ಇರುವುದು ಅದನ್ನು ವಿಶಿಷ್ಟವಾದ ಸಂಸ್ಕಾರದಿಂದ ಎಳ್ಳನ್ನು ಅದನ್ನು ಬೇರೆ ಬೇರೆ ಮಾಡು ಎಣ್ಣೆಯನ್ನು ಹೊರ ತೆಗೆಯೋದು ಹೊರ ತೆಗೆದಾಗ ಅದು ಎಳ್ಳಾಗಿ ಉಳಿಯುವುದಿಲ್ಲ ಇನ್ನೊಂದು ವೈಶಿಷ್ಟ್ಯ ಅಂತ ಅದು ಆ ಉಳಿದ ಅಂಶ ಇದೆಯಲ್ಲ ಅದು ಎಳ್ಳಾಗಿ ಉಳಿಯುವುದಿಲ್ಲ ಅದು ಎಳ್ಳು ಹಿಂಡಿಯಾಗ ಹಿಂಡಿ ತೆಗೆದಂತಹದ್ದು ಹಿಂಡಿ ಅದು ಬೇರೆ ಆಗ್ತದೆ ಈಗ ಎಳ್ಳು ಎಂಬುದು ಇಲ್ಲವೇ ಇಲ್ಲ ಎಳ್ಳಿನಿಂದ ಎಣ್ಣೆಯನ್ನು ತೆಗೆದ ಮೇಲೆ ಎಳ್ಳು ಉಳಿಯುವುದಿಲ್ಲ ಎಳ್ಳು ಎಳ್ಳಾಗಿ ಉಳಿಯುವುದಿಲ್ಲ ಹಾಗೆ ಆದರೆ ಬರೀ ಎಳ್ಳಾಗಿದ್ದಾಗ ಅದರೊಳಗೆ ಎಣ್ಣೆ ಇದ್ದೇ ಇತ್ತು ಎಂಬುದರಲ್ಲಿ ಯಾವ ಸಂದೇಹವೂ ಇಲ್ಲ ಬಿಡಿ ನಾವು ಅದರ ಇನ್ನು ಹೆಚ್ಚಿನ ವಿವರಣೆಗೆ ಹೋಗುವಂತಹದ್ದು ಬೇಡ ಕರುವಿನೊಳ್ಳು ರಸಂ ಎಳ್ಳೊಳ್ಳೆ ಎಣ್ಣೆ ಇವೆಲ್ಲ ವ್ಯಾಪಕಕ್ಕೆ ಅಂತ ಆತ ಕೊಟ್ಟಂತಹ ಉದಾಹರಣೆಗಳು ಆ ವ್ಯಾಪಕವಾಗಿ ಹರಡಿಕೊಂಡಿರುವಂತಹ ಆ ವಸ್ತು ಏನಿದೆ ಅಲ್ಲಿ ಸಪ್ತಮಿ ವಿಭಕ್ತಿ ಪ್ರತ್ಯಯ ಬರ್ತದೆ ಎಂಬುದಾಗಿ ಆತ ಹೇಳ್ತಾನೆ ಎಳ್ಳೊಳ್ಳೆ ಎಣ್ಣೆ ಎಂಬ ಹಾಗೆ ವ್ಯವಹಾರಕ್ಕೆ ವ್ಯವಹಾರ ಅಲ್ಲಿ ಸಾರ ವ್ಯವಹಾರ ಅಂತ ಹೇಳಿದ್ದಾನೆ ವ್ಯವಹಾರಕ್ಕೆ ಏನು ವ್ಯವಹಾರ ವ್ಯವಹಾರ ಅಂದ್ರೆ ಯಾವುದೋ ಒಂದು ಕೆಲಸ ಅಂತ ಅರ್ಥ ವ್ಯವಹಾರ ತಪದೊಳು ನೆಗಳದಂ ವಿರಹದೊಳೆ ಸೀದಂ ಎರಡು ಉದಾಹರಣೆಗಳನ್ನು ಕೊಟ್ಟಿದ್ದಾನೆ ವಿರಹದೊಳೆ ಸೀದಂ ಎಂಬುದಕ್ಕೆ ವೀರದೊಳೆ ಸೆದಂ ಅಂತ ಇನ್ನೊಂದು ಉದಾಹರಣೆ ಬೇರೆ ಪ್ರತಿಗಳಲ್ಲಿ ಇವೆ ಅಂತ ಹೇಳುದರಲ್ಲಿ ಗುರುತಿಸಲಾಗಿದೆ ವಿರಹದೊಡೆ ಸೀದಂ ತಪದೊಳ್ ನೆಗಳ್ದಂ ಅಲ್ಲಿ ತಪದೊಳ್ ನೆಗಳ್ದಂ ಅಂದ್ರೆ ತಪಸ್ಸಿನಲ್ಲಿಯೇ ಮಗ್ನನಾದ ನೆಗಳ್ ಅಂತ ಹೇಳೋದಕ್ಕೆ ಪ್ರಸಿದ್ಧನಾಗುವಂತ ಕೂಡ ಒಂದು ಅರ್ಥ ಉಂಟು ತಪಸ್ಸಿನಲ್ಲಿ ಪ್ರಸಿದ್ಧನಾದ ಅಂದ್ರೆ ಅಲ್ಲಿ ವ್ಯವಹಾರ ತಪಸ್ಸೆಂಬ ಕಾರ್ಯದಲ್ಲಿ ಆತ ಮಗ್ಗನಾದ ಆತ ಅದರಲ್ಲೇ ಮುಂದುವರೆದ ಎಂಬಂತಹದ್ದು ನೆಗಳ್ ಅಂತ ಹೇಳೋದಕ್ಕೆ ಮಾಡು ಕೆಲಸ ಮಾಡು ಎಂಬ ಅರ್ಥವೂ ಬರ್ತದೆ ಹಾಗೆ ಪ್ರಸಿದ್ಧನಾಗು ಎಂಬಂತಹ ಅರ್ಥ ಬರ್ತದೆ ತಪದೊಳೆ ನೆಗಳ್ದಂ ಅಂತ ಹೇಳಿದ್ರೆ ತಪಸ್ಸನ್ನೇ ಮಾಡಿದ ಅಂತ ಅರ್ಥ ಆದ್ದರಿಂದ ಅಲ್ಲಿ ತಪದೊಳ್ ನೆಗಳ್ದಂ ತಪಸ್ಸಿನಲ್ಲಿ ಎಂಬಂಥ ಸಪ್ತಮಿಭಕ್ತಿ ಬರ್ತದೆ ಹಾಗೆ ವಿರಹದೊಳೆ ಸೀದಂ ವಿರಹ ವಿರಹ ಎಂಬುದು ಪರಸ್ಪರ ಪ್ರೀತಿಸುವ ಅಥವಾ ಪರಸ್ಪರ ಮೆಚ್ಚಿಕೊಂಡಂಥ ಗಂಡು ಹೆಣ್ಣುಗಳು ದೂರವಾದಂತಹ ಸಂದರ್ಭದಲ್ಲಿ ಅವರ ಮನಸ್ಸಿನಲ್ಲಿ ಉಂಟಾಗುವಂತಹ ಭಾವನೆ ಅದು ವಿರಹ ಅವರಲ್ಲಿ ಉಂಟಾಗುವಂತಹ ದುಃಖ ಅದು ವಿರಹ ಅವರಲ್ಲಿ ಉಂಟಾಗುವಂತಹ ನೋವು ಅಗಲುವಿಕೆಯ ನೋವು ಅದು ವಿರಹ ವಿರಹದಲ್ಲೇ ಸೀದಂ ಸೀದು ಹೋದ ಅಂತ ಒಬ್ಬ ಆತ ವಿರಹದಲ್ಲಿ ಆತ ಬೆಂದು ಹೋದ ಅಂತ ಸೀದಂ ಅಂದ್ರೆ ಬೆಂದ ಎಂಬರ್ತು

ಪರಾಕ್ರಮದಲ್ಲಿ ಎಸೆದ ಶೋಭಿಸಿದ ಎಂಬ ಅದು ಪಳ್ ಎಂಬಂತಹದ್ದು ಬಂದಿದೆ ವ್ಯವಹಾರಕ್ಕೆ ನೆಗಳದಂ ವಿರಹದೊಳೆ ಸೀದಂ ಕಾಲಕ್ಕೆ ಇನ್ನು ಕಾಲದ ಸೂಚಕದವಾಗಿ ಸಪ್ತಮ ವಿಭಕ್ತಿ ಪ್ರತ್ಯಯ ಬರ್ತದೆ ಅಂತ ಹೇಳ್ತಾನೆ ಯಾವುದೊಂದು ಕಾಲವನ್ನು ನಿರ್ದೇಶಿಸಿ ಹೇಳುವಂತಹ ಸಂದರ್ಭದಲ್ಲಿ ಆ ಕಾಲ ವಾಚಕ ಏನಿದೆ ಆ ಕಾಲ ವಾಚಕದ ಮೇಲೆ ಸಪ್ತಮಿ ವಿಭಕ್ತಿ ಬರ್ತದೆ ಅಂತ ಹೇಳ್ತಾನೆ ಈಗ ಅಧಿಕರಣ ಅಂತ ಹೇಳಿದಂತಹ ಸಂದರ್ಭದಲ್ಲಿ ನಾವು ಆಧಾರ ಎಂಬುದು ಅಧಿಕರಣ ಅಂತ ಆ ಆಧಾರ ಅಂತ ಹೇಳೋದಕ್ಕೆ ವಸ್ತು ರೂಪದಲ್ಲಿ ನಮಗೆ ಕಾಣಬೇಕು ಮೇಜಿನ ಮೇಲೆ ಪುಸ್ತಕ ಇದೆ ಅಂತ ಮೇಜಿನಲ್ಲಿ ಪುಸ್ತಕ ಇದೆ ಅಂತ ಹೇಳಿದ ಹಾಗೆ ಆಮೇಲೆ ಕೈಯಲ್ಲಿ ವಸ್ತು ಇದೆ ಕೈಯಲ್ಲಿ ಹಣ ಇದೆ ಕೈಯಲ್ಲಿ ಇನ್ನೊಂದು ಮತ್ತೊಂದು ಇದೆ ಆಗ ಕೈ ಎಂಬುದು ಅಧಿಕರಣ ಆಗ್ತದೆ ಪುಸ್ತಕ ಮೇಜಿನಲ್ಲಿದೆ ಅಂತ ಹೇಳಿದಾಗ ಮೇಜು ಎಂಬಂಥದ್ದು ಅಧಿಕರಣ ಆಗ್ತದೆ ವಸ್ತು ಆದರೆ ಇಲ್ಲಿ ನಮಗೆ ಪ್ರತ್ಯೇಕವಾದಂತಹ ವಸ್ತುವಾಗಿ ಗೋಚರವಾಗದಂಥ ವಿಷಯಗಳಿವೆ ಕೆಲವು ಅದೇನು ಈಗ ಅದಕ್ಕೆ ಉದಾಹರಣೆ ನೋಡಿ ಅದು ಕಾಲ ಕಾಲ ಎಂಬಂತಹದ್ದು ಹಾಗೆ ಕಾಲ ಎಂಬಂಥದ್ದು ಒಂದು ವಸ್ತು ಅಲ್ಲ ಅದು ಮೂರ್ತ ಸ್ವರೂಪದ್ದಲ್ಲ ಅಮೂರ್ತ ಸ್ವರೂಪದ್ದು ಕಾಂಕ್ರೀಟ್ ಅಲ್ಲ ಅಬ್ಸ್ಟ್ರಾಕ್ಟ್ ಆದ್ದರಿಂದ ಅಬ್ಸ್ಟ್ರಾಕ್ಟ್ ಆದಂತಹ ಅದರ ಮೇಲೆ ಅಂತ ನಾವು ಹೇಳಿದರೆ ಹೇಗೆ ಅದನ್ನು ಗಮನಿಸುವುದು ಕಾಂಕ್ರೀಟ್ ಆದ ಯಾವಾಗ ನಮಗೆ ಸಿಗ್ತದೆ ಮೂರ್ತ ಸ್ವರೂಪದಲ್ಲಿ ಅದರ ಮೇಲೆ ಅಂತ ಹೇಳಿದರೆ ಹೇಳಬಹುದು ಅಲ್ಲ ಇಂಥ ಸಂದರ್ಭದಲ್ಲಿಯೂ ಅದು ಬಳಕೆ ಆಗ್ತದೆ ಅಬ್ಸ್ಟ್ರಾಕ್ಟ್ ಅಥವಾ ಅಮೂರ್ತವಾಗಿರುವಂತಹ ಸಂದರ್ಭದಲ್ಲಿಯೂ ಸಪ್ತಮಿ ವಿಭಕ್ತಿ ಪ್ರತ್ಯಯ ಬರ್ತದೆ ಎಂಬುದನ್ನು ಕೇಶಿ ರಾಜ ಹೇಳ್ತಾ ಇದ್ದಾನೆ ಕಾಲ ಎಂಬಂತಹದ್ದು ಹಾಗೆ ವಸಂತದೊಳ್ ಮಾವು ಕೈವಂದದು ವಸಂತ ಕಾಲದಲ್ಲಿ ಮಾವು ಕೈವರು ಚಿಗುರುವಂತಹದ್ದುಂಟು ಹೂ ಬಿಡುವಂತಹದ್ದುಂಟು ಹಾಗೆ ವಸಂತದೊಳ್ ಮಾವು ಕೈವಂದದು ವಸಂತದಲ್ಲಿ ಮಾವು ಹೂ ಬಿಟ್ಟಿತು ವಸಂತದಲ್ಲಿ ಮಾವು ಚಿಗುರಿತು ವಸಂತ ಎಂಬುದು ಕಾಲ ಕಾಲ ಎಂಬುದು ಅಮೂರ್ತ ಕಾಲದ ಪರಿಣಾಮಗಳನ್ನು ನಾವು ಕಾಣಬಲ್ಲೆವು ಅದ ಕಾಲವನ್ನು ಕಾಣಲಾರೆವು ಕಾಲದ ಪರಿಣಾಮಗಳೇನು ಈಗ ಇದು ಈಗ ಮಳೆಗಾಲ ಅಂತ ಹೇಳಿದ್ರೆ ಮಳೆಗಾಲ ನಾವು ಕಲ್ಪಿಸಿಕೊಳ್ಳಬಲ್ಲೆವು ಯಾವ್ದ್ರ ಮೂಲಕ ಜೋರಾಗಿ ಗಾಳಿ ಬೀಸುವಂತಹದ್ದು ಗುಡುಗು ಸಿಡಿಲು ಬರುವಂತಹದ್ದು ಮಳೆ ಬೀಳುವಂತಹದ್ದು ಚಳಿ ಗಾಳಿ ಬೀಸುವಂತಹದ್ದು ಇತ್ಯಾದಿ ಇತ್ಯಾದಿ ಅನೇಕ ನೀರು ಹೊರದು ಹೋಗುವಂತಹದ್ದು ಇದೆಲ್ಲ ಮಳೆಗಾಲದ ಲಕ್ಷಣಗಳು ಇವುಗಳನ್ನು ನಾವು ನೋಡಬಲ್ಲೆವು ಕೇಳಬಲ್ಲೆವು ಅನುಭವಿಸಬಲ್ಲೆವು ಆದರೆ ಕಾಲ ಎಂಬಂತಹದ್ದು ಒಂದು ಅಮೂರ್ತವಾದಂತಹ ಕಲ್ಪನೆ ಅದಕ್ಕೆ ಕಾಂಕ್ರೀಟ್ ಅದಕ್ಕೊಂದು ಸ್ಪಷ್ಟವಾದಂತಹ ನಮ್ಮ ಇಂದ್ರಿಯ ಗೋಚರವಾಗಬಹುದಾದಂತಹ ಸ್ವರೂಪ ಇಲ್ಲ ಅದು ಇಂದ್ರಿಯ ಗೋಚರವಾದಂತಹದ್ದಲ್ಲ ನಮ್ಮ ಪಂಚೇಂದ್ರಿಯಗಳಿಗೆ ಗೋಚರವಾಗುವಂಥವು ಅವು ಮೂರ್ತ ಸ್ವರೂಪದವು ಪಂಚೇಂದ್ರಿಯಗಳಿಗೆ ಗೋಚರವಾಗದೇ ಇರುವಂತಹ ಈಗ ವಾಯು ಇದೆ ಕಣ್ಣಿಗೆ ಕಾಣುವುದಿಲ್ಲ ಕಿವಿಗೆ ಕೇಳುವುದಿಲ್ಲ ನಾಲಗೆ ರುಚಿ ಗೊತ್ತಾಗುವುದಿಲ್ಲ ಇಂಥದ್ದು ಆದರೆ ಚರ್ಮಕ್ಕೆ ಗೊತ್ತಾಗ್ತದೆ ಗಾಳಿ ಬೀಸುವಾಗ ತಂಪಾಗುವಂತಹ ದ್ವಿತ್ಯಾದಿ ಇತ್ಯಾದಿ ಎಲ್ಲ ನಮ್ಗೆ ಗೊತ್ತಾಗ್ತದೆ ಆದ್ದರಿಂದ ಒಂದು ರೀತಿಯ ಮೂರ್ತತೆ ಅಲ್ಲಿ ಇದೆ ಒಂದು ಇಂದ್ರಿಯಕ್ಕೆ ಗೋಚರವಾಗುವಂತಹ ಸ್ವರೂಪ ಆದರೂ ಅದಕ್ಕಿದೆ ಆದರೆ ಕಾಲ ಎಂಬುದಕ್ಕೆ ಅದು ಕೇವಲ ಬುದ್ಧಿಗಮ್ಯವಾದಂತಹದ್ದು ಕೇವಲ ನಾವು ಆಲೋಚನೆಯಿಂದ ಅದನ್ನು ಹೇಳಬಲ್ಲವಷ್ಟೇ ಹೊರತು ಅದನ್ನು ಕಣ್ಣಿನಲ್ಲಿ ಕಾಣಲಾರೆವು ಮೂಗಿನಿಂದ ಆಘ್ರಾಣಿಸಲಾರೆವು ಕಾಲವನ್ನು ಆಘ್ರಹಣಿಸಲಾರೆ ಮೈಗೆ ಚರ್ಮಕ್ಕೆ ಅದು ಸೋಂಕುವುದಿಲ್ಲ ಕಾಲ ಎಂಬಂತಹದ್ದು ಕಾಲದ ಪರಿಣಾಮಗಳು ಅಥವಾ ಕಾಲದ ಸೂಚಕಗಳೆಲ್ಲ ಮಾಡು ಗೊತ್ತಾಗಬಹುದು ಈಗ ಬೆಳಗಿನ ಜಾವ ಚಳಿ ಇರ್ತದೆ ಸೂರ್ಯ ಬಂದಾಗ ಸ್ವಲ್ಪ ಬಿಸಿಲು ಆಗ್ತದೆ ಮಧ್ಯಾಹ್ನ ಕಾಲದಲ್ಲಿ ಬಿಸಿಲು ಜೋರಿರ್ತದೆ ಸೆಕೆ ಇರ್ತದೆ ಇದೆಲ್ಲ ಆಯಾ ವಸ್ತುಗಳ ಪರಿಣಾಮಗಳನ್ನು ನಾವು ಗೊತ್ತು ಮಾಡುವಂಥದ್ದು ಅದರಿಂದ ಆ ಮೂಲಕ ನಾವು ಕಾಲವನ್ನು ಗ್ರಹಿಸುವಂತಹದ್ದು ಅಟ್ಟೆ ಹೊರತು ನಾವು ಕಾಲವನ್ನು ಕಾಣ್ಲಿಕ್ಕೆ ಸಾಧ್ಯ ಇಲ್ಲ ಅದ ಮುಹೂರ್ತವೇ ಇರ್ತದೆ ಆದ್ದರಿಂದ ಆ ಅಮೂರ್ತವಾದಂತಹ ಕಾಲವು ಅಧಿಕರಣದ ರೀತಿಯಲ್ಲಿ ಆಗ್ತದೆ ಅಧಿಕರಣದ ರೀತಿಯಲ್ಲಿ ಅಲ್ಲಿ ಅಧಿಕರಣ ಅಂತ ಹೇಳ್ಬೇಕಾದ್ರೆ ಒಂದು ವಸ್ತು ಬೇಕು ಆದರೆ ಆ ವಸ್ತುವಿನ ರೀತಿಯಲ್ಲಿ ಅದಾಗ್ತದೆ ಆದ್ದರಿಂದ ಅಲ್ಲಿ ಸಪ್ತಮಿ ಬರ್ತದೆ ಎಂಬುದಾಗಿ ಕೇಶರಾಜ ಹೇಳ್ತಾ ಇದ್ದಾನೆ ಕಾಲಕ್ಕೆ ವಸಂತದೊಳ್ ಮಾವು ಕೈ ಒಂದು ಶರದ ದಿಗ್ವಿಜಯಂ ಉಚಿತಂ ಶರತ್ಕಾಲದಲ್ಲಿ ದಿಗ್ವಿಜಯ ಮಾಡುವಂತಹದ್ದು ಒಳ್ಳೆಯದು ರಾಜರಿಗೆ ಹೇಳಿದಂಥದ್ದು ಶರದೊಳ ದಿಗ್ವಿಜಯ ಪೂಜಿತ ಶರತ್ಕಾಲ ನವರಾತ್ರಿ ಅಂತ ಇದೆಯಲ್ಲ ಶರತ್ಕಾಲದ ನವರಾತ್ರಿ ಆದ್ಮೇಲೆ ಅಲ್ಲಿ ವಿಜಯ ಯಾತ್ರೆ ಮಾಡುವಂತಹದ್ದು ಪದ್ಧತಿ ಅದಕ್ಕೆ ವಿಜಯದಶಮಿ ಅಂತ ಹೆಸರು ವಿಜಯದಶಮಿಯ ದಿವಸ ಸೀಮೋಲ್ಲಂಘನ ಸೀಮೋಲ್ಲಂಘನ ಅಂದ್ರೆ ಏನು ಸೀಮೆಯಿಂದ ಹೊರಗೆ ಹೋಗಿ ಹೊರಗಿನ ಸೀಮೆಯನ್ನು ವಶಪಡಿಸಿಕೊಳ್ಳುವಂತಹ ಉಲ್ಲಂಘನೆ ಮಾಡುವಂತಹ ದಿಗ್ವಿಜಯ ಮಾಡುವಂತಹ ದಿಗ್ವಿಜಯಕ್ಕೆ ಆ ದಿವಸಕ್ಕೆ ಬೇರೆ ದಿನ ನೋಡಬೇಕಾದ ವಿಜಯದಶಮಿ ಅದಕ್ಕೆ ಇರುವಂತಹ ಆದ್ರಿಂದ ಅದಕ್ಕೆ ವಿಜಯದಶಮಿ ಎಂಬುದಾಗಿ ಹೇಳುವಂತಹದ್ದು ಇರಲಿ ಅಂತೂ ಶರದ ದೊಳ್ ಶರತ್ಕಾಲದಲ್ಲಿ ದಿಗ್ವಿಜಯಂ ಉಚಿತಂ ದಿಗ್ವಿಜಯ ಮಾಡುವಂತಹದ್ದು ಉಚಿತವಾದದ್ದು ರಾಜರಿಗೆ ಹೇಳಿದಂತಹ ವಿಷಯ ಯಾರಿಗೆ ಹೇಳಿ ನಮಗೆ ಭಾಷೆಯ ವಿಷಯ ಬೇಕಾಗುವಂತಹದ್ದು ಆದ್ದರಿಂದ ವಸಂತದೊಳ್ ದೊಳ್ ಎಂಬುದಾಗಿ ಕಾಲ ವಾಚಕ ಪದಗಳೇನಿವೆ ಅವುಗಳ ಕಾಲವಾಚಕಗಳೇನಿವೆ ಅವುಗಳ ಮೇಲೆ ಸಪ್ತಮಿ ವಿಭಕ್ತಿ ಬರ್ತದೆ ಎಂಬುದಾಗಿ ಹೇಳಿದ್ದಾನೆ ಆದ್ದರಿಂದ ಕಾಲ ಗತಂ ಕಾಲ ಮತ್ತು ಇದು ಕೊನೆಯದಾಗಿ ಸತ್ಯರ್ಥ ಎಂಬುದಾಗಿ ಹೇಳ್ತಾನೆ ಸತ್ಯರ್ಥಕ್ಕೆ ಈಗ ಇಲ್ಲಿ ಒಂದು ಉದಾಹರಣೆಯನ್ನು ಮಾತ್ರ ಕೊಟ್ಟಿದ್ದಾನೆ ಸತ್ಯರ್ಥ ಸತಿಸಪ್ತಮಿ ಅಂತ ಸಂಸ್ಕೃತದಲ್ಲಿ ಇದೆ ಅದನ್ನು ಈಗಾಗಲೇ ನಾನು ಹೇಳಿದೆ ಸಪ್ತಮಿ ಅಂತ ಇದೆ ಅದರಲ್ಲಿ ಎರಡು ಸಪ್ತಮಿ ಪದಗಳು ಬರುವಂತಹ ಸಪ್ತಮಿ ಇರುವಂಥದ್ದು ಎರಡು ಬರುವಂತಹದ್ದು ಸಾಮಾನ್ಯವಾಗಿ ಇದು ಹೇಗಿರ್ತದೆ ಅಂತ ಹೇಳಿದ್ರೆ ಎರಡು ಕ್ರಿಯೆ ಇರ್ತದೆ ಅಲ್ಲಿ ಎರಡು ಕ್ರಿಯೆ ಇರುವಂತಹದ್ದಲ್ಲಿ ಒಂದು ಕ್ರಿಯೆ ಪೂರ್ಣವಾಗಿರ್ತದೆ ಇನ್ನೊಂದು ಕ್ರಿಯೆ ಅಪೂರ್ಣ ವಾಗಿರ್ತವೆ ಅಪೂರ್ಣವಾಗಿರ್ತದೆ ಅಪೂರ್ಣ ಕ್ರಿಯಾಪದವಾಗಿರ್ತದೆ ಒಂದು ವಾಕ್ಯ ಅದು ಸಪ್ತಮಿ ಸತಿ ಸಪ್ತಮಿ ವಾಕ್ಯದಲ್ಲಿ ಎರಡು ಕ್ರಿಯೆಗಳಿರ್ತವೆ ಆ ಎರಡು ಕ್ರಿಯೆಗಳು ಭಿನ್ನ ಕರ್ತೃಕವಾದಂಥವಾಗಿರ್ತವೆ ಈಗ ಒಂದೇ ಒಬ್ಬನೇ ವ್ಯಕ್ತಿ ಮಾಡಿದಂತಹ ಎರಡೆರಡು ಕ್ರಿಯೆಗಳ ವಿಷಯ ಬರಬಹುದು ಅವನು ಎದ್ದನು ಎದ್ದು ನಿಂತುಕೊಂಡನು ಎದ್ದು ಎಂಬಲ್ಲಿ ಅಪೂರ್ಣ ಕ್ರಿಯಾಪದ ನಿಂತುಕೊಂಡನು ಅಥವಾ ಎದ್ದು ನಿಂತುಕೊಂಡು ಮಾತಾಡಿದನು ಹೀಗೆಲ್ಲಿದ್ರೆ ಎರಡು ಕ್ರಿಯೆ ಅಲ್ಲ ಕ್ರಿಯೆ ಒಂದು ವಾಕ್ಯದಲ್ಲಿ ಅನೇಕ ಕ್ರಿಯೆಗಳು ಬರಬಹುದು ಆದರೆ ಕ್ರಿಯಾಪದಗಳು ಬರುವುದಿಲ್ಲ ಕ್ರಿಯಾಪದ ಕೊನೆ ಒಂದೇ ಇರ್ತದೆ ಸಾಮಾನ್ಯವಾಗಿ ಕೊನೆಗಿರ್ತದೆ ಹಾಗಾದ್ರೆ ಉಳಿದವು ಉಳಿದವು ಅಪೂರ್ಣ ಕ್ರಿಯಾಪದಗಳಾಗಿರ್ತವೆ ಪೂರ್ಣ ಕ್ರಿಯಾಪದಗಳಾಗಿರುವುದಿಲ್ಲ ಆದರೆ ಒಬ್ಬನೇ ಕರ್ತೃ ಮಾಡಿದಂತಹದ್ದಿಲ್ಲಿ ಅವನು ಎದ್ದು ನಿಂತುಕೊಂಡನು ಮಾತಾಡಿದ ಎದ್ದು ನಿಂತುಕೊಂಡು ಮಾತಾಡಿದನು ಒಬ್ಬನೇ ಕ್ರಿಯೆ ಕರ್ತೃ ಒಬ್ಬನೇ ಈ ಎರಡು ಕ್ರಿಯೆ ಇನ್ನೂ ಅನೇಕ ಮಾಡ್ಬೋದು ಎದ್ದು ಏನೇನೆಲ್ಲ ಹೇಳ್ಬೋದು ಅನೇಕ ಕ್ರಿಯಾಪದಗಳನ್ನು ಅದಕ್ಕೆ ಕ್ರಿಯಾ ವಿಷಯಗಳನ್ನು ಸೇರಿಸಿ ವಾಕ್ಯ ಮಾಡಬಹುದು ಆದರೆ ಇಲ್ಲಿ ಸಪ್ತಮಿಯ ಸಂದರ್ಭದಲ್ಲಿ ಎರಡು ಕ್ರಿಯೆಗಳು ಇಬ್ಬರಿಂದ ನಡೆದಂತಹದ್ದು ಕರ್ತೃಗಳು ಬೇರೆ ಬೇರೆ ಅದನ್ನು ಹೇಗೆ ಆ ವಾಕ್ಯ ಹೇಗೆ ಬರುತ್ತದೆ ಅಂತ ಹೇಳಿದ್ರೆ ಇಲ್ಲಿ ಉದಾಹರಣೆ ಕೊಟ್ಟಿದ್ದಾನೆ ಬರೆ ಕಂಡಂ ಬರ್ಪೆಡೆಯೋಳ್ ಕಂಡಂ ಇಲ್ಲಿ ಬರೆ ಕಂಡಂ ಅಂತ ಹೇಳಿದ್ರೆ ಹೊಸ ಕನ್ನಡದಲ್ಲಿ ಇದನ್ನು ಹೇಳುವುದಾದ್ರೆ ಈಗ ರಾಮನು ಬರುತ್ತಿರುವಾಗ ಕೃಷ್ಣನು ಕಂಡಂ ಇದು ಅದರ ಪೂರ್ಣಾರ್ಥ ರಾಮಂ ಬರೆ ಕೃಷ್ಣಂ ಕಂಡಂ ಇಲ್ಲಿ ಅವ ಹೇಳಿದ್ದು ಬರೆ ಕಂಡಂ ಅಂತ ಅದಕ್ಕೆ ನಾವು ಬೇರೆ ಬೇರೆ ವಿಭಿನ್ನ ಕರ್ತೃಗಳು ಅಂತ ಹೇಳುವುದಕ್ಕೆ ಗುರ್ತು ಮಾಡ್ಲಿಕ್ಕೆ ಬೇಕಾಗಿ ರಾಮಂ ಬರೆ ಕೃಷ್ಣಂ ಕಂಡ ರಾಮನು ಬರುತ್ತಿರಲಾಗಿ ಕೃಷ್ಣನು ಕಂಡ ಅದು ಸಂಸ್ಕೃತದಲ್ಲಿ ಹೇಗಿದೆ ರಾಮನು ಬಂದಲ್ಲಿ ಕೃಷ್ಣನು ಕಂಡ ಕಂಡ ಈ ತರ ಬರ್ತದೆ ಅಲ್ಲಿ ಅದು ಸತಿ ಸಪ್ತಮಿ ಅಂತ ಹೇಳಿದ್ದು ಬರೆ ಬರಲಾಗಿ ಎಂಬರ್ಥ ಬರೆ ಕಂಡಂ ಬರಲಾಗಿ ಕಂಡನು ಎಂಬಂಥ ಹೀಗೆ ಕ್ರಿಯೆ ಎರಡಾಗ್ತದೆ ಆಮೇಲೆ ಆ ಎರಡು ಕ್ರಿಯೆಗಳಿಗೆ ಕರ್ತೃವಾಗಿ ಬೇರೆ ಬೇರೆ ವ್ಯಕ್ತಿಗಳಿರ್ತಾರೆ ಎರಡು ಕರ್ತೃಗಳಿಂದ ನಡೆಯುವ ಎರಡು ಕ್ರಿಯೆಗಳು ಬೇರೆ ಬೇರೆ ವಾಕ್ಯಗಳಿರಬಹುದು ಈಗ ರಾಮನು ಬಂದನು ಕೃಷ್ಣನು ಕಂಡನು ಇದು ಎರಡು ಬೇರೆ ಬೇರೆ ವಾಕ್ಯಗಳು ಇದು ಸತಿ ಸಪ್ತಮಿ ಅಲ್ಲ ಆದರೆ ಆ ಎರಡನ್ನು ಒಂದೇ ವಾಕ್ಯವಾಗಿ ಮಾಡುವಾಗ ರಾಮನು ಬರುತ್ತಿರಲಾಗಿ ಕೃಷ್ಣನು ಆ ಬರುತ್ತಿರಲಾಗಿ ಬರುತ್ತಿರೇ ಬರುತ್ತಿರಲು ಬರಲು ಬರೆ ಎಂಬುದು ಬರಲು ಎಂಬ ರೂಪ ಅಲ್ಲಿ ಬರಲು ಬರಲಿಕ್ಕೆ ಬರ ಬರಲಿಕ್ಕಾಗಿ ಬಂದಾಗ ಎಂಬ ಆ ಅರ್ಥವೇ ಇರುವಂತಹದ್ದು ಆ ಬರೆ ಎಂಬಂತಹದ್ದು ಆ ಎ ಎಂಬಂತಹದ್ದು ಇದೆಯಲ್ಲ ಅದು ಅಪೂರ್ಣ ಕ್ರಿಯೆಯನ್ನು ಸೂಚಿಸುವಂಥ ಒಂದು ಪ್ರತ್ಯಯವಾಗಿರ್ತದೆ ಎಂಬಂತ ಅಕಾರಾಂತ ಶಬ್ದಗಳಿಗೆ ಸಪ್ತಮಿಯಲ್ಲಿ ಎ ಎಂಬಂತಹದ್ದು ಬರ್ತದೆ ಅಂತ ಹೇಳಿದರೂ ಅದು ಸಪ್ತಮಿ ಪ್ರತ್ಯಯವಾಗಿಯೇ ಇದೆ ಅಂತ ನಾವು ತಿಳಿಬೇಕು ಸಪ್ತಮಿ ಪ್ರತ್ಯಯ ಬರೆ ಬರಲು ಎಂಬಲ್ಲಿ ಆ ಪ್ರತ್ಯಯ ಬರ್ತದೆ ಅಂತ ನಾವು ತಿಳಿಬೇಕು ಅದು ಸಂಸ್ಕೃತದಲ್ಲಿ ಆದರೆ ಆ ಸಪ್ತಮಿಯ ರೂಪಗಳೇ ಇವೆ ಅಲ್ಲಿ ಇಲ್ಲಿ ಕನ್ನಡದಲ್ಲಿ ಸಂಸ್ಕೃತದ ಸತಿಸಪ್ತಮಿ ಪ್ರಯೋಗ ಇದೆ ಎಂಬಂತಹದ್ದನ್ನು ತೋರಿಸಲಿಕ್ಕೆ ಬೇಕಾಗಿ ಆತ ಇಂತಹ ಉದಾಹರಣೆಗಳನ್ನು ಕೊಟ್ಟಿದ್ದಾನೆ ಇಲ್ಲಿ ಸಪ್ತಮಿಯೇ ಬರುವುದರಿಂದ ನಿಜವಾಗಿ ಆದರೆ ಆ ಎಂಬಂಥದ್ದು ಸಪ್ತಮಿ ಪ್ರತ್ಯಯವಾಗಿ ನಾವು ತೆಗೆದುಕೊಳ್ಳಬೇಕು ಅಂತ ತಿಳಿಬೇಕು ಇದು ಸಪ್ತಮಿಯ ಪ್ರಯೋಗ ಈ ಸತಿಸಪ್ತಮಿ ಎಂಬಂತಹದ್ದು ಸಮುಚಿತವಾಗಿ ಆಗಿ ಬರ್ಪ ಸತಿಸಪ್ತಮಿ ಇಂ ಅಂತ ಕನ್ನಡದ ವಿಶಿಷ್ಟ ಲಕ್ಷಣಗಳು ಅಂತ ಕೊನೆಗೊಂದು ಪದ್ಯವನ್ನು ಹೇಳ್ತಾನೆ ತಮಕಸುಮ ಸತಿಮ್ ರಳಕುಳ ಕ್ಷಳದಿಂ ಅಂತ ಒಂದು ಕೊನೆಗೊಂದು ವೃತ್ತ ಬರ್ತದೆ ಈ ಶಬ್ದಮಣಿ ದರ್ಪಣದ ಕೊನೆಗೆ ಮುನ್ನೂರ ನಲವತ್ತ ಎರಡನೇ ಪದ್ಯ ಅಂತ ಕಾಣುತ್ತೆ ಮುನ್ನೂರ ನಲವತ್ತೆರಡು ಸೂತ್ರಗಳು ಒಟ್ಟಾರೆ ಅಲ್ಲಿ ಸಮುಚಿತವಾಗಿ ಬರ್ಪ ಸತಿಸಪ್ತಮಿ ಆ ಸಮುಚಿತವಾಗಿ ಬರುವಂತಹ ಸತಿ ಸಪ್ತಮಿಯು ಕೂಡ ಕನ್ನಡದ ವಿಶಿಷ್ಟ ಲಕ್ಷಣಗಳಲ್ಲಿ ಒಂದು ಅಂತ ಹೇಳ್ತಾರೆ ಸತಿ ಸತಿಸಪ್ತಮಿ ಕನ್ನಡದಲ್ಲಿ ಇದೆ ಅದು ಔಚಿತ್ಯಪೂರ್ಣವಾಗಿ ಬೇಕಾದಲ್ಲಿ ಕೆಲವೆಡೆ ಮಾತ್ರ ಬರ್ತದೆ ಅದನ್ನು ನಾವು ಗುರುತಿಸಬೇಕು ಎಂಬುದು ಕೇಶಿರಾಜನ ಅಭಿಪ್ರಾಯ ಅಂತ ನಾವು ತಿಳಿದಕ್ಕೆ ಸಾಧ್ಯವಾಗ್ತದೆ ಇಲ್ಲದಿದ್ರೆ ಅದು ಸಂಸ್ಕೃತದಲ್ಲಿ ಪ್ರಸಿದ್ಧವಾದಂತಹದ್ದು ಹಾಗೆ ಇದಿಷ್ಟು ನಾವು ಈ ನೂರ ನಲವತ್ತ ನಾಲ್ಕನೆಯ ಸೂತ್ರದ ಸಂದರ್ಭದಲ್ಲಿ ನೋಡಬಹುದಾದಂತಹ ವಿಷಯಗಳು ಮುಂದೆ ಆತ ವಿಭಕ್ತಿ ಪಲ್ಲಟ ಎಂಬಂತಹ ಹೊಸದೇ ವಿಷಯವನ್ನು ಹೇಳ್ತಾ ಹೋಗ್ತಾನೆ ಹೊಸದೇ ಅಂದ್ರೆ ಈ ಹಿಂದೆ ಹೇಳಲಿಲ್ಲ ಅಂತ ಅರ್ಥ ಅಲ್ಲ ನಾವು ಈ ಹಿಂದೆಯೂ ವಿಭಕ್ತಿ ಪಲ್ಲಟ ಎಂಬ ವಿಷಯವನ್ನು ಮಾತನಾಡಿದ್ದೇವೆ ಮುಂದೆ ಅದು ನೂರ ನಲವತ್ತ್ ಸೂತ್ರದಲ್ಲಿ ವಿಭಕ್ತಿ ಪಲ್ಲಟದ ವಿಷಯ ಹೇಳಿದ್ದಾನೆ ಅಂತ ಹೇಳುವಂತಹದ್ದನ್ನು ಕೂಡ ನಾವು ನೆನಪು ಮಾಡಿಕೊಂಡಿದ್ದೇವೆ ವಿಭಕ್ತಿ ಪಲ್ಲಟ ಅಂತ ಹೇಳಿದ್ರೆ ವಿಭಕ್ತಿಗಳು ಪಲ್ಲಟವಾಗುವಂತಹ ಅದರ ಬಗ್ಗೆ ಮುಂದಿನ ಸೂತ್ರ ಇದೆ ಅದರಲ್ಲಿ ಯಾವ ಯಾವ ವಿಭಕ್ತಿಯ ಬದಲು ಯಾವ ಯಾವ ವಿಭಕ್ತಿ ಬರುವಂಥ ಪದ್ಧತಿ ಉಂಟು ಎಂಬುದನ್ನು ಆತ ಹೇಳ್ತಾ ಹೋಗ್ತಾನೆ ಅಂಥ ಸಂದರ್ಭದಲ್ಲಿ ನಾವೀಗ ಕಾರಕದ ವಿಷಯವನ್ನು ಮಾತಾಡಿಕೊಂಡೆವು ಅದೇ ಅದೇ ಕಾರಕದ ಸಂ ಸಂದರ್ಭದಲ್ಲಿ ಇಂಥ ವ್ಯಕ್ತಿ ಬರಬೇಕಂತ ಇದೆಯಲ್ಲ ಅದೇ ಬರ್ತದೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ ಬೇರೆ ಅಲ್ಲಿರ ಪ್ರತ್ಯಯ ಬೇರೆ ಆಗುವಂತಹದ್ದು ಪ್ರತ್ಯಯ ಬೇರೆ ಆಯಿತು ಎಂದ ಕಾರಣದಿಂದ ಆ ಸಂದರ್ಭದ ಕಾರಕ ವ್ಯತ್ಯಾಸವಾಗುವುದಿಲ್ಲ ಹಾಗೆ ಇರ್ತದೆ ಅಂದ್ರೆ ಅದರ ಅರ್ಥ ಮಾಡ್ಬೇಕಾದ್ರೆ ನಾವು ಕಾರಕದ ಮೂಲಕ ಅರ್ಥ ಮಾಡುವುದಾದರೆ ಅದು ಇನ್ನೊಂದು ವಿಭಕ್ತಿ ಪ್ರತ್ಯಯ ಬಂದಿದ್ರು ಕಾರಕ ಮೊದಲಿನ ರೀತಿಯಲ್ಲಿ ಕಾರಕ ಸಂಬಂಧ ಇರ್ತದೆ ಎಂಬುದನ್ನು ನಾವು ಗಮನಿಸಬೇಕು ಅದು ಮುಂದಿನ ಸೂತ್ರದ ವಿಷಯ ಈಗ ಇನ್ನು ಮುಂದಿನ ಸೂತ್ರಕ್ಕೆ ಹೋಗುವ ಅವಕಾಶ ಇದೆಯೋ ಅಥವಾ ಹೇಗೆ ಅಂತ ಹೇಳುವಂತಹದ್ದನ್ನು ಈಗ ನೋಡೋಣ ಮುಂದೆ ನೂರ ನಲವತ್ತ ಐದು ನೂರ ನಲವತ್ತ ಆರು ನೂರ ನಲವತ್ತ ಏಳು ಆಮೇಲೆ ಆ ಹೌದು ಇಷ್ಟು ಇಷ್ಟು ಸೂತ್ರಗಳಲ್ಲಿ ಆತ ವಿಭಕ್ತಿ ಪಲ್ಲಟವನ್ನು ಕುರಿತು ಹೇಳ್ತಾನೆ ಆ ಸಮಯ ಎಂಟೂವರೆ ಆಗ್ತಾ ಬಂತು ಬಹುಶಃ ಸೂತ್ರವನ್ನು ಎತ್ತಿಕೊಂಡ್ರೆ ಈ ಇದು ಗಹನವಾದ ವಿಚಾರವಾದ್ರಿಂದ ಅದು ಆ ಇನ್ನೊಂದು ಅರ್ಧ ಗಂಟೆ ಮೇಲೆ ಹೋಗ್ಬೋದು ಅನಿಸ್ತದೆ ಪ್ರಶ್ನೋತ್ತರ ಚರ್ಚಾ ಹೌದು 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 ಇವತ್ತು ನೋಡಿದ ಸಪ್ತಮಿ ವಿಷಯವಾದ ಮೇಲಾಗಲಿ ಅಥವಾ ಕಳೆದ ವಾರ ನೋಡಿದ ಪಂಚಮಿ ಮತ್ತು ಷಷ್ಠಿ ವಿಭಕ್ತಿಗಳ ಮೇಲಾಗಲಿ ಪ್ರಶ್ನೆಗಳು ಅಥವಾ ಏನಾದರೂ ಹಂಚಿಕೊಳ್ಳುವುದ್ರೆ ಅದರ ಬಗ್ಗೆ ನೋಡಿ ಮತ್ತೆ ಮುಂದಿನ ವಾರ ಪಲ್ಲಟದ ವಿಷಯಕ್ಕೆ ಹೋಗುವಣ ಅಂತ ನನಗನ್ನಿಸ್ತಾ ಇದೆ ಸರಿ ಹಾಗೆ ಮಾಡೋಣ ಬೇರೆ ಮಾತಾಡಬಹುದು ಅಥವಾ ಸ್ಪಷ್ಟೀಕರಣಗಳು ಹಾಗೇನಾದ್ರೂ ಇದ್ರು ಕೇಳುಗರಲ್ಲಿ ಯಾರಿಗಾದರೂ ಮಾತಾಡುವುದ್ರೆ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಬೇಕು ನಾನು ಯಾವಾಗ್ಲೂ ಕ್ಲಾಸಿಗೆ ಬರುವವರಿಗೆ ಮೇಲೆ ಬರಲು ಆಮಂತ್ರಣವನ್ನು ಕಳಿಸ್ತಾ ಇದ್ದೇನೆ ನೀವು ಪ್ರಶ್ನೆಗಳಿದ್ರೆ ಅಥವಾ ಏನಾದರೂ ಮಾಡುದು ಮಾತಾಡುವುದಿದ್ರೆ ದಯವಿಟ್ಟು ಮೇಲೆ ಬಂದು ಮಾತಾಡಬೇಕು ಆ ನಮ್ಮೊಂದಿಗೆ ಇವತ್ತು ರಾಮ್ ಪ್ರಸಾದ್ ಅವರಿದ್ದಾರೆ ಅವರು ಈಗ ತಾನೇ ಸಂಸ್ಕೃತದ ಅಮರು ಶತಕವನ್ನು ಕನ್ನಡಕ್ಕೆ ಅನುವಾದ ಮಾಡಿ ಪುಸ್ತಕ ಬಿಡುಗಡೆ ಮಾಡಿದ್ದಾರೆ ಬಹಳ ಚೆನ್ನಾಗಿ ಮಾಡಿದ್ದಾರೆ ಅವರು ನಮ್ಮೊಂದಿಗೆ ಕ್ಲಾಸ್ ನಲ್ಲಿದ್ದಾರೆ ದಯವಿಟ್ಟು ಮೇಲೆ ಬಂದು ತಮ್ಮ ಪರಿಚಯ ಮಾಡಿಕೊಂಡು ಎರಡು ಮಾತು ಹೇಳಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ ರಾಮ್ ಪ್ರಸಾದ್ ಅವರಿಗೆ ಹಂಸಾ ನಂದಿ ಅಂತ ಅವರ ಕಾವ್ಯನಾಮ ರಾಮ ಪ್ರಸಾದ್ ಎಲ್ಲಿದ್ದಾರೆ ಅಂತ ನಾನು ಹುಡುಕುತ್ತಾ ಇದ್ದೇನೆ ಮತ್ತೆ ನೋಡಿದರೆ ಹಂಸಾನಂದಿ ಇದ್ದಾರೆ ಕಾವ್ಯ ಹಂಸಾನಂದಿ ರಾಗದ ಮೇಲೆ ಹೌದು ಅವರು ಬಹುಶಃ ರೆಕಾರ್ಡಿಂಗ್ ಕೇಳ್ತಾ ಇದ್ದಾರೆ ಸುಮಾರು ಸಮಯದಿಂದ ಇಲ್ಲಿ ಕ್ಯಾಲಿಫೋರ್ನಿಯಾದಲ್ಲಿ ಇದ್ದಾರೆ ಅದರಿಂದ ಬೆಳಗಿನ ಜಾವ ಬಹಳ ಬೇಗ ಆಗ್ತದೆ ಅವರ ಸಮಯ ಪ್ರಕಾರ ಆ ದಯವಿಟ್ಟು ಬಂದು ಒಂದೆರಡು ಮಾತಾಡ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ ಅಷ್ಟರೊಳಗೆ ಆ ಎಲ್ಲರಿಗೂ ನಾನು ಆಮಂತ್ರಣ ಕಳಿಸ್ತಾ ಇದ್ದೇನೆ ಪ್ರಶ್ನೆಗಳಿದ್ದರೆ ದಯವಿಟ್ಟು ವೇದಿಕೆಗೆ ಬರಬೇಕು ಆ ಅಂಶಮಾನ್ ಅವ್ರ ಮೇಲೆ ಬಂದಿದ್ದೀರಿ ನಿಮ್ಗೆ ಪ್ರಶ್ನೆ ಇದ್ದರೆ ದಯವಿಟ್ಟು ಕೇಳಿ ಶುರು ಮಾಡ ಇದ ಸತಿಸಪ್ತಮಿಯ ಬಗೆ ಆ ಉದಾಹರಣೆ ಬಗ್ಗೆ ಒಂದು ಪ್ರಶ್ನೆ ಇತ್ತು ಸಪ್ತಮಿಯ ಬಗೆಗೆ ಅಲ್ಲ ಅಲ್ಲಿ ಬರೆ ಕಂಡಮ್ ಅಂತ ಹೇಳುವಾಗ ಅಲ್ಲಿ ಆ ಬರಲು ಅಂತ ಹೇಳುವ ರೂಪ ಹೊಸಗನ್ನಡದಲ್ಲಿ ಕನ್ನಡದಲ್ಲಿ ಸ್ವಲ್ಪ ಸಪ್ತಮಿಯ ಅಹ್ ಅಲು ನಡುಗನ್ನಡದ ಅಥವಾ ಹೊಳೆಗನ್ನಡದ ಅಲು ಪ್ರತ್ಯಾದ ರೀತಿ ಕಾಣುತ್ತದೆ ಆದ್ರೆ ಬರೆ ಅಂತ ಹೇಳುವ ಏಕಾರದ ಇದು ಅಹ್ ಹಿಂದಿನ ಸೂತ್ರದಲ್ಲಿ ಯಾವ್ದಕ್ಕೆ ತೃತೀಯ ಗ ಸ ಬರಬಹುದು ಅಂತ ಹೇಳಿದ್ರೆ ಹೇಳಿದ ಹಾಗೆ ನೆನಪು ಆ ಇದು ಈ ಸತಿಸಪ್ತಮಿಯ ಅಹ್ ಪ್ರಯೋಗದಲ್ಲಿ ಮಾತ್ರ ಏಕಾರವು ಷಷ್ಠಿಯ ಅರ್ಥದಲ್ಲಿ ಬರ್ತದೆ ಅಂತ ಹೇಳಬಹುದು ಅಥವಾ ಅದು ಹಿಂದೆ ಹೇಳಿದಾಗೆ ಬೇರೆ ವಿಭಕ್ತಿಗೆ ಸರಿಯಾದ ಪ್ರಯೋಗವು ಹಿಂದೆ ಎಕಾರವನ್ನು ಹೇಳಿದ್ದ ಹೌದು ತೃತೀಯ ಸಂದರ್ಭದಲ್ಲಿ ಎಕಾರವನ್ನು ಹೇಳಿದ್ದಾನೆ ಮೂದರನಾದ ತೃತೀಯ ಇಂದಂ ಹಿಂದೆ ಎಂಬುದಾಗಿ ಹೇಳಿ ಆ ತೃತೀಯಗೆ ಬೇರೊಂದು ಎಕಾರಂ ಅಪ್ಪುದು ಅಂತ ಎಕಾರವು ಬರ್ತದೆ ಎಂಬುದಾಗಿ ಹೇಳಿದ್ದಾನೆ ಪ್ರಣಯದೆ ತ್ರಿಪಥಗೆ ನಡೆತರೆ ಅಂತ ಅದಕ್ಕೊಂದು ಉದಾಹರಣೆಯನ್ನು ಹಿಂದೆ ಕೊಟ್ಟಿದ್ದಾನೆ ಹಾಗೆ ಕ್ರಮದೇ ಆಯ್ತು ಕ್ರಮದೇ ಎಂದ ಕ್ರಮದಿಂದ ಎಂಬಂತಹದ್ದು ಹೀಗೆ ಅದರಿಂದ ಕ್ರಮದಿಂ ಕ್ರಮದಿಂದಂ ಕ್ರಮದಿಂದೆ ಅಂತಲ್ಲದೆ ಕ್ರಮದೇ ಪ್ರಣಯದಿಂ ಪ್ರಣಯದಿಂದಂ ಪ್ರಣಯದಿಂದೆ ಪ್ರಣಯದೇ ಅಂದ್ರೆ ಈ ತರದ ಎಕಾರ ಒಂದು ಇದೆ ಎಂಬಂತಹದ್ದು ಅಲ್ಲಿ ಅಲ್ಲಿ ಎಲ್ಲಿ ಅದು ಎಂಬುದು ಯಾವ ಯಾವ್ದಕ್ ಬಂದಂತಹದ್ದು ಅಂತ ನೋಡಿದ್ರೆ ಇಲ್ಲಿ ಈ ಬಂದಂತಹ ಸಂದರ್ಭವನ್ನು ನೋಡಿದ್ರೆ ಆ ಎಕಾರ ಬೇರೆ ಸಂದರ್ಭದಲ್ಲಿ ಇಲ್ಲಿ ಎಕಾರ ಬಂದಿರುವಂತಹದ್ದು ಕ್ರಿಯೆಯ ಮೇಲೆ ಅಲ್ಲಿ ಬಂದಂತಹದ್ದು ಅದು ನಾಮದ ಮೇಲೆ ಇಲ್ಲಿ ಕ್ರಿಯೆಯ ಮೇಲೆ ಬಂದಿದೆ ಕಾರ ಬರೆ ಕಂಡಂ ಬರಲು ಅಂತ ನಾವು ಅದನ್ನು ಕನ್ನಡದಲ್ಲಿ ಬರಲು ಕಂಡಂ ಬರಲು ಅಂತ ಮಾಡಿದ್ರೆ ಅದಕ್ಕೆ ಇನ್ನೂ ಒಂದು ಅರ್ಥ ಬರ್ತದೆ ಬರಲು ಅಂದ್ರೆ ಅವನು ಬರುತ್ತಿರಲಾಗಿ ಬಂದಾಗ ಎಂಬ ಆ ಅರ್ಥ ಬಾರದೆ ಬರಲಿಕ್ಕಾಗಿ ಎಂಬ ಅರ್ಥವು ಬರ್ತದೆ ತರಲು ಅಂದ್ರೆ ತರಲಿಕ್ಕಾಗಿ ತರಲಿಕ್ಕೋಸ್ಕರ ತರುವ ಉದ್ದೇಶದಿಂದ ಅಂತ ಹೀಗೆಲ್ಲ ಈ ಅರ್ಥಗಳು ಬರ್ತವೆ ಬರಲು ಅಂತ ಹೇಳಿದರೆ ಆದ್ದರಿಂದ ಅದು ಬರಲು ಎಂಬ ರೂಪ ಅಲ್ಲ ಆದ್ದರಿಂದ ಬರೆ ಅಂತ ಹೇಳಿ ಅಲ್ ಬರಲ್ ಕಂಡಂ ಅಂತ ಹೇಳಿಲ್ಲ ಅಲ್ಲಿ ಬರೆ ಕಂಡಂ ಅಂತ ಹೇಳಿದ್ದಾರೆ ಅಲ್ ಎಂಬಂತಹ ಪ್ರತ್ಯಯ ಅದ್ರ ಬಗ್ಗೆ ಬೇರೆ ಕಡೆಯಲ್ಲಿ ಆತ ಇನ್ನೂ ಮುಂದೆ ಒಂದು ಸಂದರ್ಭದಲ್ಲಿ ಹೇಳ್ತಾನೆ ಅಲ್ ಎಂಬಂತಹದ್ದು ಹೇಗೆ ಅಂತ ಹೇಳಿ ಅಲ್ ಎಂಬುದಕ್ಕೆ ಅದು ಅಲಡಂ ಎಂದಡೆ ಶುದ್ಧಂ ಅಂತ ಒಂದು ಮಾತನ್ ಕೆ ಜಿ ರಾಜ ಹೇಳಿದ್ದಾನೆ ಮುಂದೆ ಬರ್ತದೆ ನಾವು ಅದನ್ನು ನೋಡ್ಲಿಕ್ಕೆ ಇರಬಹುದು ಮುಂದೆ ಎಂತ ಇದ್ರು ಬರೆ ಅಂತ ಹೇಳುವುದಕ್ಕೆ ಬರಲು ಅಂತ ನಾವು ಹೊಸಗನ್ನಡದಲ್ಲಿ ಹೇಳಿದ ಹಾಗೆ ಆ ಎರಡು ಅರ್ಥ ಬರುವಂತಹದ್ದಲ್ಲ ಬರೆ ಬರಲಾಗಿ ಬರುತ್ತಿರಲಾಗಿ ರಾಮಂಬರೆ ಕೃಷ್ಣಂ ಕಂಡಂ ಹಾಗೆ ಅದು ಕ್ರಿಯೆಯ ಮೇಲೆ ಬಂದಂತಹದ್ದು ಏಕಾರ ಎಂಬುದಾಗಿ ಅಂತ ಸಪ್ತಮಿಗೆ ಸಮವಾದಂತಹದ್ದು ಅಂತ ನಾವು ಅದನ್ನು ಭಾವಿಸಬೇಕು ಅಂತ ಹೇಳಿ ನಿಜವಾಗಿ ಸಪ್ತಮಿ ಇದರ ಮೇಲೆ ಬರ್ತದ ಸಪ್ತಮಿ ಬರುವಂತಹದ್ದು ಎಲ್ಲದು ನಾಮಭಕ್ತಿ ಅಲ್ಲೋದು ನಾಮಭಕ್ತಿ ಅದು ಧಾತುವಿನ ಮೇಲೆ ಕ್ರಿಯಾಪದದ ಮೇಲೆ ಎಲ್ಲ ಬರುವಂತಹದ್ದಲ್ಲ ಆದರೆ ಅದಕ್ಕೆ ಸಮಾನವಾದಂತಹದ್ದು ಏಕಾರ ಅದನ್ನು ಸತಿ ಸಪ್ತಮಿ ಅಂತ ಆತ ಹೇಳಿದ್ದಾನೆ ಅದರಿಂದ ಅದೊಂದು ಸಮುಚಿತವಾದ ಸಪ್ತಮಿ ಅಂತ ಹೇಳಿದಂತಹ ಇದು ಸಂಸ್ಕೃತದ ಸಪ್ತಮಿಗೆ ಶುದ್ಧ ಸರಿಯಾದಂತಹ ರೂಪ ಕನ್ನಡದಲ್ಲಿ ಇದೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ ಆದರೆ ಕೇಶಿರಾಜ ಅದು ಇದೆ ಅಂತ ಹೇಳಿ ಹೇಳ್ತಾನೆ ಅದನ್ನೇ ಸಮುಚಿತವಾಗಿ ಬರ್ಪ ಸತ್ಯ ಸಪ್ತಮಿ ಅಂತ ಮತ್ತೆಯೂ ಆತ ಹೇಳಿದಂತಹ ಸಂಸ್ಕೃತದಲ್ಲಿದ್ದದ್ದು ಕನ್ನಡದಲ್ಲಿ ಇರಲೇಬೇಕಲ್ಲ ಎಂಬ ರೀತಿಯಲ್ಲಿ ಆದರೆ ಯಾವುದೇ ಭಾಷೆಯಲ್ಲಿ ಒಂದು ಭಾಷೆಯಲ್ಲಿ ಇದ್ದದ್ದು ಇನ್ನೊಂದು ಭಾಷೆಯಲ್ಲಿ ಇರಲೇಬೇಕು ಅಂತ ಏನಿಲ್ಲ ಅದಕ್ಕೆ ಬೇರೆ ರೂಪಗಳಿರ್ಬೋದು ಅಲ್ಲಿ ಅರ್ಥವನ್ನು ವ್ಯಂಜಿಸುವಂತಹ ವಿಧಾನ ಬೇರೆ ಇರಬಹುದು ಅಂತ ಹೇಳುವಂತಹದ್ದು ನಮಗೆ ಗೊತ್ತಿದೆ ಆದರೆ ಕೆಸಿರಾಜ ಸಂಸ್ಕೃತದಲ್ಲಿ ಇದ್ದಂಥದ್ದು ಕನ್ನಡದಲ್ಲಿಯೂ ಇದೆ ಯಾಕೆಂದ್ರೆ ಅದು ಕನ್ನಡವು ಕೂಡ ಸಂಸ್ಕೃತಕ್ಕೆ ಒಂದು ರೀತಿಯ ಸಮಾನವಾದಂತಹ ಭಾಷೆಯೇ ಅಂತ ಅಥವಾ ಅದರಿಂದಲೇ ಬೆಳೆದಂತಹ ಭಾಷೆ ಎಂಬ ಆ ರೀತಿಯಲ್ಲಿ ಆತ ಹೇಳಿದಂತಹದ್ದಿರಬೇಕು ಅಂತೂ ಅದು ಶುದ್ಧವಾದ ಬಳಕೆಯ ರೂಪ ಅಲ್ಲ ಈ ಸತಿಸಪ್ತಮಿ ಎಂಬಂತಹದ್ದ ಕನ್ನಡದಲ್ಲಿ ಸಂಸ್ಕೃತದಲ್ಲಿ ಇದೆ ಅದು ಕನ್ನಡದಲ್ಲಿ ಅಷ್ಟು ಶುದ್ಧವಾಗಿ ಎಲ್ಲರ ಬಳಕೆಯ ರೂಪ ಅಲ್ಲ ವಿದ್ವಾಂಸರು ಮಾತ್ರ ಸತಿಸಪ್ತಮಿ ಎಂಬಂತಹದ್ದನ್ನು ತಿಳಿದಂತಹ ವಿದ್ವಾಂಸರು ಮಾತ್ರ ಅದನ್ನು ಪರಿಗಣಿಸಿ ಹೇಳುವ ಹಾಗೆ ಇರುವಂತಹ ಬರೆ ಕಂಡಂ ಎಂಬ ಪ್ರಯೋಗ ಇರಬಹುದು ಅದನ್ನು ಆ ಪ್ರಯೋಗ ಮಾಡಬಹುದು ಆದರೆ ಬರಲು ಅಂದ್ರೆ ಬರಲಿಕ್ಕಾಗಿ ಅಂತ ಇನ್ನೊಂದು ಅರ್ಥ ಬರುವಂತಹದ್ದಾದ್ದರಿಂದ ಬರಲು ಬರಲ್ ಕಂಡಂ ಅಂತ ಹಾಗೆ ಹೇಳಲಿಕ್ಕೆ ಆಗುವುದಿಲ್ಲ ಅಂತ ತಿಳಿಬೇಕಾದೀತು ಹೌದು ಅಹ್ ಶಾಸ್ತ್ರ ಸಂಸ್ಕೃತ ದ ಸತಿಸಪ್ತಮಿಯನ್ನು ಕನ್ನಡದಲ್ಲಿ ಅಹ್ ತೋರಿಸ್ಲಿಕ್ಕೋಸ್ಕರ ಅದರ ಪೂರ್ಣತೆಗೋಸ್ಕರ ಶಾಸ್ತ್ರದ ಪೂರ್ಣತೆಗೋಸ್ಕರವಾಗಿ ಹೇಳಿದ ಹಾಗೆ ಕಾಣ್ತದೆ ಕೆಲವು ಕ್ರಿಯೆಗಳನ್ನು ಹಾಗೆ ನಾವು ತಿಳಿಯಬೇಕಾಗ್ತದೆ ಅವನು ಹಾಗೆ ಹೇಳಿದ್ದಾನೆ ಅವನಿಗೆ ಕನ್ನಡದ ನಿಯಮಗಳು ಗೊತ್ತಿಲ್ಲ ಕನ್ನಡದಕ್ಕೆ ಇದು ಕನ್ನಡಕ್ಕೆ ಇದು ಅಸಹಜ ಇಂಥ ಅಸಹಜ ಪ್ರಯೋಗಗಳನ್ನು ವ್ಯಾಕರಣ ವೈಯ್ಯಾಕರಣ ಮಾಡಬಹುದೇ ಹೀಗೆಲ್ಲ ನಾವು ಆಕ್ಷೇಪಿಸುವುದಲ್ಲ ಅದಕ್ಕೆ ಏನು ಕಾರಣ ಆಯಿತು ಸಂಸ್ಕೃತದಲ್ಲಿದೆ ಅದು ಕನ್ನಡದಲ್ಲಿ ಇರಲೇಬೇಕಲ್ಲ ಕನ್ನಡದಲ್ಲಿಯೂ ಅದನ್ನು ಹೇಳಬೇಕು ನಾವು ಹೇಗುವ ಹೇಗೆ ಹೀಗೆ ಅಂತ ಅದಕ್ಕೆ ಒಂದು ದಾರಿಯನ್ನು ಹೇಳಿದ್ದಾನೆ ಅಷ್ಟೇ ಅಷ್ಟೇ ಹೊರತು ನಾವು ಅವನನ್ನು ಆ ದೃಷ್ಟಿಯಿಂದ ಅವನನ್ನು ಆಕ್ಷೇಪಿಸ್ತಾ ಹೋಗುವಂತಹದ್ದು ಈಗ ಇದು ಒಳವು ಮಹಾಪ್ರಾಣಗಳು ಸತ್ ಕರ್ನಾಟಕ ಭಾಷೆಗಳು ಕೆಲವೊಂದು ಜೋಜ್ಗಳ ಅಂತ ಹೇಳ್ತಾನೆ ಇವನಿಗೆ ಭಾಷೆಯ ಸ್ವಭಾವವನ್ನೇ ಆ ಅರ್ಥ ಮಾಡಿಕೊಳ್ಳುವಂತಹ ಸಾಮರ್ಥ್ಯ ಇರಲಿಲ್ವೆ ಈ ತರದಲ್ಲೆಲ್ಲ ನಾವು ಆಕ್ಷೇಪಗಳನ್ನ ಹೇಳ್ತಾ ಹೋದ್ರೆ ಆಕ್ಷೇಪಗಳನ್ನೇ ಮಾಡ್ತಾ ಹೋಗ್ಬೇಕು ನಮಗೆ ವಿಷಯವನ್ನು ತಿಳಿದುಕೊಳ್ಳುವಂತಹ ಸಂದರ್ಭಗಳೇ ಬರುವುದಿಲ್ಲ ಅವರ ಕಾಲಕ್ಕೆ ಏನಿದೆಯೋ ಅದನ್ನು ಮಾಡಿದ್ದಾರೆ ಅವರ ಹೇಗೆ ಚಿಂತಿಸ್ತಾ ಇದ್ರು ಆಲೋಚನೆ ಮಾಡ್ತಾ ಇದ್ರು ಹೇಳಿದ್ದಾರೆ ಹೌದು ತುಂಬಾ ಧನ್ಯವಾದ ನೀವು ಬರಲು ಅಂತ ಹೇಳುದನ್ನು ಸಹ ಅಹ್ ಅಲ್ಲಿ ಅಹ್ ಹೇಳಿದ್ದು ತುಂಬಾ ಒಳ್ಳೇದಾಯ್ತು ಅಲ್ಲಿ ಅದು ಸಹ ಒಂದು ಸಂಶಯ ಇತ್ತು ಅದು ಬರಲು ಅಂತ ಹೇಳುದು ಆಕ್ಚುಲಿ ನಿಜವಾಗಿ ಕ್ರಿಯಾಪದದ ಮೇಲೆ ಬಂದ ಕಾರಣ ಅದರ ಅಲ್ಲ ಪ್ರತ್ಯಯ ಅಲ್ಲಿ ನಿಜವಾಗಿ ಅದು ಸಪ್ತಮಿಯ ಪ್ರತ್ಯವೇ ಅಲ್ಲ ಅಂತ ಹೇಳುದನ್ನು ನೀವು ಈಗಲೇ ಸೂಚಿಸಿದ್ರಿ ಮುಂದೆ ಹೇಗು ಅದರ ವಿಷಯ ಬರುವಾಗ ಹೆಚ್ಚು ತಿಳ್ಕೊಳ್ಬಹುದು ತುಂಬಾ ತುಂಬಾ ಧನ್ಯವಾದ ಬೇರೆ ಯಾರಾದ್ರೂ ಪ್ರಶ್ನೆ ಇದ್ದರೆ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಬೇಕು ಆ ಮೇಲೆ ಎಲ್ಲರಿಗೂ ಕಳಿಸಿದ್ದೇನೆ ಆಮಂತ್ರಣ. ಆ ಹಂಸಾ ನಂದಿ ಅವರು ಮಾರ್ಗದಲ್ಲಿದ್ದಾರೆ ಡ್ರೈವ್ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರು ಹಾಗಾದ್ರೆ ಕಣ್ಣ ಬಲ್ಲಿಗೆ ಆಗುದಿಲ್ಲ ಅಂತ ಹೇಳಿದ್ರು ಸರಿ 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 ಹೌದು ಶಿವರಿದ್ರೆ ಏನಾದ್ರು ಏನಾದ್ರು ಪ್ರಶ್ನೆಗಳುಂಟಾ ಅವರಿಗೆ ಆಮಂತ್ರಣ ಕಳಿಸಿದ್ದೇನೆ ಎಲ್ಲರಿಗೂ ಮತ್ತೊಮ್ಮೆ ಕಳಿಸ್ತೇನೆ ಆ ನನಗೆ ಒಂದು ಪ್ರಶ್ನೆ ಇತ್ತು ನಾವೀಗ ಎಲ್ಲ ಕಾರಕಗಳನ್ನು ಒಂದು ಸಲ ನೋಡಿದ್ದೇವಲ್ಲ ಆ ಈಗ ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲಿ ಒಂದು ಕಡೆ ಪ್ರಶ್ನೆ ಬಂದಿತ್ತು ಕನ್ನಡ ಸಂಸ್ಕೃತದ ಸಾಮ್ಯತೆಗಳು ಮತ್ತೆ ವ್ಯತ್ಯಾಸಗಳ ಬಗ್ಗೆ ಬರ್ತಾ ಆ ಅಲ್ಲಿ ಚರ್ಚೆ ಏನ್ ನಡೆದಿತ್ತು ಅಂತಂದ್ರೆ ನೋಡಿ ಕನ್ನಡದಲ್ಲೂ ಕಾರಕಗಳ ಮೇಲೆ ವಿಭಕ್ತಿ ಗಳಿವೆ ಅವುಗಳ ಮೇಲೆ ಪ್ರತ್ಯಯಗಳು ಬರ್ತವೆ ಎಂಬುದಾಗಿ ಒಂದು ಪಂಗಡ ಆದರೆ ಆ ಒಬ್ಬರು ಅಹ್ ಅವರು ಬಹುಶಃ ಭಾಷಾಶಾಸ್ತ್ರದ ವಿದ್ಯಾರ್ಥಿಗಳಿರಬೇಕು ಆಂಗ್ಲರು ಅವರು ಅವರ ಪ್ರಕಾರ ಈಗ ಟಿಬೇಟನ್ ಮತ್ತೆ ಕ್ಮರ್ ಮುಂತಾದ ಭಾಷೆಗಳು ಅವು ಸಂಸ್ಕೃತ ಮೂಲದವುಗಳಲ್ಲದಿದ್ರು ಅಲ್ಲಿಯೂ ಕೂಡ ಕಾರಕಗಳನ್ನು ಕಾಣಬಹುದು ಆದ್ರಿಂದ ಬಹುಶಃ ಈ ಕಾರಕ ಪ್ರಕರಣ ಎಂಬುದು ಯೂನಿವರ್ಸಲ್ ಇರಬಹುದು ಎಲ್ಲಾ ಭಾಷೆಗಳಿಗೂ ಅನ್ವಯವಾಗುವಂತದ್ದು ಅಂತ ಹೇಳಿದರು ಅದೇನು ಅದರಲ್ಲಿ ಸಾಧಕ ಬಾಧಕ ಅಥವಾ ಕನ್ನಡ ಸಂಸ್ಕೃತ ಸಂಬಂಧದ ಬಗ್ಗೆ ಏನು ವಿಶೇಷ ಹಾನಿ ಅಥವಾ ಪೂರಕ ವಿಷಯವೇನು ಆಗುದಿಲ್ಲ ಆದ್ರೂ ಅವರು ಹೇಳಿದ್ದೊಂದು ಸ್ವಲ್ಪ ನನಗೆ ಆ ಇಂಟ್ರೆಸ್ಟಿಂಗ್ ಅಥವಾ ಕುತೂಹಲಕಾರಿಯಾಗಿ ಹೌದು ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳ್ಬೇಕಿತ್ತು ಕಾರಕ ಎಂಬುದು ಯೂನಿವರ್ಸ್ ಎಲ್ಲ ವ್ಯಾಕರಣ ತತ್ವಗಳು ವ್ಯಾಕರಣ ತತ್ವಗಳು ಅಂತ ಇವೆ ವ್ಯಾಕರಣ ಪ್ರಕ್ರಿಯೆಗಳು ಮಾತ್ರ ಅಲ್ಲ ಈಗ ಇಂಥ ಕಾರಕದ ವಿಷಯ ಹೇಳುವಾಗ ನಾವು ಈಗ ಮರವನ್ನು ರಾಮನನ್ನು ರಾಮನಿಂದ ಮರಕ್ಕೆ ಇತ್ಯಾದಿ ಎಲ್ಲ ಅದನ್ನು ಅನ್ವಯಿಸಿ ಆ ವಿಭಕ್ತಿ ಪ್ರತ್ಯಯಗಳನ್ನು ಹೇಳುವಾಗ ವಾಕ್ಯ ಮಾಡುವುದು ಆ ವಾಕ್ಯದ ಸರಿ ತಪ್ಪುಗಳ ನಿರ್ಣಯ ಇತ್ಯಾದಿಗಳೆಲ್ಲ ಅದರ ವಾಕ್ಯ ರಚನಾ ಪ್ರಕ್ರಿಯೆ ಇತ್ಯಾದಿಗಳಿಗೆ ಸಂಬಂಧಪಟ್ಟಂತಹದ್ದು ಆದ್ರೆ ಎಷ್ಟೋ ವಿಷಯಗಳು ನಮ್ಮ ಸಂಸ್ಕೃತ ವ್ಯಾಕರಣ ಗ್ರಂಥಗಳಲ್ಲಿ ಹೇಳಿದಂತಹದ್ದು ವ್ಯಾಕರಣ ಶಾಸ್ತ್ರದಲ್ಲಿ ಹೇಳಿದಂತಹದ್ದು ಎಷ್ಟೋ ತತ್ವಗಳು ಎಷ್ಟೋ ತತ್ವಗಳು ಆ ತತ್ವಗಳು ಅದು ಒಂದೇ ರೀತಿಯಲ್ಲಿ ಇರ್ಬೇಕಾನೆ ಇನ್ನೊಂದು ರೀತಿಯಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ಈಗ ಆ ಮರದತ್ತಣಿ ನೆಲೆ ಮರದಿಂದ ಎಲೆ ಬಿತ್ತು ಅಂತ ಹೇಳುವಾಗ ಮರದ ಕಡೆಯಿಂದ ಎಲೆ ವಿಯೋಗವನ್ನು ಅನುಭವಿಸುವಂತಹದ್ದು ಇಲ್ಲಿಯಾದರೂ ಒಂದೇ ಯುರೋಪಿನಲ್ಲಿ ಒಂದೇ ರಷ್ಯಾದಲ್ಲಿ ಒಂದೇ ಮರದಿಂದ ಎಲೆ ದೂರ ಹೋಯಿತು ದೂರ ಹೋಗುವಂತಹದ್ದು ಅದಕ್ಕೆ ಅಪಾದಾನ ಈ ಅಪಾದಾನ ಎಂಬಂತಹದ್ದೊಂದು ತತ್ವ ನೋಡಿ ಮರಕ್ಕೆ ಎರೆ ನೀರಂ ಮರದ ಬುಡಕ್ಕೆ ನೀರು ಹಾಕುವಂತಹದ್ದು ಅದು ಅಲ್ಲಿ ಒಂದು ಸಂಪ್ರದಾನ ಎಂಬಂತಹದ್ದು ಕರ್ತೃ ಕರ್ಮ ಇದೆಲ್ಲ ಯಾ ತಾತ್ವಿಕ ಸ್ವರೂಪ ಇರುವಂತಹದ್ದು ಆ ತಾತ್ವಿಕ ಸ್ವರೂಪ ಇರುವಂತಹದ್ದು ಎಲ್ಲ ಕಡೆಯಲ್ಲಿ ಒಂದೇ ರೀತಿ ಇರ್ಬೇಕಲ್ಲ ವ್ಯತ್ಯಾಸ ಇರುವುದು ಹೇಗೆ ಈಗ ಆ ಕೈಗೆ ಹಾಕುವಂತ ಬಳೆ ಉರುಟಾಗಿಯೇ ಯಾಕೆ ಇದೆ ನಮ್ಮಲ್ಲಿ ಯಾಕೆ ಇದೆ ಯುರೋಪಿನಲ್ಲಿ ಯಾಕೆ ಉರುಟಾಗಿದೆ ಅಂತ ಕೇಳಿದ್ರೆ ಒಂದೇ ಅದು ಯಾಕೆಂದ್ರೆ ಅದು ಮೂಲಭೂತ ಸ್ವರೂಪವೇ ಆಗಿ ಅದು ಇರ್ಬೇಕಾಗ್ತದೆ ಆದ್ದರಿಂದ ಅಂಥದ್ದು ವ್ಯಾಕರಣ ತತ್ವಕ್ಕೆ ಸಂಬಂಧಪಟ್ಟಂತಹ ವಿಷಯಗಳು ಎಷ್ಟೋ ವಿಷಯಗಳು ಅಂಥವಿ ಈಗ ಉದಾಹರಣೆಗೆ ಇನ್ನೊಂದು ಈಗ ಪುರುಷ ಅಲ್ಲಿ ಉತ್ತಮ ಪುರುಷ ಮಧ್ಯಮ ಪುರುಷ ಪ್ರಥಮ ಪುರುಷ ಅಂತ ಮೂರು ಪುರುಷಗಳನ್ನು ನಾವು ಹೇಳ್ತೇವೆ ಫಸ್ಟ್ ಪರ್ಸನ್ ಸೆಕೆಂಡ್ ಪರ್ಸನ್ ಥರ್ಡ್ ಪರ್ಸನ್ ಅಂತ ಇಂಗ್ಲಿಷ್ನಲ್ಲಿ ಉಂಟು ಈಗ ನಾನು ನಾವು ಎಂಬಂತಹದ್ದು ಉತ್ತಮ ಪುರುಷ ನೀನು ನೀವು ಎಂಬಂತಹದ್ದು ಮಧ್ಯಮ ಅವನು ಅವಳು ಅವರು ಅದು ಇತ್ಯಾದಿ ಅವು ಬೇರೆ ಬೇರೆ ಇವೆ ಅವು ಪ್ರಥಮ ಪುರುಷ ಈ ಮೂರು ಸು ಅದರ ಅದರ ಪ್ರಯೋಗದ ಕ್ರಮ ಹೇಗೆ ಇರಲಿ ಯಾವುದೇ ಭಾಷೆಯಲ್ಲಿ ಈ ಮೂರು ಅಂಶ ಇರುವುದು ಹೌದಲ್ವ ಅದು ವ್ಯಾಕರಣ ತತ್ವಕ್ಕೆ ಸಂಬಂಧಪಟ್ಟಂತಹ ವಿಷಯ ಹೀಗೆ ಹೀಗುಂಟು ಎಂಬಂತಹದ್ದು ಅದು ಎಲ್ಲಿಯೂ ಬದಲಾಗಲಿಕ್ಕೆ ಸಾಧ್ಯ ಇಲ್ಲ ಅದನ್ನು ಒಂದೊಂದು ಕಡೆಯಲ್ಲಿ ಒಂದೊಂದು ರೀತಿಯಲ್ಲಿ ಗುರುತಿಸ ಗುರುತಿಸಿರಬಹುದು ಆದ್ರಿಂದ ಅಂತ ನಾವು ನಮ್ಮಲ್ಲಿ ನಮ್ಮ ಪರಂಪರೆ ಗುರುತಿಸಿದೆ ಆ ಕಾರಕ ಅಂದ್ರೆ ಏನು ಅಂತ ಹೇಳೋದಕ್ಕೆ ಅದಕ್ಕೆ ಕ್ರಿಯಾನ್ವಯತ್ವ ಅಂತ ಹೇಳುವಂಥದ್ದನ್ನು ಹೇಳಿದೆ ಇನ್ನೊಂದು ಭಾಷೆಯಲ್ಲಿ ಅದು ಇರಲೇಬೇಕು ತಾನೆ ಈಗ ಇದು ಸಮಾಸಗಳ ವಿಷಯ ಹೇಳುವಾಗ ಸಿ ಡಿಟ್ರು ಒಂದು ಕಡೆಯಲ್ಲಿ ಉದಾಹರಣೆ ಕೊಟ್ಟಿದ್ದಾರೆ ನಮ್ಮ ನಮ್ಮದೇ ರೀತಿಯ ಸಮಾಸಗಳು ಇಂಗ್ಲೀಷ್ನಲ್ಲಿಯೂ ಇವೆ ಆದರೆ ಅವರದನ್ನು ಪ್ರತ್ಯೇಕವಾಗಿ ಗುರುತಿಸಿ ಹೇಳಿಲ್ಲ ಈ ಇಂಗ್ಲೀಷ್ನಲ್ಲಿ ಇದೆ ಅಂತ ಅವರು ಉದಾಹರಣೆ ಕೊಟ್ಟದ್ದು ಈಗ ಪೇಪರ್ ಮತ್ತು ಬ್ಯಾಕ್ ಎಂಬ ಎರಡು ಪದಗಳು ಅವು ಸೇರಿ ಪೇಪರ್ ಬ್ಯಾಕ್ ಅಂತ ಆಗ್ತದೆ ಈ ಪೇಪರ್ ಬ್ಯಾಕ್ ಎಂಬುದು ಪೇಪರ್ ಅಲ್ಲ ಬ್ಯಾಕ್ ಎಂಬುದಕ್ಕೆ ಸಂಬಂಧಿಸಿದ್ದು ಅಲ್ಲ ಪೇಪರ್ ಬ್ಯಾಕ್ ಎಂಬುದು ಮೂರನೇ ವಿಷಯ ಅನ್ಯ ಪದಾರ್ಥ ಪ್ರಧಾನ ಈಗ ಸಮಾಸಗಳನ್ನು ಹೇಳುವಾಗ ಪೂರ್ವ ಪದಾರ್ಥ ಪ್ರಧಾನ ಸಮಾಸ ಆ ಉತ್ತರ ಪದಾರ್ಥ ಪ್ರಧಾನ ಸಮಾಸ ಉಭಯ ಪದಾರ್ಥ ಪ್ರಧಾನ ಸಮಾಸ ಅನ್ಯ ಪದಾರ್ಥ ಪ್ರಧಾನ ಸಮಾಸ ಅದನ್ನು ವಿಂಗಡಿಸುವಂತಹದ್ದುಂಟು ಇದೆಲ್ಲ ವ್ಯಾಕರಣ ತತ್ವಗಳಿಗೆ ಸಂಬಂಧಪಟ್ಟಂತಹ ವಿಷಯಗಳು ಹೀಗೆ ಈ ಚಿಂತನೆಗಳು ಅಲ್ಲಿ ಅನ್ಯ ಪದಾರ್ಥ ಪ್ರಧಾನ ಸಮಾಸ ಅಂತ ಉಂಟು ಆ ಪದದ ಸಮಾಸ ಪದದ ಪೂರ್ವ ಈಗ ಸಮಾಸಕ್ಕೆಲ್ಲ ನಾವು ಹೋಗಲಿಲ್ಲ ಅದನ್ನು ಉದಾಹರಣೆಗಾಗಿ ನಾನು ಹೇಳುವುದಕ್ಕೆ ಪೂರ್ವ ಪದವು ಪರಪದವು ಅಥವಾ ಉತ್ತರ ಪದ ಈ ಎರಡು ಅಲ್ಲದ ಮೂರನೆಯದೊಂದನ್ನು ಹೇಳುವ ಸಂದರ್ಭಗಳುಂಟು ಪೇಪರ್ ಬ್ಯಾಕ್ ಎಂಬಂತಹದ್ದು ಹಾಗೆ ಪೇಪರ್ ಬ್ಯಾಕ್ ಅಂತ ಹೇಳಿದ್ರೆ ಪೇಪರ್ ಬ್ಯಾಕ್ ಬ್ಯಾಕ್ ಪೇಪರ್ ಆಗಿರುವಂತಹ ಯಾವುದು ಇನ್ನೊಂದು ವಸ್ತುವನ್ನು ಹೇಳ್ತದ್ದು ಬ್ಯಾಕ್ ಅನ್ನು ನೋಡುವುದಿಲ್ಲ ಪೇಪರ್ ಅನ್ನು ಹೇಳುವುದಿಲ್ಲ ಪೂರ್ವ ಪದಾರ್ಥವಲ್ಲ ಉತ್ತರ ಪದಾರ್ಥವಲ್ಲ ಅನ್ಯ ಪದಾರ್ಥ ಪ್ರಧಾನ ಆಯಿತು ಹಾಗಾದ್ರೆ ಈ ತತ್ವಗಳು ಅಲ್ಲಿಗೂ ಅನ್ವಯಿಸ್ತವೆ ಅಂತ ಅದಕ್ಕೆ ಅವ್ರು ಹೇಳಿದಂತ ಇದು ಹಾಗೆ ಅನ್ವಯಿಸುವುದು ಯಾವುದು ಅಂತ ಕೇಳಿದ್ರೆ ವ್ಯಾಕರಣ ತತ್ವಗಳು ಅವು ಸಮಾನವಾಗಿರ್ತವೆ ಅನ್ವಯಿಸ್ತವೆ ಆದ್ದರಿಂದ ಟಿಬೆಟನ್ ಭಾಷೆಗೂ ಅನ್ವಯಿಸಬಹುದು ಇನ್ನೊಂದು ಭಾಷೆಗೂ ಅನ್ವಯಿಸಬಹುದು ಕಾರಕಗಳ ವಿಷಯ ವ್ಯಾಕರಣ ತತ್ವಕ್ಕೆ ಸಂಬಂಧಪಟ್ಟಂತಹ ವಿಷಯ ನಮ್ಮಲ್ಲಿ ತತ್ವ ಪ್ರಕ್ರಿಯೆ ಪ್ರಯೋಗ ಇದೆಲ್ಲವೂ ಒಟ್ಟೊಟ್ಟಾಗಿ ಬಂದಿವೆ ಹಾಗೆ ಹಾಗಿರಬಹುದು ಅಂತ ಹೇಳಬಹುದೇನು ಅದಕ್ಕೆ ನಿಮಗೆ ಸಮಾಧಾನ ಆಯ್ತೋ ಗೊತ್ತಿಲ್ಲ ನನಗೆ ನನಗೆ ತತ್ಕ್ಷಣದಲ್ಲಿ ಹಾಗೆ ಹೊಡೆಯಿತು ಅಂತ ಹೇಳಿದ್ದು ಹೌದು ಹೌದು ಅದು ಸರಿ ಅಂತ ಅನಿಸ್ತಾ ಇದೆ ಸರಿ ಅಂತಲೇ ಅನಿಸ್ತಾ ಇದೆ ಆ ಇದು ಅದೇ ಮೊದಲಿನ ವೈಯಾಕರಣರು ಇದನ್ನು ಕಂಡುಕೊಂಡರು ಅಂತ ಹೇಳುವಂತದ್ದು ಕೂಡ ಬಹಳ ಸಂತೋಷವೇ ಅದು ಎಲ್ಲ ಕಡೆಯೂ ಆ ವ್ಯಾಕರಣ ಇದು ಭಾಷೆಯನ್ನು ವಿಭಾಜಿಸಿ ಅದನ್ನು ಕಲ್ತುಕೊಳ್ಳಿಕೆ ಕಾರಕ ಪ್ರಕರಣ ಎಂಬಂತಹ ಒಂದು ಉಪಕರಣ ಸಿಕ್ಕಿದ್ದು ಕೂಡ ಬಹಳ ಉಪಯುಕ್ತವಾಯ್ತು ಅಂತ ಅನಿಸ್ತದೆ ಬೇರೆ ಯಾರಿಗಾದ್ರೂ ಪ್ರಶ್ನೆ ಇದ್ದರೆ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ ಪ್ರಶ್ನೆಗಳು ಕಾಣಿಸ್ತಾ ಇಲ್ಲ ಅಹ್ ಅಂಶುಮನ್ ಅವರಿಗೆ ಬೇರೆ ಏನಾದ್ರು ಪ್ರಶ್ನೆ ಇದ್ದರೆ ದಯವಿಟ್ಟು ಕೇಳಿ ಪ್ರಶ್ನೆ ಇತ್ತು ಪ್ರಶ್ನೆ ಏನಿಲ್ಲ ಈ ಈಗ ಸಂಧಿಯ ವಿಷಯದಲ್ಲಿ ಬೇರೆ ಇಂಗ್ಲಿಷ್ ಅಲ್ಲಿಯೂ ಸಮಾಸಗಳು ಅಹ್ ಉಂಟು ಹೇಳುವ ಇದರಲ್ಲಿ ಕೆಲವು ವರ್ಷ ಹಿಂದೆ ನೋಡಿದ್ದು ನೆನಪಾಯ್ತು ಆ ಈಗ ಇಂಗ್ಲಿಷ್ ಅಲ್ಲಿಯೂ ಅದನ್ನು ಸಮಾಸ ಅಂತಲೇ ಗುರಿಸ್ ಗುರುತಿಸುವ ಅಂದರೆ ಶಾಲೆ ಕಾಲೇಜುಗಳ ಪಾಠದಲ್ಲಿ ಅಲ್ಲ ಆದರೆ ಭಾಷಾಶಾಸ್ತ್ರದಲ್ಲಿ ಅದನ್ನು ಇಂಗ್ಲೀಷಿನ ಭಾಷಾಶಾಸ್ತ್ರದಲ್ಲಿಯೂ ಸಮಾಸ ಅಂತಲೇ ಹೇಳಿ ಗುರುತಿಸುವ ಪದ್ಧತಿ ಈಗ ಕಾಣ್ತದೆ ನನಗೆ ಇದಕ್ಕೆ ಈ ಪೇಪರ್ ಬ್ಯಾಕ್ ಅಂತದಕ್ಕೆ ಬಹುರಿಹಿ ಸಮಾಸ ಅಂತಲೇ ಕರೆಯುವ ಪದ್ಧತಿಯು ಕಾಣ್ತದೆ ಬೇರೆ ಕೆಲವು ವಿಕಿಪೀಡಿಯಾ ಅಂತ ಪೇಜ್ಗಳಲ್ಲಿಯೂ ಇಂಗ್ಲಿಷ್ನ ಉದಾಹರಣೆಗಳನ್ನು ಕೊಟ್ಟು ವಿವರಿಸುವ ರೀತಿಯು ಕಾಣುತ್ತದೆ ಅದು ಈಗ ಸ್ವಲ್ಪ ಚಾಲ್ತಿಗೆ ಬರ್ತಾ ಇರುವ ಹಾಗೆ ಕಾಣ್ತದೆ ಅದನ್ನು ಗುರುತಿಸುವ ರೀತಿ ಅಷ್ಟೇ ಬೇರೆ ಅದು ತತ್ಪುರುಷ ಕಾಂಪೌಂಡ್ ಬಹುಬ್ರೀಹಿ ಕಾಂಪೌಂಡ್ ಅಂತ ಬರೀತಾರೆ ಮತ್ತೆ ಕೆಲವು ಈ ಜರ್ಮನಿಕ್ ಭಾಷೆಗಳಲ್ಲಿ ಜರ್ಮನ್ ಭಾಷೆಯಲ್ಲಿ ಅದನ್ನು ಸಂಹಿತಾಕ್ಷರವಾಗಿ ಒಟ್ಟಿಗೆ ಮಾಡಿ ಬರೀತಾರೆ ಬಹುಶಃ ಅಲ್ಲಿಂದೆಲ್ಲ ಅದು ಇನ್ನೂ ಚಾಲನೆಗೆ ಬಂದದಿರಬಹುದು ಅಥವಾ ಸಂಸ್ಕೃತದಿಂದಲೇ ಬಂದದಿರಬಹುದು ನಾನು ನೋಡಿದ್ದೇನೆ ತತ್ಪುರುಷ ಕಾಂಪೌಂಡ್ ಬಹುಗ್ರಿಹಿ ಕಾಂಪೌಂಡ್ ಅಂತ ಬರೀತಾರೆ ಅದೇ ಪೇಪರ್ ಬ್ಯಾಕ್ ಒಟ್ಟು ಸೇರಿಸಿ ಬರೀತಾರೆ ಕೆಲವು ಕಡೆ ಅದನ್ನು ಬಿಡಿಸಿ ಬರೂ ಬರೀತಾರೆ ಒಟ್ಟು ಸೇರಿಸಿ ಬರುವಂತದ್ದು ಇನ್ನು ಇನ್ನು ಬೇಕಾದಷ್ಟು ಉಂಟು ಟೆಂಡರ್ ಫುಟ್ ಅಂತದ್ದೆಲ್ಲ ಆಮೇಲೆ ತತ್ಪುರುಷಕ್ಕೂ ಟಿಯರ್ ಡ್ರಾಪ್ ಅಂತದ್ದನ್ನು ಎಲ್ಲಾ ಗಮನಿಸಬಹುದು ಅಂತ ಕಾಣ್ತದೆ ಆದ್ರಿಂದ ವ್ಯಾಕರಣ ತತ್ವದಲ್ಲಿ ಈ ಸಮಸ್ತ ಪದ ಎಂಬಂತಹದ್ದು ಅದು ತತ್ವಕ್ಕೆ ಸಂಬಂಧಪಟ್ಟದ್ದು ಅದರಲ್ಲಿ ಅದನ್ನು ವಿಭಜಿಸಿಕೊಳ್ಳುವಾಗ ಅದರಲ್ಲಿ ಪೂರ್ವ ಪದಾರ್ಥ ಪ್ರಧಾನ ಉತ್ತರ ಪದಾರ್ಥ ಪ್ರಧಾನ ಅನ್ಯ ಪದಾರ್ಥ ಪ್ರಧಾನ ಉಭಯ ಪದಾರ್ಥ ಪ್ರಧಾನ ಹೀಗೆಲ್ಲ ಹೇಳಿದ ನಮ್ಮ ಪರಂಪರೆ ಏನಿದೆ ಅದಕ್ಕೆ ನಮ್ಮ ಪರಂಪರೆಯ ವ್ಯಾಕರಣದ ಪರಿಚಯ ಅವರಿಗೆ ಆದ್ಮೇಲೆ ಎಷ್ಟೋ ಅವರ ಭಾಷೆಯ ಆಲೋಚನೆಗಳು ಸ್ಪಷ್ಟತೆಯನ್ನು ಪಡೆದದ್ದಿರಬಹುದು ಆವಾಗ ನಮ್ಮ ಪರಿಭಾಷೆಯನ್ನೇ ತೆಗೆದುಕೊಂಡದ್ದು ಇರಬಹುದು ಇದು ನನಗೆ ಗೊತ್ತಿಲ್ಲದ ವಿಷಯ ಯಾವುದು ಅಂದರೆ ಈಗ ಅವರ ಭಾಷೆಯನ್ನು ಬರೆಸುವಂತಹ ಸಂದರ್ಭದಲ್ಲಿ ಅವರು ತತ್ಪುರ್ ದಿಸ್ ಇಸ್ ತತ್ಪುರುಷ ಕಾಂಪೌಂಡ್ ದಿಸ್ ಇಸ್ ಬಹುರಿಹಿ ಕಾಂಪೌಂಡ್ ಅಂತ ಹೇಳ್ತಾರೆ ಅಂತ ಹೇಳಿ ಕಾಂಪೌಂಡ್ ಅಂತ ಹೇಳುವಂಥದ್ದುಂಟು ಆದರೆ ನಮ್ಮ ಪರಿಭಾಷೆಯನ್ನು ಬಳಸಿಕೊಂಡು ಅವರು ಅವರ ವ್ಯಾಕರಣ ನಿರೂಪಣೆ ಮಾಡುವಾಗ ಸ್ಪಷ್ಟತೆಗೆ ಬೇಕಾಗಿ ಅದನ್ನು ಮಾಡ್ತಾರೆ ಅಂತ ಹೇಳುದು ನನ್ನ ನನಗೆ ಗೊತ್ತಿರಲಿಲ್ಲ ಅದು ಹಾಗೆ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ ಬೇಕಾದಷ್ಟು ಇಲ್ಲ ಅಂತ ಹೇಳಲಿಕ್ಕಾಗ ಮತ್ತೆ ನಮ್ಮ ಭಾರತೀಯ ವ್ಯಾಕರಣ ಮುಖ್ಯವಾಗಿ ಸಂಸ್ಕೃತದ ವ್ಯಾಕರಣದ ಪರಿಚಯ ಅವರಿಗೆ ಆದ್ಮೇಲೆ ಈ ಭಾಷಾ ವಿಜ್ಞಾನ ಎಂಬಂತಹ ಒಂದು ಶಾಖೆ ಬೆಳೆಯಿತು ಅಂತ ಒಂದು ವಿಷಯ ಉಂಟು ಯಾವಾಗ ಇಂಗ್ಲಿಷರಿಗೆ ಮತ್ತೆ ಜರ್ಮನಿ ಮೊದಲಾದಂತಹ ಪ್ರದೇಶದವರಿಗೆ ಭಾರತದಲ್ಲಿ ಸಂಸ್ಕೃತ ಭಾಷೆಯ ಪರಿಚಯ ಸರಿಯಾದ ಪರಿಚಯ ಆಯಿತು ಆಗ ಈ ಭಾಷಾ ವಿಜ್ಞಾನ ಇತ್ಯಾದಿ ಅದಕ್ಕೆ ಪ್ರಾರಂಭದಲ್ಲಿ ಕಂಪಾರಿಟಿವ್ ಫಿಲಾಲಜಿ ಅಂತ ಹೆಸರಿತ್ತಂತೆ ಮತ್ತು ಅದು ಲಿಂಗ್ವಿಸ್ಟಿಕ್ಸ್ ಅಂತ ಹೇಳುವಂಥ ವಿಸ್ತಾರವಾದಂಥ ಸ್ವರೂಪವನ್ನು ಪಡೆಯಿತು ಆದರೆ ಅದಕ್ಕೆ ಕಾರಣ ಬಹಳಷ್ಟು ವೈಜ್ಞಾನಿಕವಾಗಿ ನಿರೂಪಿಸಲ್ಪಟ್ಟಂಥ ಅಷ್ಟಾಧ್ಯಾಯಿ ಮಾಣಿನ ವ್ಯಾಕರಣ ಇದರ ಅಧ್ಯಯನದಿಂದಲೇ ಅವರಿಗೆ ಆ ಭಾಷಾ ವಿಜ್ಞಾನದ ಬಲ್ಲಿ ಮುಂದೆ ಹೋಗಲಿಕ್ಕೆ ಬೇಕಾದಷ್ಟು ಪ್ರೇರಣೆ ಸಿಕ್ಕಿತು ಅಂತ ಹೇಳುವಂತಹದ್ದನ್ನು ಹೇಳ್ತಾರೆ ಆದ್ದರಿಂದ ಇದರಲ್ಲಿ ವ್ಯಾಕರಣ ತತ್ವ ಎಂಬಂತಹ ಆ ತತ್ವಗಳನ್ನು ಅವರು ಗ್ರಹಿಸಿದಂತಹದ್ದು ಸ್ವೀಕರಿಸಿದಂತಹದ್ದು ಇರುವುದು ಆ ಒಂದು ಹನ್ನೆರಡು ನಿಮಿಷ ಇದೆ ನಾವು ಹೆಚ್ಚಾಗಿ ಒಂಬತ್ತು ಗಂಟೆಗೆ ನಿಲ್ಲಿಸುವುದು ಹನ್ನೆರಡು ನಿಮಿಷದಲ್ಲಿ ಒಂದು ಪ್ರಶ್ನೆ ಕೇಳ್ತೇನೆ ಆ ಇದರದ್ದು ಕಳೆದ ವಾರ ಸಮಾನಾಧಿಕರಣ ವ್ಯಧಿಕರಣದ ವಿಷಯ ತಂದಿದ್ದೆ ಇವರು ಸೇಡಿ ಕೃಷ್ಣ ಭಟ್ರು ಅವರ ಸಂಬಂಧ ವಿಭಕ್ತಿ ಎಂಬ ಬರಹದಲ್ಲಿ ಅದು ವಿಚಾರ ಪ್ರಪಂಚ ಪುಸ್ತಕದಲ್ಲಿ ಬಂದಿದೆ ಅದರಲ್ಲಿ ನನ್ನ ಮತ್ತು ನನ್ನದು ನನ್ನ ಒಳು ಆ ನ ಬಗ್ಗೆ ಬರೀತಾರೆ ಒಂದರಲ್ಲಿ ವಚನ ಮತ್ತೆ ಲಿಂಗವಚನಗಳು ಸೇರಿಕೊಂಡು ಬರ್ತದೆ ಪ್ರತ್ಯದಲ್ಲಿ ಶಬ್ದಕ್ಕೆ ಮತ್ತೊಂದರಲ್ಲಿ ಇರುವುದು ಇಲ್ಲ ಮತ್ತೆ ಸಂಸ್ಕೃತದಲ್ಲಿ ಮಮಾ ಎಂಬುದರೊಂದಿಗೆ ಇದರ ವ್ಯತ್ಯಾಸವನ್ನು ತೋರಿಸ್ತಾರೆ ಈ ವಿಷಯವಾಗಿ ಒಂದೆರಡು ಮಾತು ಹೇಳ್ಬೋದಾ ಅಂತ ಮತ್ತೆ ಪ್ರಶ್ನೆ ಅದರಲ್ಲಿ ಒಂದು ವಿಷಯವನ್ನು ಮಾತ್ರ ತಕ್ಕೊಳ್ತೇನೆ ಸಂಸ್ಕೃತದಲ್ಲಿ ಮಮ ಅಂತ ಒಂದು ಶಬ್ದ ಇದೆ ನನ್ನ ಅಂತ ಅದಕ್ಕೆ ಅರ್ಥ ಅದರ ಜೊತೆಗೆ ನನ್ನದು ಎಂಬಂಥ ಅರ್ಥವನ್ನು ಅದು ಕೊಡ್ತದೆ ಇದು ಸೇಡಿ ಅವರು ಹೇಳಿದಂಥ ವಿಷಯ ನನ್ನ ಮತ್ತೆ ನನ್ನದು ಎರಡು ಅರ್ಥವನ್ನು ಅದು ಕೊಡ್ತದೆ ಮಮ ಪುಸ್ತಕಂ ಅಂತ ಹೇಳಿದ್ರೆ ನನ್ನ ಪುಸ್ತಕ ಅಂತ ಅರ್ಥ ಇದಂ ಪುಸ್ತಕ ಮಮ ಅಂತ ಹೇಳಿದರೆ ಈ ಪುಸ್ತಕ ನನ್ನದು ಎಂಬ ಅರ್ಥ ಬರ್ತದೆ ಆದ್ದರಿಂದ ಮಮ ಶಬ್ದಕ್ಕೆ ನನ್ನ ಮತ್ತೆ ನನ್ನದು ಎಂಬ ಎರಡರ್ಥವೂ ಉಂಟು ಅಂತ ಅವರು ಪ್ರತಿಪಾದನೆ ಮಾಡಿದಂಥ ಈ ವಿಷಯದಲ್ಲಿ ಅವರಿಗೂ ರಂಗನಾಥ್ ಶರ್ಮಾ ಅವರಿಗೂ ಸ್ವಲ್ಪ ಭಿನ್ನಾಭಿಪ್ರಾಯದ್ದು ಚರ್ಚೆ ಇತ್ಯಾದಿಗಳು ನಡೆದಿವೆ ಅದಕ್ಕೆ ಅವರು ಉತ್ತರವಾಗಿ ಸೇಡಿಯಾಪ್ರ ಅವರು ಅದು ಹಾಗ ಆಗುವುದಿಲ್ಲ ಎಂಬ ಅಭಿಪ್ರಾಯವನ್ನು ರಂಗನಾಥ್ ಹೇಳಿದಾಗ ಶಂಕರಾಚಾರ್ಯರ ಒಂದು ವಿಷ್ಣು ಷಟ್ಪದಿ ಎಂಬ ಒಂದು ಸ್ತೋತ್ರ ಇದೆ ಆ ಸ್ತೋತ್ರದಿಂದ ಒಂದು ಪದ್ಯವನ್ನು ಉದ್ಧರಿಸಿ ಅದನ್ನು ವಿವರಿಸಿದ್ದಾರೆ ಯಾರು ಸೇಡಿಯಾಪಟ್ಟರು ಅದು ಏನು ಅಂತ ಹೇಳಿದರೆ ಆ ಸತ್ಯಪಿ ಭೇದಾಪಗಮೇ ನಾಥ ತವಾಹಂ ನ ಮಾಮಕೀನಸ್ವಂ ಸಾಮುದ್ರೋ ಹಿ ತರಂಗ ಕ್ವಚನ ಸಮುದ್ರೋ ನ ತಾರಂಗ ಈ ಶ್ಲೋಕವನ್ನು ಅವರು ಉದ್ಧರಿಸಿದ್ದಾರೆ ಅದು ಅದರ ಅರ್ಥ ಏನು ಅಂತ ಹೇಳಿದ್ರೆ ಸತ್ಯಪಿ ಭೇದಾಪಗಮೆ ಅದ್ವೈತ ಸಿದ್ಧಾಂತ ಏನು ಹೇಳ್ತಂದ್ರೆ ಈಗ ಪರಮಾತ್ಮ ನೀನು ಮತ್ತೆ ನಾನು ಇವರ ನಮ್ಮಲ್ಲಿ ಭೇದ ನಿಜವಾಗಿ ಇಲ್ಲ ಭೇದ ಇಲ್ಲ ಎಂಬಂತಹದ್ದು ಅದ್ವೈತ ಸಿದ್ಧಾಂತ ಸತ್ಯಪಿ ಭೇದಾಪಗಮೇ ಭೇದ ಇಲ್ಲದೆ ಇರುವುದು ಸತ್ಯಪಿ ಇರುವುದೇ ಸರಿಯಾದರೂ ಕೂಡ ನಾಥ ಎಲ್ಲ ಪರಮಾತ್ಮನೇ ಒಡೆಯನೇ ತವಾಹಂ ಈಗ ಮಮ ಅಂತ ಇದ್ದದ ಹಾಗೆ ಮಮ ಅಂದ್ರೆ ನನ್ನ ಅಂತರ್ಥ ತವ ಅಂದ್ರೆ ನಿನ್ನ ಅಂತರ್ಥ ಮಮ ಮತ್ತೆ ತವ ತವ ಅಂದ್ರೆ ನಿನ್ನ ಹಾಗೆ ನನ್ನದು ನನ್ನವನು ಎಂಬ ಅರ್ಥ ಮಮ ಅದಕ್ಕಿ ಉಂಟುಂತಾದೆ ತವ ಅಂತ ಹೇಳೋದಕ್ಕೂ ನಿನ್ನ ಮತ್ತೆ ನಿನ್ನದು ನಿನ್ನದು ಅಂದ್ರೆ ನಿನ್ನವನು ಎಂಬ ಅರ್ಥವು ಬರಬೇಕು ಈಗ ಅಲ್ಲಿ ನಾಥ ತವಾಹಂ ಅಂತ ಹೇಳಿದ್ರೆ ಒಡೆಯನೇ ನಾನು ನಿನ್ನ ಅಂತ ಮಾತ್ರ ಹೇಳಿದರೆ ಅರ್ಥ ಪೂರ್ತಿ ಆಗ್ತದ ಇಲ್ಲ ನಾಥ ತವಾಹಂ ಒಡೆಯನೇ ನಾನು ನಿನ್ನವನು ನಮ್ಮಕೀನಸ್ವಂ ನೀನು ನನ್ನವನಲ್ಲ ಅಂದ್ರೆ ನಾನು ನಿನ್ನೊಳಗಿರ್ತೇನೆ ನೀನು ನನ್ನೊಳಗೆ ಆಗುವುದಿಲ್ಲ ಅಂತ ಒಂದು ಮಾಮಕೀನ ಅಂತ ಹೇಳಿದ್ರೆ ನನ್ನದು ಅಂತ ಅರ್ಥ ಮಾಮ ಶಬ್ದದ ಇನ್ನೊಂದು ರೂಪ ಮಾಮಕೀನ ನನ್ನದಾದುದು ಅಂತ ಅರ್ಥ ಮಾಮಕೀನ ಅಂದ್ರೆ ಹಾಗೆ ತಾವಕೀನ ಎಂಬ ಶಬ್ದವುಂಟು ನಿನ್ನದಾದುದು ಈಗ ನಾಥ ತವಾಹಂನ ಸ್ವಂ ಇಲ್ಲಿ ತವ ಎಂಬ ಶಬ್ದಕ್ಕೆ ಪ್ರತಿಯಾಗಿ ಈಚೆ ಪದಿಯಲ್ಲಿ ಮಾಮಕೀನ ಅಂತ ಶಬ್ದವನ್ನು ಪ್ರಯೋಗಿಸಿದ್ದಾರೆ ಶಂಕರಾಚಾರ್ಯರು ಮಾಮಕೀನ ಅಂತ ಹೇಳಿದ್ರೆ ಅಲ್ಲಿ ತಾವಕೀನ ಇರಬೇಕಲ್ಲ ತಾವಕೀನ ಎಂಬರ್ತೀವಿ ನಾನು ನಿನ್ನವನಲ್ಲ ನಾನು ನಿನ್ನವನು ನೀನು ನನ್ನವನಲ್ಲ ಅಂದ್ರೆ ಅದಕ್ಕೆ ಅವರು ಸುಂದರವಾದಂತಹ ಒಂದು ಉದಾಹರಣೆಯನ್ನು ಕೊಡ್ತಾರೆ ಸಾಮುದ್ರೋಹಿ ತರಂಗ ಕ್ವಚನ ಸಮುದ್ರೋ ನ ತಾರಂಗ ಅಂತ ಸಾಮುದ್ರೋಹಿ ತರಂಗ ತರಂಗ ಎಂಬುದು ಸಮುದ್ರಕ್ಕೆ ಸಂಬಂಧಿಸಿದೆ ಆದರೆ ಸಮುದ್ರವೆಂಬುದು ತರಂಗಕ್ಕೆ ಸಂಬಂಧಿಸಿದಂತಹದ್ದಲ್ಲ ಅಂದ್ರೆ ಸಮುದ್ರದಲ್ಲಿ ತರಂಗ ಒಳಗೊಳ್ಳುತ್ತದೆ ಸಾಮುದ್ರೋಹಿ ತರಂಗ ತರಂಗ ಎಂಬುದು ಸಮುದ್ರ ಸಮುದ್ರಕ್ಕೆ ಸಂಬಂಧಿಸಿದ್ದೇ ಹೌದು ನ ಕ್ವಚನ ಯಾವಾಗಲೇ ಆದರೂ ಕೂಡ ಕ್ವಚನ ಸಮುದ್ರೋ ನ ತರಂಗ ಸಮುದ್ರವೆಂಬುದು ತರಂಗಕ್ಕೆ ಸಂಬಂಧಪಟ್ಟದ್ದಲ್ಲ ಅಂದ್ರೆ ತರಂಗದಿಂದ ಉಂಟಾದಂತಹದ್ದಲ್ಲ ಹಾಗೆಯೇ ನಾನು ನಿನ್ನ ಒಳಗೆ ಇದ್ದೇನೆ ನೀನು ನನ್ನೊಳಗಲ್ಲ ಅಲ್ಲಿ ತಾವಕೀನ ಮಾಮಕೀನ ಎಂಬ ಎರಡು ಶಬ್ದಗಳನ್ನು ಸಮಾನವಾಗಿ ನಾವಿರಿಸಿಕೊಳ್ಬೇಕಾಗ್ತದೆ ಆದರೆ ಹೇಳುವಾಗ ನಾಥ ತವಾಹಮ್ ಅಂತ ಮಾತ್ರ ಶಂಕರಾಚಾರ್ಯರು ಹೇಳಿದ್ದಾರೆ ತವ ಅಂದ್ರೆ ತಾವಕೀನ ನಿನ್ನವನು ಎಂಬ ಅರ್ಥದಲ್ಲಿ ಅವರು ತವ ಶಬ್ದವನ್ನು ಪ್ರಯೋಗಿಸಿದ್ದಾರೆ ಆದ್ದರಿಂದ ಮಾಮಕೀನ ನನ್ನವ ನನ್ನವನು ಅಂತ ಹೇಳೋ ಅರ್ಥದಲ್ಲಿ ಅಥವಾ ನನ್ನದು ಎಂಬ ಅರ್ಥದಲ್ಲಿ ಮಾಮಕೀನ ಶಬ್ದ ಇದೆ ಆದರೆ ತವ ಶಬ್ದವನ್ನು ಅವರು ಹಾಗೆ ಬಳಸಿದ್ರಿಂದ ಮಮ ಶಬ್ದವು ತವ ಶಬ್ದವು ಎರಡು ಪರಸ್ಪರ ಪ್ರತಿಯಾದಂತಹ ಶಬ್ದಗಳವು ಆದ್ದರಿಂದ ಮಮ ಶಬ್ದಕ್ಕೂ ಮಾಮಕೀನ ಎಂಬ ಅರ್ಥವೇ ಬರ್ತದೆ ಮಮ ಶಬ್ದಕ್ಕೆ ನನ್ನ ಮತ್ತೆ ನನ್ನದು ಎಂಬ ಎರಡು ಅರ್ಥ ಬರ್ತದೆ ಅಂತ ಅವರು ಪ್ರತಿಪಾದನೆ ಮಾಡಿದ್ದಾರೆ ಇನ್ನು ಇದಕ್ಕೆ ಸಂಸ್ಕೃತ ವಿದ್ವಾಂಸರು ಇತರ ಸಂಸ್ಕೃತ ವಿದ್ವಾಂಸರು ಏನು ಹೇಳ್ತಾರೆ ಎಂಬಂತಹದ್ದು ಗೊತ್ತಿಲ್ಲ ರಂಗನಾಥ ಶರ್ಮರು ಇದರಲ್ಲಿ ಪೂರ್ಣ ಸಮ್ಮತಿಯನ್ನು ಕೊಟ್ಟಿಲ್ಲ ಈ ವಿಷಯಕ್ಕೆ ಆದರೆ ಅವರ ಈ ಉದಾಹರಣೆ ಏನಿದೆ ಈ ಉದಾಹರಣೆ ಅವರು ಹೇಳಿದಂತಹ ವಿಷಯಕ್ಕೆ ಬಹಳ ಯೋಗ್ಯವಾಗಿ ಹೊಂದಿಕೊಳ್ತದೆ ಈ ವಿಷ್ಣು ಷಟ್ಪದಿ ಎಂಬಂತಹ ಸ್ತೋತ್ರದಲ್ಲಿರುವಂತಹ ಈ ಪದ್ಯ ಸತ್ಯಪಿ ಭೇದಾಪಗಮೇ ನಾಥ ತವಾಹಂ ಮಾಮಕೀನ ಸ್ವಂ ಸಾಮುದ್ರೋಹಿತರಂಗ ವಚನ ಸಮುದ್ರೋ ಲಾರಂಗ ಎಂಬಂತಹ ಈ ಪದ್ಯವನ್ನು ಅವರು ಆ ಲೇಖನದಲ್ಲಿ ಉದ್ಧರಿಸಿದ್ದಾರೆ ಅದರಲ್ಲಿ ವಿವರಗಳನ್ನು ನೋಡ್ಬೋದು ಇದು ಎಲ್ಲರಿಗೂ ಈ ವಿಷಯ ಗೊತ್ತಾಗ್ತದೆ ಗೊತ್ತಿಲ್ಲ ನಾವು ವ್ಯಾಕರಣದ ಪ್ರಾರಂಭ ತಿಳ್ಕೊಳ್ಳುವಂತಹ ಸಂದರ್ಭದಲ್ಲಿ ಇದ್ದೇವೆ ಸಮಾನಾಧಿಕರಣ ವ್ಯಧಿಕರಣ ಇತ್ಯಾದಿಗಳ ಅದು ಇನ್ನಷ್ಟು ಆ ಪರಿಭಾಷೆ ನಾವು ಆದಷ್ಟು ಪರಿಭಾಷೆಗಳನ್ನು ದೂರ ಇಟ್ಟುಕೊಂಡೇ ಪಾಠ ಮುಂದುವರಿಸ್ತಾ ಇದ್ದೇವೆ ಪರಿಭಾಷೆ ಇಲ್ಲದೆ ನಮಗೆ ಮುಂದೆ ಹೋಗ್ಲಿಕ್ಕೆ ಆಗೋದಿಲ್ಲ ಗೊತ್ತುಂಟು ನಮಗೆ ಆದರೂ ಅದು ಸಮಾನಾಧಿಕರಣ ವ್ಯಧಿಕರಣ ನಾವು ಹೆಚ್ಚು ಈಗ ಎಳೆದು ತರುವಂತಹ ಬೇಡ ಇದೆ ಆ ಲೇಖನದಲ್ಲಿ ಇದೆ ಅದು ಅವಶ್ಯ ಅದನ್ನು ನೋಡಿ ಅರ್ಥ ಮಾಡಿಕೊಳ್ಬಹುದು ಇನ್ನೊಂದ್ ದಿವಸ ಅದನ್ನು ನೋಡೋಣ ಸಮಯ ಬರುವಾಗ ನೋಡೋಣ ಎರಡು ರೂಪಗಳು ಕುತೂಹಲಕಾರಿಯಿಂದ ಅನಿಸ್ತಿತ್ತು ನನಗೆ ಹಾಗೆ ಸಂಸ್ಕೃತದಲ್ಲಿ ಅರ್ಥ ಬರ್ತದೆ ಕನ್ನಡದಲ್ಲಿ ಹೇಗಿಲ್ಲ ಈ ಪುಸ್ತಕ ನನ್ನ ಅಂತ ಹೇಳಿದ್ರೆ ಅರ್ಥ ಆಗುದಿಲ್ಲ ನನ್ನದು ಅಂತ ಹೇಳ್ಬೇಕು ಆದ್ರೆ ಸಂಸ್ಕೃತದಲ್ಲಿ ಇದಂ ಪುಸ್ತಕ ಮಮ ಇದಂ ಮಮ ಪುಸ್ತಕ ಇದ ಮಮ ಪುಸ್ತಕ ಅಂತ ಹೇಳಿದ್ರು ಇದು ಪುಸ್ತಕ ಇದಂ ಪುಸ್ತಕ ಮಮ ಅಂತ ಹೇಳಿದ್ರು ಒಂದೇ ಹೌದು ಕನ್ನಡದಲ್ಲಿ ಉದಾಹರಣೆಗೆ ನನ್ನದು ಈ ಪುಸ್ತಕ ನನ್ನ ಅಂತ ಹೇಳಿದ್ರೆ ಆಗ ಈಗ ನನ್ನ ಎಂಬುದು ಈಗ ಉದಾಹರಣೆಗೆ ನನ್ನ ಹೃದಯ ನನ್ನದು ನನ್ನ ಹೃದಯದ ನೋವು ಹಾಗೆ ನನ್ನ ಎಂಬುದನ್ನು ಬಹುಶಃ ಇನ್ನು ನನ್ನ ಆಲೋಚನೆಗಳು ಸ್ಪಷ್ಟವಾಗಿ ನನಗೆ ಆಗಿಲ್ಲ ಆದರೂ ಈಗ ನನ್ನ ಹೃದಯದ ನೋವು ಎಂಬಲ್ಲಿ ಹೃದಯ ಮುಖ್ಯ ಆಗ್ತದೆ ನನ್ನ ಎಂಬುದು ಅದಕ್ಕೆ ವಿಶೇಷಣವಾಗಿ ಬರ್ತದೆ ಮತ್ತೆ ಹೃದಯದ ಮೇಲೆ ಇನ್ನು ಪ್ರತ್ಯಯಗಳು ಬಿದ್ದು ವಾಕ್ಯ ಮುಂದುವರಿಕೊಂಡು ಹೋಗ್ತದೆ ಆ ಆದರೆ ಹೃದಯಕ್ಕೆ ವಾಕ್ಯ ನಿಂತಾಗ ಹೃದಯ ನನ್ನದು ಒಂದು ಬಹುಶಃ ನಿಲ್ಲಿಸಬಹುದು ಅಂತ ಕಾಣ್ತದೆ ನನ್ನ ಮಗನ ಮದುವೆ ಮಗ ನನ್ನವನು ಆ ರೀತಿಯ ಪ್ರಯೋಗಗಳು ಕಾಣ್ತೇವೆ ಅದು ಸಂಸ್ಕೃತದಲ್ಲಿ ಹೇಳಿದ ಪ್ರಯೋಗಗಳೆಲ್ಲ ಸರಿ ಹಾಗೆ ಇವೆ ಅದ್ರ ನಾವು ಇದರಲ್ಲಿ ಮುಖ್ಯ ವಿಷಯ ಏನಂತ ಹೇಳಿದ್ರೆ ಈಗ ಸಂಸ್ಕೃತದಲ್ಲಿ ಮಮ ಅಂದ್ರೆ ನನ್ನ ಅಂತ ಅರ್ಥ ತವ ಅಂದ್ರೆ ನಿನ್ನ ಅಂತ ಅರ್ಥ ಆದ್ರೆ ಸಂಸ್ಕೃತದ ಮಮ ಮತ್ತೆ ತವ ಇವೆರಡಕ್ಕೆ ನನ್ನ ಅಂತ ಮಾತ್ರ ಅಲ್ಲ ನನ್ನದು ನಿನ್ನದು ಎಂಬ ಅರ್ಥವು ಎರಡು ಅರ್ಥಗಳು ಇವೆ ಅಂತ ಮಾತ್ರ ಕನ್ನಡದಲ್ಲಿ ಈ ಅರ್ಥ ಇಲ್ಲ ಅಲ್ಲಿ ಆ ಅರ್ಥಗಳಿವೆ ಸಂಸ್ಕೃತದಲ್ಲಿ ಎಂಬಂತಹದ್ದು ಇದರ ಮುಖ್ಯ ವಿಷಯ ಅಷ್ಟು ತವ ಅಂದ್ರೆ ನಿನ್ನದು ಎಂಬ ಅರ್ಥ ಬರ್ತದೆ ನಿನ್ನವನು ಎಂಬ ಅರ್ಥ ಬರ್ತದೆ ನಿನ್ನ ಎಂಬುದು ಮುಖ್ಯ ಅರ್ಥ ಹಾಗೆ ಮಮ ಎಂಬುದಕ್ಕೆ ನನ್ನ ಎಂಬುದು ಮುಖ್ಯ ಅರ್ಥ ನನ್ನದು ಎಂಬಂತಹದ್ದು ಕೂಡ ಬರ್ತದೆ ಅದು ಇನ್ನು ಮಾತನಾಡ್ಲಿಕ್ಕೆ ಹೋದ್ರೆ ಕನ್ನಡದಲ್ಲಿಯೂ ಈಗ ಸಂಬಂಧ ವಿಭಕ್ತಿ ಈಗ ಮರ ಮರ ಎಂಬುದರ ಶಕ್ತಿಭಕ್ತಿ ಪ್ರತಿಯ ಮರದ ಅಂತ ನಾವು ಹೇಳ್ತೇವೆ ಕೇಶಿರಾಜ ಉದಾಹರಣೆ ಕೊಡುವಂತ ಅಲ್ಲಿ ಮರದದು ಪಣ್ ಮರದದು ಪಣ ಮರದ ಎಂಬುದು ಮರದ ಅದು ಅಂತ ಅದು ಯಾಕೆ ನನ್ನದು ಅಂತ ಹೇಳಿದ ಹಾಗೆ ಮರದದು ಈ ತರದ ಕೆಲವೆಲ್ಲ ಸಂದೇಹಗಳು ಬರ್ತವೆ ಎಲ್ಲದಕ್ಕೂ ಅಲ್ಲಿ ಒಂದೇ ಸಲಕ್ಕೆ ಪರಿಹಾರ ದೊರಕುವುದಿಲ್ಲ ಇದೆ ಆದ್ದರಿಂದ ಆ ಎಂಬಂತ ಪ್ರತ್ಯಯ ಅದು ಎಂಬುದರಿಂದ ಎಂಬುದರ ರೂಪಾಂತರ ಅಂತ ಈಗ ಭಾಷಾ ವಿಜ್ಞಾನಿಗಳು ಹೀಗೂ ಹೇಳಿದ್ದುಂಟಂತ ನಾನು ಅದನ್ನು ಹೆಚ್ಚು ಅಧ್ಯಯನ ಮಾಡಿಲ್ಲ ಬೇರೆ ಕಡೆ ಓದಿದ್ದೇನೆ ಈ ಪ್ರತ್ಯಯಗಳೆಲ್ಲವೂ ಒಂದೊಂದು ಪದಗಳೇ ಆಗಿದ್ದು ಆ ಪದಗಳ ತುಣುಕುಗಳು ಮಾತ್ರ ಉಳ್ಕೊಂಡವು ಪ್ರತ್ಯಯಗಳಾದವು ಹಾಗೆ ಅದು ಎಂಬಂತಹದ್ದು ಆ ಎಂಬಂತಹ ಪ್ರತ್ಯಯವಾಗಿ ಉಳಿಯಿತು ಸಕ್ಷಿಭಕ್ತಿ ಪ್ರತ್ಯಯ ಮರದದು ಪಣ್ಣು ಮರದ ಹಣ್ಣು ಅಂತ ಹೇಳಿದ್ರೆ ಆ ಈ ಹಣ್ಣು ಆ ಮರದ್ದು ಮರದ್ದು ಅಂದ್ರೆ ಮರದದು ಅಲ್ಲಿ ಅದು ಉಂಟು ಆ ಅದು ಎಂಬುದು ರೂಪವಾಗಿ ರೂಪಾಂತರವಾಗಿ ಆ ಮಾತ್ರ ಉಳಿಯಿತು ಅಂತ ಹೀಗೆ ಆ ಕೂಡ ಭಾಷಾ ವಿಜ್ಞಾನಿಗಳು ಹೇಳಿದ್ದಾರೆ ಅಂತ ಕಾಣ್ತದೆ ಅದಕ್ಕೆ ಹೆಚ್ಚು ವಿವರಕ್ಕೆ ನಾನು ಆಲೋಚನೆ ಮಾಡಿಲ್ಲ ಅದು ಬಹುಶಃ ಅದು ಆ ಉಲ್ಟಾ ಇರಬಹುದಾ ಅಂತ ಈಗ ಉದಾಹರಣೆಗೆ ಇಮ್ ಇಂದ ಇಂದ ಬಂತು ಹೇಳದ ಹೇಳುದು ಹೆಚ್ಚು ಪ್ರಶಸ್ತ ಅಂತ ಅನಿಸ್ತದೆ ಇಂದ ಹಿಂದಕ್ಕೆ ಹೋಗಿ ಇಮ್ ಆಯ್ತು ಅಂತ ಹೇಳುದು ಸ್ವಲ್ಪ ಕಷ್ಟ ಕಾಣ್ತದೆ ಈ ಬಗ್ಗೆ ಕೂಡ ನಾನು ಚರ್ಚೆ ಅಂತಲ್ಲ ಮಾತಾಡಿದ ಕೆಲವು ಆಂಗ್ಲ ಭಾಷಕಾರರು ದ್ರಾವಿಡ ಭಾಷೆಗಳ ಬಗ್ಗೆ ಹೇಳ್ತಾ ಹೇಳಿದ್ದನ್ನು ನಾನು ಕೇಳಿದ್ದೇನೆ ಆ ಕನ್ನಡದಲ್ಲಿ ಅಥವಾ ದ್ರಾವಿಡ ಭಾಷೆಗಳಲ್ಲಿ ಡಿಕ್ಲೈನ್ ನಾಮಪದಗಳು ಡಿಕ್ಲೈನ್ ಆಗುದಿಲ್ಲ ಡಿಕ್ಲೆನ್ಷನ್ ಇರುವುದಿಲ್ಲ ಅಂದ್ರೆ ನಾಮಪದದ ವಿಕಾರ ಅಥವಾ ವಿರೂಪ ಆಗುದಿಲ್ಲ ಹೊಸತ್ತು ಏನೋ ಬಂದು ಸೇರಿಕೊಳ್ತದಷ್ಟೇ ಎಂಬುದು ಅವರ ಅಂಬೋಣ ಅದರಿಂದ ಕನ್ನಡ ಎಂಬುದು ಇಂಡೋ ಆರಿಯನ್ ಇಂಡೋ ಯುರೋಪಿಯನ್ ನ ಶಾಖೆಯಲ್ಲಿ ಬರುವುದಿಲ್ಲ ಅದು ಬೇರೆ ಆಗುತ್ತದೆ ಇತ್ಯಾದಿ ಬಹುಶಃ ಅದರಲ್ಲಿ ಏನೋ ಒಂದು ಹುರುಳಿ ಇರಬಹುದು ಈಗ ರಾಮೇ ಆದಂತೆ ನಮ್ಮಲ್ಲಿ ರಾಮ ನಲ್ಲಿ ಆಗ್ತದೆ ರಾಮ ಎಂಬ ಮೂಲ ಧಾತು ಹಾಗೆ ಉಳಿದಿರ್ತದೆ ಕನ್ನಡದಲ್ಲಿ ಕೊನೆ ಅದೊಂದು ಸ್ವರ ಲೋಪ ಆಗೋದು ಮಾತ್ರ ಕಾಣ್ತದೆ ಆದ್ರಿಂದ ಅವ್ರು ಹೇಳುದು ಸಂಪೂರ್ಣ ತಪ್ಪು ಅಂತ ಹೇಳಿಕಾಗುದಿಲ್ಲ ಆದರೆ ಸೇರುವಂತದ್ದು ಹೊಸತೆ ಪದ ಅಂತಲೂ ಹೇಳಲಿಕ್ಕಾಗುದಿಲ್ಲ ಅದೊಂದು ಈಗ ಹಳೆ ಕನ್ನಡದ ಮಮಿಂಕೆದೊಳಗೆ ನೋಡಿದ್ರೆ ಅದರಲ್ಲಿ ಯಾವುದಕ್ಕೂ ಆ ಸ್ವತಂತ್ರ ಅದೇ ಹಾಗಾದ ಮತ್ತೆ ಇವತ್ತು ನಾವು ಕಾಣ್ತಿರುವ ಪ್ರತ್ಯಗಳೆಲ್ಲ ಮಮಿಂಕ್ಯದೊಳನೆ ಎಕ್ಸ್ಪಾಂಡ್ ಆಗಿ ಅಥವಾ ವಿಸ್ತೃತವಾಗಿ ಬಂದಂತ ಪದಗಳು ಕಾಣಿಸ್ತದೆ ಅದರಿಂದ ಬಹುಶಃ ಅವರ ವಾದ ಸ್ವಲ್ಪ ತಿರುಮುರುವಾಗಿದೆ ಅಂತಲೂ ಅನಿಸ್ತದೆ ನಾನು ಜಾಸ್ತಿ ಆಲೋಚನೆ ಮಾಡ್ಲಿಲ್ಲ ಇಷ್ಟು ಆಲೋಚನೆ ಮಾಡಿದ್ದೇನೆ ಹಾಗೆ ಅದಕ್ಕೆ ಬೇರೆಲ್ಲ ಆಯಾಮಗಳಿದೆ ರಾಜಕೀಯ ಆಯಾಮಗಳೆಲ್ಲ ಇದೆ ಇದಕ್ಕೆ ಅದರಿಂದ ಅಷ್ಟೇ ಅಷ್ಟೇ ಅನಿಸ್ತದೆ ಆಗ್ಲಿ ಇವುಗಳಲ್ಲೆಲ್ಲ ವ್ಯಾಕರಣದ ಬಗ್ಗೆ ನಾವು ಕೇಶಿರಾಜನನ್ನು ಆಧಾರವಾಗಿರಿಸಿಕೊಂಡು ಮಾತನಾಡ್ತಾ ಮಾತನಾಡ್ತಾ ಹೋಗ್ತೇವೆ ಅವನನ್ನು ಅರ್ಥ ಮಾಡಿಕೊಳ್ಳಿಕ್ ನಮ್ಮದು ಪ್ರಯತ್ನ ಇರುವಂತಹದ್ದು ಅದರ ಜೊತೆಗೆ ಆಸಕ್ತಿಯನ್ನು ಬೆಳೆಸಿಕೊಂಡು ಬೇರೆ ತಿಳಿಯುವಂತಹದ್ದು ಓದುವುದು ಅದನ್ನು ಮತ್ತೆ ಆಲೋಚನೆ ಮಾಡುವಂತಹದ್ದು ಇತ್ಯಾದಿಗಳೆಲ್ಲ ಒಳ್ಳೆ ವಿಷಯಗಳಿವೆ ಆದರೆ ಒಮ್ಮೆಲೆ ಎಲ್ಲವನ್ನೂ ನಮಗೆ ಎಲ್ಲದಕ್ಕೂ ಪರಿಹಾರ ಮತ್ತೆ ಇದು ಹೀಗೆ ಆಯಿತು ಅಂತ ಹೇಳುವಂತಹದ್ದನ್ನೆಲ್ಲ ನಿರ್ಣಯ ಮಾಡುವಂತಹದ್ದು ಕಷ್ಟ ಅದರಿಂದ ಈಗ ಕೆಸಿ ರಾಜ ಹೇಳಿದ್ದಾನೆ ಅದನ್ನು ನಾವು ನೋಡ್ತಾ ಹೋಗುವ ಪ್ರಯತ್ನ ಮಾಡುವ ಜೊತೆಗೆ ಇಂತಹ ಪೂರಕವಾದಂತಹ ವಿಷಯಗಳು ಬಂದಾಗ ಅದನ್ನು ಮನಸ್ಸಿಗೆ ಮಾಡ್ತಾ ಹೋಗುವ ಹೀಗೆ ಅಂತ ಹೇಳಿ ನಮಗೆ ನಿರ್ಣಯವನ್ನು ಈಗ ಹೇಳಲಿಕ್ಕೆ ಸಾಧ್ಯ ಇರದಿದ್ರು ಅವುಗಳನ್ನು ಪೂರಕ ಅಧ್ಯಯನಕ್ಕೆ ಇರಿಸಿಕೊಂಡು ಮುಂದೆ ಹೋಗಬಹುದು ಹೌದು ಖಂಡಿತ ಈ ಕೆಸಿರಾಜನ ಓದು ಸೂತ್ರಗಳ ಓದಿನಿಂದ ಮತ್ತೆ ಇದರಲ್ಲಿರುವ ಉದಾಹರಣೆಗಳಿಂದ ಬಹಳಷ್ಟು ಪ್ರಯೋಜನ ಉಂಟಾಗಿದೆ ಈ ವಿಷಯದಲ್ಲಿ ನನಗೆ ಪರ್ಸನಲ್ ಬರೀ ಅಹ್ ವ್ಯಾಕರಣ ಮಾತ್ರ ಅಲ್ಲ ಸ್ವಲ್ಪ ಹಿಸ್ಟರಿ ಇತಿಹಾಸವನ್ನು ಕಲ್ತಂತೆ ಆಗ್ತಾ ಇದೆ ಈ ಮಾಲೆಯಿಂದ ಬಹುಶಃ ಸಮಯ ಸ್ವಲ್ಪ ಮೀರಿತ್ತು ಐದು ನಿಮಿಷ ನಾಲ್ಕು ನಿಮಿಷ ಆದ್ರೆ ಇವತ್ತು ಕಳೆದ ವಾರದಂತೆ ಆ ಪಂಚಮಿ ಷಷ್ಠಿ ಸಪ್ತಮಿ ಭಕ್ತಿಗಳು ಬಹಳ ಅಹ್ ಇಂಟ್ರೆಸ್ಟಿಂಗ್ ಕುತೂಹಲಕಾರಿ ವಿಷಯಗಳು ಬಹಳ ಚೆನ್ನಾಗಿ ವಿವರಿಸಿಕೊಟ್ಟಿದ್ದೀರಿ ನಮ್ಮ ಮಾರ್ಗದರ್ಶಕರು ಗುರುಗಳು ಡಾಕ್ಟರ್ ಪಾದಕಲ್ಲು ವಿಷ್ಣು ಭಟ್ಟರಿಗೆ ಅನಂತಾನಂತ ಧನ್ಯವಾದಗಳು ಇವತ್ತು ಸೂತ್ರದ ಓದು ನಡೆಸಿಕೊಟ್ಟಂತಹ ಪ್ರೇಮ್ ಕಮಿಟ್ಕರ್ ಅವರಿಗೆ ಧನ್ಯವಾದಗಳು ಅವರು ಶನಿವಾರ ಬೆಳಿಗ್ಗೆ ಬಹಳ ಬೇಗ ಎದ್ದು ಈ ಕಾರ್ಯಕ್ರಮಕ್ಕೋಸ್ಕರ ತಯಾರಿ ನಡೆಸಿ ಬರ್ತಾರೆ ತುಂಬಾ ಧನ್ಯವಾದಗಳು ಕೇಳುಗರಾಗಿ ಬಂದ ಶ್ರೋತೃಗಳಿಗೆಲ್ಲರಿಗೂ ನಮಸ್ಕಾರ ಧನ್ಯವಾದಗಳು ರಿಪ್ಲೈ ಕೇಳಲು ಬರುವ ಮುಂಬುವರೆ ಮುಂದೆ ಬರುವವರಿಗೆಲ್ಲರಿಗೂ ನಮಸ್ಕಾರ ಆ ನಾನು ಈ ಕ್ಲಬ್ ಹೌಸ್ ಆಡಿಯೋನ್ನು ಯೂಟ್ಯೂಬ್ ಪ್ಲೇಲಿಸ್ಟ್ ನಲ್ಲಿ ಕೂಡ ಹಾಕ್ತಾ ಇದ್ದೇನೆ ಒಂದೊಂದಾಗಿ ಬರ್ತಾ ಇದೆ ನೋಡಿ ಅದನ್ನು ನಿಮ್ಮ ಸ್ನೇಹಿತರೊಟ್ಟಿಗೆ ಎಲ್ಲ ಶೇರ್ ಮಾಡಿಕೊಳ್ಳಿ ಈ ಈ ಕ್ಲಬ್ ಹೌಸ್ ವಿಷಯವನ್ನು ಕೂಡ ನಿಮ್ಮ ಸ್ನೇಹಿತರೊಟ್ಟಿಗೆ ಹಂಚಿಕೊಳ್ಳಿ ಈ ಕೇಶಿರಾಜನ ದರ್ಪಣವನ್ನು ಮುಂದಿನ ಜನರಿಗೆ ಮುಂದಿನ ಪೀಳಿಗೆಗೆ ಉಳಿಸಿ ಅದರ ವ್ಯಾಖ್ಯಾನವನ್ನು ಸವಿವರವಾಗಿ ಉಳಿಸಿ ಕಳಿಸುವುದು ಈ ಕ್ಲಬ್ನ ಉದ್ದೇಶ ಮುಂದೆಯೂ ನಡೀತಾ ಇರ್ತದೆ ಮುಂದಿನ ಶನಿವಾರ ಕಾಣುವ ಏಳು ಮೂವತ್ತು ಭಾರತೀಯ ಸಮಯಕ್ಕೆ ನಮಸ್ಕಾರ Namaskar. Namaskar.